ದಯವಿಟ್ಟು ತೆಗಿಬೇಡಿ ಸರ್. ಕಾನೂನಿನ ಕಲುಷವಾಗಿರೋ ಕ್ಯಾಪ್ ತೆಗೆದು ಕರ್ಣ ಕವಚವಾಗಿರೋ ಈ ಖಾಕಿಗೆ ಅವಮಾನ ಮಾಡ್ತಾ ಹೀಗೆ ನಿಂತು ಕಾನೂನನ್ನ ಕಿತ್ತ ತಿಂತ ಇರೋ ಕದೀಮರಿಗೆ ಕುಂಭ ಕೊಡಬೇಡಿ ಸರ್. ನೋಡ್ರಿ, ನೋಡ್ತಿದೀವಿ ಸರ್. ಸ್ವಾತಂತ್ರ್ಯ ಬಂದು 50 ವರ್ಷವಾದ್ರೂ ಇದೇ ಕಾನೂನನ್ನು ನೋಡ್ತಾ ಇದ್ದೀವಿ. ಈ ಕಾನೂನನ್ನು ಸೃಷ್ಟಿ ಮಾಡದೆ ಸರ್ವಾಧಿಕಾರಿಗಳ ಕೈ ಕೆಳಗೆ ಸಾರ್ವಜನಿಕರು ಸಾಯೋದನ್ನು ನೋಡ್ತಾ ಇದ್ದೀವಿ. ನೋಡ್ರಿ ಮಿಸ್ಟರ್, ಯಾಕೆ ಸರ್, ಯಾಕೆ ಹೀಗೆ ರೇಗಾಡ್ತಿದ್ದೀರಿ ನೀವು? ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅದೇನ್ ಮಹಾ ಸಾಧನೆ ಮಾಡ್ಬಿಟ್ಟಿದೆ ಅಂತ ನನ್ ಮಗ ಆಡಿದ ಎರಡೇ ಎರಡು ಸತ್ಯವಾದ ಮಾತುಗಳಿಗೆ ಹೀಗೆ ರೇಗಾಡ್ತಿದ್ದೀರಿ ನೀವು? ಸರ್, ಜೀವನ ಅಂದ್ರೆ ಏನು ಅಂತ ತಿಳಿದಿರೋ ನನ್ ಮಗುನ ಬಲಿ ತಗೊಂಡು ವಾಪಸ್ ಕಳ್ಳಿ ಹಾಗೆ ಮೆರಿತಿರೋ ಡಕಾಯಿತ್ರನ್ನ ಹಿಡಿಯೋ ತಾಕತ್ತು ನಿಮ್ಗಿಲ್ವಾ ಸರ್? ನಿಮ್ಗಿಲ್ವಾ? ಅಂತ ಡಕಾಯಿತ್ರನ್ನ ಹಿಡಿದು ಶಿಕ್ಷಿಸೋ ತಾಕತ್ತನ್ನ ಈ ಪೊಲೀಸ್ನವರು ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹಾಕೋ ತಾಳಿಕೆ ಕುಣಿತಿದ್ದಾರೆ. ಬಂದ್ ಕೆಲ್ಸ ಆಯ್ತಲ್ಲ, ಹೊರಡಿ. ಯಾವ್ದಾದ್ರೂ ರಾಜಕಾರಣಿಗೆ ಸಲಾಂ ಹೊಡ್ಕೊಂಡು ಗುಲಾಮಗಿರಿ ಮಾಡ್ತಾ ಅವ್ರ ಮನೆ ಬಾಗಿಲು ಕಾಯ್ಕೊಂಡು ಬಿದ್ದಿರಿ, ಅದೇ ನಿಮ್ಗೆಲ್ಲ ಲಾಯಕ್ಕು. ಏನ್ ಸರ್, ಸಾರ್ವಜನಿಕರು ಬಾಯಿಗೆ ಬಂದಾಗ ಬೈತಾ ಇದ್ರು, ನಮಗಲ್ಲ ಅನ್ನೋ ನಿಂತಿದ್ರಲ್ಲ, ನಿಮ್ಗೇನು ಅನಿಸ್ತಿಲ್ವಾ ಸರ್? ಇದು ಸೇರಿ ಎಷ್ಟನೇ ಡಕಾಯತ್ ನಡೀತು ಅನ್ನೋ ಲೆಕ್ಕ ಏನಾದ್ರೂ ಇದೆಯಾ? ಅಟ್ ಲೀಸ್ಟ್ ಡಕಾಯತ್ರಿ ಬಲಿಯಾಗಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದಾದ್ರೂ ಗೊತ್ತಿದ್ಯಾ? ಸರ್, ಎಲ್ಲೇ ಡಕಾಯತಿ ನಡೆದ್ರು ಸೈರನ್ ಹಾಕೊಂಡು ಬಂದು ಸತ್ತವ್ರು ನೋಡಿ ಶೋಕ ವ್ಯಕ್ತಪಡಿಸಿ ಹೊರಟೋಗ್ತಿರಲ್ಲ, ನಿಮ್ ದೃಷ್ಟಿಲಿ ಸಾವು ಅನ್ನೋದು ಅಷ್ಟೊಂದು ಕೀಳ? ಸರ್, ಮೌನಗೌರಿ ಇಲ್ಲೋದಕ್ಕೆ ಇಲ್ಲಿ ಯಾರು ರಥ ಮಾಡ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಕೇಳ್ತಿರೋದು ಪಬ್ಲಿಕ್ ಅಲ್ಲ, ಪ್ರೆಸ್ನವರು. ನೋಡ್ರಿ, ನೀವು ತಿಳ್ಕೊಂಡಿರೋ ಹಾಗೆ ನಾವು ನಾಮರ್ದಾಗಳಲ್ಲ, ನಾಮರ್ದಾಗಳನ್ನು ಮರ್ದಾಂಗಿಗಳು ಹುಟ್ಟಿಸೋ ಛಾತಿ ಇರೋ ಪೊಲೀಸ್ನವರು. ಡಕಾಯಿತಿ ವಿಷಯವಾಗಿ ನಾವು ಈಗಾಗಲೇ ಆಂಟಿ ಡಕಾಯಿತಿ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡಿದ್ದೇವೆ. ದೇ ಆರ್ ಆಲ್ರೆಡಿ ಇನ್ ಆಕ್ಷನ್. ತಗೋ ಇದನ್ನು ಕರಗಿಸಿ ಬಿಸ್ಕೆಟ್ ಮಾಡು. ಇವತ್ ರಾತ್ರಿ ಒಳಗೆ ಮಾಲೆಲ್ಲ ಖಾಲಿ ಆಗ್ಬಿಡ್ಬೇಕು. ಅಣ್ಣ, ಪೊಲೀಸ್ನವ್ರಿಗೆ ನಮ್ ವಿಷಯ ಎಲ್ಲ ಗೊತ್ತಾಗೋಗೈತೆ. ಈ ಕೊಂಡಯ್ಯ ಹಾಕೋ ಬಿಸ್ಕೆಟ್ ಕಚ್ಕೊಂಡು ಬಾಳ ಆಡಿಸ್ತಾ ಹೋಗೋ ಎದುರು ಕಾಯ್ತದ. ಅಣ್ಣ, ಈಗ ಬಂದಿರೋದು ಬಿಸ್ಕೆಟ್ ಕಚ್ಕೊಂಡು ಹೋಗೋ ನಾಯಿಗಳನ್ನ ಪಳಗಿಸೋ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂತೆ. ನಾನ್ ಕಂಡಿಲ್ವೇನು, ವಸ್ತ್ರಲ್ಲೇ ಸೊಸೆ ಎತ್ತಿ ಎತ್ತಿ ಹೋಗದ್ಲ ಅಂತ. ಇದ್ಯಾವ್ದ ವಸ್ತು? ಹೊಸ ಪರಿಚಯ. ಚಿನ್ನ ಅಂದ್ರೆ ಹೆಣ್ಣಿಗೆ ಆಸೆ ಎದ್ದೇ ಇರುತ್ತೆ. ಹೆಂಗ್ಸೊಂದ ಲೆಕ್ಕದಲ್ಲಿ ಎರಡು, ಪೊಲೀಸ್ ಒಂದ ಲೆಕ್ಕದಾಗ ಎರಡು, ಒಟ್ಗೆ 4 ಬಿಸ್ಕೆಟ್ ಯಶಿ ಬಗಳದೆ ಬಾಲ ಮುದುರ್ಕೊಂಡೋಯ್ತದೆ ಅಲ್ವಾ? ¶¶
ಹೇಳ್ತೀನಿ ಹೇಳ್ತೀನಿ, ಅವ್ರು ಯಾರು ಅಂತ ಗೊತ್ತಿಲ್ಲ. ಆದ್ರೆ ಎಲ್ಲ ಡಕಾಯಿತಿ ಮಾಡಿದ್ರು ಅವ್ರು ಕಳಿಸೋ ಒಡವೆಗಳನ್ನ ಕರಗಿಸೋದ್ ಮಾತ್ರ ನಾನು. ಸಾಮಾನ್ಯವಾಗಿ ಅವರು ಊರ್ ಹೊರಗಿನ ತೋಪು ಅಥವಾ ಗುಡ್ಡಗಾಡು ಪ್ರದೇಶದಲ್ಲೇ ಇರೋದು. ಪ್ರತಿ ಅಮಾವಾಸ್ಯೆಗೆ ಮಾತ್ರ ದರೋಡೆ ಮಾಡ್ತಾರೆ. ಅಂದ್ರೆ ಈ ಅಮಾವಾಸ್ಯೆಗೆ ಉತ್ತರಕ್ಕಾದ್ರೆ ಮುಂದಿನ ಅಮಾವಾಸ್ಯೆಗೆ ಪೂರ್ವಕ್ಕೆ, ಆಮೇಲೆ ದಕ್ಷಿಣಕ್ಕೆ. ಈಗಾಗಲೇ ಈ ಸಿಟಿಲಿ ಉಳಿದಿರೋದು ಪಶ್ಚಿಮ ದಿಕ್ಕು ಮಾತ್ರ. ಬರೋ ಅಮಾವಾಸ್ಯೆಗೆ ಖಂಡಿತ ಆ ದಿಕ್ಕಿನಲ್ಲೇ ದರೋಡೆ ಮಾಡ್ತಾರೆ. ಏನಂದೆ ನೀನು? ಪೊಲೀಸ್ನವರು ಅಂದ್ರೆ ಚಿನ್ನದ ಬಿಸ್ಕೆಟ್ ನ ತಯಾರಿಸಿದ ನಿನಗೆ ಈ ಪೊಲೀಸ್ ಬೆಲ್ಟ್ ನ ಅಶೋಕ್ ಚಕ್ರದ ಬಿಸ್ಕೆಟ್ ರುಚಿ ಗೊತ್ತಾಯ್ತಲ್ಲ. ಅಯ್ಯೋ, ಆಫೀಸರ್ಸ್, ನಮ್ ಡಿಪಾರ್ಟ್ಮೆಂಟ್ಗೆ ಸವಾಲಾಗಿರೋ ಈ ಡಕಾಯಿಟ್ಸ್ಗೆ ಡೆಡ್ಲೈನ್ ಡ್ರಾ ಮಾಡೋಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಲಾಸ್ಟ್ ಟೈಮ್ ನಾರ್ತ್ನಲ್ಲಾಗಿರೋ ಡಕಾಯಿತಿಗೆ ಈ ಸುತ್ತಮುತ್ತ ಇರೋ ಗುಡ್ಡಗಾಡುಗಳೇ ಪ್ಲಸ್ ಪಾಯಿಂಟ್. ದಟ್ ಮೀನ್ಸ್ ಶರೀಫ್ ಫಾರ್ಮ್ ಹೌಸ್, ಶಿವಣ್ಣ ಎಸ್ಟೇಟ್, BSK ಫಾರ್ಮ್, ಇವೇ ಈ ಡಕಾಯಿತಿಗಳಿಗೆ ನೆರಳು. ಫರ್ದರ್ ಈಸ್ಟ್ ಆರ್ ಸೌತ್ ಬರೋದಕ್ಕೆ ಸುತ್ತಲೂ ಪೊಲೀಸ್ ಪ್ರೊಟೆಕ್ಷನ್ ಇರೋದ್ರಿಂದ ದೇ ವಿಲ್ ಕಮ್ ಟು ದ ವೆಸ್ಟ್. ದಟ್ ಈಸ್ ಬಸಪ್ಪ ಫಾರ್ಮ್ ಹೌಸ್, ಕೃಷ್ಣ ಎಸ್ಟೇಟ್, ರಾಜಾ ಎಸ್ಟೇಟ್, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಗುಡ್ಡಗಾಡುಗಳಲ್ಲಿ ಖಂಡಿತ ಕ್ಯಾಂಪ್ ಮಾಡೇ ಮಾಡ್ತಾರೆ. ಆ್ಯಂಡ್ YK ಎಕ್ಸ್ಟೆನ್ಷನ್ ಈಸ್ ದೇರೇಮ್. ಇದು ರಿಮೋಟ್ ಟೈಪ್ ಡಿವೈಸ್. ಇದನ್ನ ಅಲ್ಲಿರೋ 73 ಮನೆಗಳಿಗೂ ಇಶ್ಯೂ ಮಾಡ್ತೀನಿ. ಅಕಸ್ಮಾತ್ ಯಾರ ಮನೆಗಾದ್ರೂ ಡಕಾಯಿತರು ನುಗ್ಗಿದ್ರೆ ಆ ಮನೆಯವರು ಈ ರಿಮೋಟ್ನ ಪ್ರೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಬೋರ್ಡಲ್ಲಿ ಲೈಟು ಗ್ಲೋ ಆದ ಕೂಡಲೇ ವಿ ಕ್ಯಾನ್ ಟೇಕ್ ಇಮ್ಮಿಡಿಯೇಟ್ ಆಕ್ಷನ್. ಸೊ ಎನಿ ಡೌಟ್ಸ್? ಥ್ಯಾಂಕ್ ಯು. BSK ಫಾರ್ಮ್ 39. ಓಕೆ, ಓಕೆ.
ಎಸ್ ಮೇಡಮ್. ಯಾರು 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 ರಿಮೋಟ್ ಪ್ರೆಸ್ ಮಾಡಿದ್ದು? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ಯಾರು ಕಮಾನ್ ಯಾರು ರಿಮೋಟ್ ಪ್ರೆಸ್ ಮಾಡಿದ್ದು? ನಾನು ಆಂಟಿ. ನೋಡು ಪುಟಿ, ಇದನ್ನ ಹಾಗೆಲ್ಲ ಮುಟ್ಬಾರ್ದು. ಮುಟ್ಟಿದ್ರೆ ಏನಾಗುತ್ತೆ? ಪೊಲೀಸ್ ಆಂಟಿ ಮುಟ್ಬಾರ್ದು ಅಂದ್ಮೇಲೆ ಮುಟ್ಬಾರ್ದು. ಓಕೆ ನೋಡಿ, ನೀವೆಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್. ಮುಂದೆ ಹೇಗಾಗದೆ ಇರೋಗೆ ನಾನು ನೋಡ್ಕೋತೀನಿ. ಓಕೆ ಮೇಡಮ್, 39BSK ಫಾರ್ಮ್ ಇಂದ ಮೆಸೇಜ್ ಬಂದಿದೆ. ಮೇಡಮ್ ಮತ್ತೆ ನೀವು? ಮತ್ತೆ ನೀವು ಅಂತ ನನ್ನನ್ನೇ ಕೇಳ್ತಾ ಇದ್ದೀರಾ? What the bloody hell is going on over here? Hello, auntie. Hey, ಇದನ್ನ ಮುಟ್ಬಾರ್ದು ಅಂತ ಒಂದ್ಸಲ ಹೇಳಿ ನಾನು ನಿನಗೆ, ಒಳಗಡೆ ಹೋಗು. ಏನ್ರಿ ಮಿಸ್ಟರ್, ನಿಮಗೆ ಸ್ವಲ್ಪನಾದ್ರೂ ಜ್ಞಾನ ಬೇಡವಾ? ಎಮರ್ಜೆನ್ಸಿ ಯೂಸ್ ಆಗ್ಲಿ ಅಂತ ನಾನು ಇದನ್ನ ನಿಮ್ ಕೈ ಕೊಟ್ರೆ, ನೀವಿದನ್ನ ವಿಡಿಯೋ ಗೇಮ್ ರಿಮೋಟ್ ತರ ಮಕ್ಕಳ ಕೈ ಸಿಗೋ ಹಾಗಿಟ್ಟು ಆಟ ಆಡೋಕ್ ಬಿಟ್ಟಿದ್ದೀರಾ? ನೀವಿಲ್ಲಿ ಟಿವಿ ಹಾಕೊಂಡು ಮೋಜು ಮಾಡ್ತಾ ಕೂತಿದ್ದೀರಾ? ಪೊಲೀಸ್ ಪಬ್ಲಿಕ್ ಅಂದ್ರೆ ರೈಲ್ವೆ ಟ್ರ್ಯಾಕ್ ಇದ್ದಾಗೆ. ನಾವ್ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ, ಸ್ವಲ್ಪನಾದ್ರೂ ಕೋಆಪರೇಟ್ ಮಾಡ್ಬೇಕು ಅನ್ನೋ ಮನುಷ್ಯತ್ವ ಬೇಡ ನಿಮ್ಗೆ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಲಬ್ಲಬು ಅಂತ ಹುಡುಕೋತೀರಾ, ಇದಕ್ಕೆಲ್ಲ ಪೊಲೀಸೆ ಕಾರಣ ಅಂತ ದೂರ್ತೀರಾ? ಐ ಆಮ್ ಸಾರಿ. ಏನ್ರಿ ಸಾರಿ? ಯು ಶುಡ್ ಬಿ ಅಶೇಮ್ಡ್ ಐ ಸೇ. ಲುಕ್, ಇಫ್ ದಿಸ್ ಸೇಮ್ ಥಿಂಗ್ ಕಂಟಿನ್ಯೂಸ್, ಬೇಸ್ಗೆ ಫಾರ್ಮ್ ಕಿತ್ತಾಕು. ರಾಜ್ಯದ ಜನತೆ ನಾನಾ ವಿಧವಾದ ಆಶಾಭಾವನೆಗಳನ್ನು ಹೊತ್ತು ನಮ್ಮ ಈ ನೇಗಿಲು ಪಕ್ಷವನ್ನ ಚುನಾಯಿಸಿ ಪ್ರೋತ್ಸಾಹಿಸಿದ್ದಾರೆ. ಜನರು ನಮ್ಮ ಮೇಲಿಟ್ಟಿರುವ ಈ ಅಭಿಮಾನವನ್ನ ದುರುದ್ದೇಶದಿಂದ ಹಾಳು ಮಾಡಿಕೊಳ್ಳದೆ ಕಾಯ, ವಾಚ, ಮನಸ ನಿಷ್ಠೆಯಿಂದ ದುಡಿದು ಜನರ ಅಭಿಮಾನವನ್ನ ಮತ್ತೆ ಗಳಿಸುವ ದೃಷ್ಟಿಯಿಂದ ಪಾರ್ಟಿ ಅಧ್ಯಕ್ಷನಾದ ನಾನು, ಚುನಾಯಿತ ಸದಸ್ಯರಾದ ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ
ಶ್ರೀಯುತ ವಿಶ್ವನಾಥ್ರವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆರಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ರಾಜ್ಯದ ಗೃಹಮಂತ್ರಿಯನ್ನಾಗಿ ಶ್ರೀಮಾನ್ ಪುಟ್ಟರಾಮಯ್ಯನವರನ್ನ ಆಯ್ಕೆ ಮಾಡಿದ್ದೇವೆ. ಕಂದಾಯ ಮತ್ತು ಅಬಕಾರಿ ಇಲಾಖೆಯ ಮಂತ್ರಿಯನ್ನಾಗಿ ಶ್ರೀಮಾನ್ ನಾಗೇಶ್ ಹೆಗ್ಡೆಯವರನ್ನು ಆಯ್ಕೆ ಮಾಡಲಾಗಿದೆ. ಲೋಕೋಪಯೋಗಿ ಮತ್ತು ನಗರಾಭಿವೃದ್ಧಿ ಸಚಿವರನ್ನಾಗಿ ಶ್ರೀ ಪಿ ರಮೇಶ್ ಗೌಡ ಅವರನ್ನ ಆಯ್ಕೆ ಮಾಡಿದ್ದೇವೆ. ಸಮಾಜ ಕಲ್ಯಾಣ ಮತ್ತು ಮಹಿಳೆಯರ ಅಭಿವೃದ್ಧಿ ಸಚಿವರನ್ನಾಗಿ ಶ್ರೀಮತಿ ಸರೋಜ್ ನಾಯಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಪಕ್ಷದ ಹಿರಿಯ ಸದಸ್ಯರಲ್ಲಿ ಒಬ್ಬರಾದ ಶ್ರೀ ಕೃಷ್ಣಪ್ಪ ರೆಡ್ಡಿ ಅವರನ್ನ ವಿದ್ಯುತ್ ಖಾತೆಯ ಜವಾಬ್ದಾರಿಯ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ. ವಿಶ್ವನಾಥನಾದ ನಾನು ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು, ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶ್ರದ್ಧಾಂತಕರಣದಿಂದಲೂ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸರ್, ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ, ಈ ನಿಮ್ಮ ಆಡಳಿತದಲ್ಲಿ ಸಾರ್ವಜನಿಕರಿಗೆ ಸಹಾಯ ರೀತಿಯಲ್ಲಿ ಏನಾದರೂ? ಸಾರಿ, ಆಶ್ವಾಸನೆಗಳನ್ನ ಕೊಡೋ ಮುಖ್ಯಮಂತ್ರಿ ನಾನಲ್ಲ. ಸರ್, ಹಿಂದಿನ ಸರ್ಕಾರದಲ್ಲಿ ಏಕನಾಯಕತ್ವ ಇದ್ರು ಸರಿಯಾಗಿ ಆಡಳಿತ ಮಾಡೋಕ್ಕಾಗ್ಲಿಲ್ಲ. ಬಹುನಾಯಕತ್ವ ಇರೋ ಈ ಸರ್ಕಾರದಲ್ಲಿ ನಿಮ್ಮ ನಿಮ್ಮಲ್ಲೇ ಕಿತ್ತಾಡದೆ ನಿಮಗೆ ಬೆಂಬಲಿಗರಾಗಿರ್ತಾರೆ ಅನ್ನೋ ನಂಬಿಕೆ ಇದೆಯೇ? ನಂಬಿಕೆನೆ ಭಾರತದ ಮೂಲಾಧಾರ. ಸೊ ನಾನು ಅವ್ರನ್ನ ನಂಬಿದ್ದೀನಿ. ಸರ್, ನಿಮ್ಮಲ್ಲಿ ನಂದೊಂದು ಪ್ರಶ್ನೆ. ಸಾರಿ, ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಮುಂಚೆ ನಾನು ನಿಮ್ಮಲ್ಲಿ ಹೇಳಬೇಕು ಅಂತ ಆಸೆ ಪಡ್ತಾ ಇರೋ ಈ ವಿಷಯನ ಬರ್ಕೊಳ್ಳಿ. ನಮ್ ಸರ್ಕಾರದ ಮೇಲೆ ನಂಬಿಕೆ ಉಳಿಬೇಕು ಅಂತ ನಾನು ನಮ್ಮ ಮಂತ್ರಿಮಂಡಲದ ಸದಸ್ಯರು ಇನ್ನು ಒಂದು ತಿಂಗಳೊಳಗಾಗಿ ನಮ್ ನಮ್ಮ ಆಸ್ತಿ ವಿವರಗಳನ್ನ ಈ ಜನತೆ ಮುಂದೆ ಘೋಷಿಸ್ತಾ ಇದೀವಿ. ನೀನ್ ಇವತ್ ಪಕ್ಕಕ್ಕಾದ್ರೂ ಊದ್ಕೋ, ಹಿಂಬುರ್ಕಿ ಆದ್ರೂ ಊದ್ಕೋ, ಮುಂಬುರ್ಕಿ ಆದ್ರೂ ಊದ್ಕೊಳ್ಳಲಿ, ನಾನ್ ನಿನ್ನ ತಡೆಯೋದಿಲ್ಲಲೇ, ನಾನ್ ನಿನ್ ತಡೆಯೋದಿಲ್ಲ. ಅಯ್ಯೋ, ನಾವ್ ಯಾವ ನನ್ನ ಮಗನ್ ಬೇಕಾಯ್ತ? ಈ ಡೆಪ್ಯೂಟಿ ಸಿಎಂ ಗಿರಿ ಬ್ಯಾಡಲೆ ಬ್ಯಾಡಲೆ, ಆ ವಿಶ್ವನಾಥ ನಂಬ್ಯಾಡಲೆ ಅಂದೆ. ಕೇಳಿದೆ ನನ್ನ ಮಾತನ್ನ, ಏನೋ ಮಾಡ್ಬಿಡ್ತಾನೆ, ಗೋಳ್ಗುಮ್ಟಾ ಮಾಡ್ತಾನೆ, ಬಿಜಾಪುರ ಮಾಡ್ತಾನೆ ಅಂದೆ. ಏನ್ ಮಾಡ್ದ, ನಿನ್ ಕಿವಿಯೊಳಗೊಂದು ಹೂವಿಟ್ಟು ಕೈಯಾಗೆ ಕಿತ್ತೋದ್ ಖಾತೆ ಕೊಟ್ಟ. ಓ, ಹೇಳ್ಕೊಳ್ದಕ್ಕೆ ಕೃಷ್ಣಾರೆಡ್ಡಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಅಪ್ಪಿ ತಪ್ಪಿ ಕೈಯಾಗ ಹುಟ್ಕೊಳತ್ರ ಆರನೇ ಬೆರಳು, ಹಂಗೆ ಏನಕ್ಕೂ ಪ್ರಯೋಜನ ಇಲ್ಲ. ಹಂಗಾತ್ ನಿನ್ ಕಥಿ. ನಾವಿಬ್ರು ನಮ್ಮ ಹಳ್ಳಿಯಾಗೆ ಶಾಲೆ ಓದ್ತಿರ್ಬೇಕಾದ್ರೆ ನೀನು ಕ್ಲಾಸಿಗೆ ಮಾನಿಟರ್ ಆದೆ, ಆಮೇಲೆ ಹಳ್ಳಿಗೆ ಲೀಡರ್ ಆದೆ. ಅದನ್ನ ನೋಡಿ ಗ್ಯಾರಂಟಿ ನೀನು ನಮ್ಮ ರಾಜ್ಯಕ್ಕೆ ಸಿಎಂ ಆಗ್ತಿ ಅಂತ ತಿಳ್ಕೊಂಡು ನಾನು ನಿನ್ನ ಚಪ್ರಾಸಿ ಕೆಲಸ ಶುರು ಮಾಡಿದೆ. ಈಗ ನೋಡಿದ್ರೆ ಆ ವಿಶ್ವನಾಥ ಕರೆಂಟ್ ಇಲ್ಲದ ರಾಜ್ಯಕ್ಕೆ ನಿನ್ನ ಕೈಯ ಕರೆಂಟ್ ಖಾತೆ ಕೊಟ್ಟು ನಿನ್ನ ವಾಳಿಗಿರೋ ಪವರ್ನೆಲ್ಲ ಪವರ್ಲೆಸ್ ಮಾಡ್ಬಿಟ್ಟಿದಾನೆ. ಕೃಷ್ಣಾರೆಡ್ಡಿ, ನೀನು ಸಿಎಂ ಅಲ್ಲ, ಸಿಎಂ ಕಾರ್ ವರ್ಷದಕ್ಕೂ ನಾಲಾಯಕ್ಕು. ದೇಸಾಯ್, ನಾನು ನಾಲಾಯಕ್ಕಲ್ಲ, ರಾಜಕೀಯಕ್ಕೆ ಲಾಯಕ್ಕು. ಹಾ, ಈ ಕ್ಷಣದಿಂದ ಕಾಳಿಂಗ ನರ್ತನ ತೋರಿಸ್ತೀನಿ. ಬಾರೆ ವಾ, ಪವರ್ಫುಲ್ ಶಾಟ್. ಥ್ಯಾಂಕ್ ಯು, ಐ ಆಮ್ ಗುಡ್ ಅಟ್ ಗಾಲ್ಫ್.
ನಾನ್ ಹೇಳಿದ್ದು ನೀನ್ ಹೊಡೆದ ಚೆಂಡೇಟ್ಗಲ್ಲ, ಪವರ್ಲೆಸ್ ಖಾತೆನ ನನ್ನ ಕೈ ಕೊಟ್ಟು ಇಂಡೈರೆಕ್ಟ್ ಆಗಿ ನನ್ ಕೆನ್ನೆಗ್ ಹೊಡೆದೆ ನೋಡು. ಅದಕ್ಕೆ ಏನ್ ಹೇಳ್ಬೇಕು ಅಂತಿದ್ರೋ ಅದ್ ನೇರವಾಗಿ ಹೇಳಿ. ಭಿಕ್ಷಕನ ಕೈಲಿ ಚಂಬ್ ಕೊಟ್ಟಂಗೆ ಯಾವ್ದೋ ಕಿತ್ತೋದ್ ನನ್ ಮಗನ ಖಾತೆ ನನ್ ಕೈ ಕೊಟ್ಟು ಮಿಕ್ಕಿದ ಎಲ್ಲಾ ಖಾತೆನು ನೀನು ನಿನ್ ಕಡೆಯವರು ಬಾಚಿ ಬಳದು ನುಂಗಿ ನೀರ್ ಕುಡ್ದು ಬಿಟ್ರಲ್ಲ. ಬೇಕು ಅಂದಾಗ ಬೇಡ ಅಂತ, ಬೇಡವಾದಾಗ ಬೇಕು ಅನ್ನೋ ತೊಗಲಕ್ಕಾಳಿದ ದೇಶ ಇದು. ಅಯ್ಯೋಯ್ಯೋ ನಮಗ್ ಬೇಡಪ್ಪ, ಇಲ್ಲಿ ರಾಜಭಾರ ಮಾಡಕ್ಕೆ ಆ ಬ್ರಹ್ಮನ್ ಕೈಲು ಆಗಲ್ಲ. ದಿವ್ಸಕ್ಕೊಬ್ಬ ಸಿನಿಮಾ ಸ್ಟಾರ್ ಉಟ್ಕೊಂಡಂಗೆ ಮಂತ್ರಿಗಳು ಉಟ್ಕೊಳ್ಳೋ ಕಾಲ ಇದು. ಇಂಥ ಸಮಯದಲ್ಲಿ ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ದಿದ್ದಂಗ್ ಮಾಡ್ಬಿಟ್ಟಲ್ಲಪ್ಪ ದೊರೆ. ತಪ್ಪು ತಿಳ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ರಾಜಕೀಯ ಇತಿಹಾಸದಲ್ಲಿ ಯಾವತ್ತು ನಾವಿಷ್ಟು ವಿದ್ಯುತ್ ಅಭಾವನ ಎದುರಿಸಿರ್ಲಿಲ್ಲ. ಆದ್ರೆ ಇವತ್ತು ಈ ವಿದ್ಯುತ್ ಒಂದು ಸವಾಲಾಗಿದೆ. ಅಂಥ ಒಂದು ಸವಾಲಾದ ಖಾತೆನ ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ರೆ ಯು ಶುಡ್ ಬಿ ಪ್ರೌಡ್. ನಿಮ್ ಚಾಣಾಕ್ಷ ಬುದ್ಧಿ ಏನಿದೆಯೋ ಅದನ್ನಲ್ಲಿ ತೋರಿಸಿ. ಕೋಟ್ಯಾಂತರ ರೂಪಾಯಿ ಸಾಲ ಇರೋ ವಿದ್ಯುತ್ ಖಾತೆಗೆ ಯಾವನೆಯ ಚಾಣಾಕ್ಷ ಬುದ್ಧಿ ತೋರಿಸ್ತಾನೆ? ಕಷ್ಟಪಟ್ಟು ಕರೆಂಟ್ ಅಡ್ಜಸ್ಟ್ ಮಾಡಿ ಆಲ್ ಓವರ್ ದ ಸ್ಟೇಟ್ ಕೊಟ್ಟರು ಕೂಡ ಈ ಜನ ಅಪ್ಪಿ ತಪ್ಪಿ ಮಾರ್ನಿಂಗ್ 2 hours ಕಟ್ ನಮ್ಮವ್ವನ ಕರೀತಾರೆ, ಆಫ್ಟರ್ನೂನ್ 2 hours ಕಟ್ ನನ್ನ ಅಕ್ಕನ ಕರೀತಾರೆ, ನೈಟ್ 2 hours ಕಟ್ ನನ್ನ ಹೆಂಡ್ರ ಸಾರಿ ಬೇಡ. ಅಲ್ಲಲ್ಲ ನೋ ಇನ್ಕಮ್ ಆಲ್ ಟೆನ್ಷನ್ ಟು ಮೀ, ಆಲ್ ಇನ್ಕಮ್ ನೋ ಟೆನ್ಷನ್ ಟು ಯು ಥ್ಯಾಂಕ್ಸ್. ಅಂದ್ರೆ ರಾಜಕೀಯದಲ್ಲಿ ಹಣ ಮಾಡೋದು ಒಂದೇ ನಿಮ್ ಗುರಿನಾ? ಸತ್ಯವಾದ ಮಾತು ಥ್ಯಾಂಕ್ಸ್. ಹಾಗಾದ್ರೆ ನಿಮ್ಮಂಥವ್ರಿಗೆ ನನ್ನ ಆಡಳಿತದಲ್ಲಿರೋ ಅಧಿಕಾರ ಇಲ್ಲ. ಸರ್ಕಾರದ ದೃಷ್ಟಿಲಿ ಜನರಿಗೆ ಏನ್ ಬೇಕೋ ಅದ್ ನನಗೂ ಬೇಕು, ಜನರಿಗೆ ಏನ್ ಬೇಡವೋ ಅದ್ ನನಗೂ ಬೇಡ. ಹಿಂದಿನ ಮಂತ್ರಿಗಳ ಹಾಗೆ ಎಂಜಿಲ್ ತಿನ್ನೋನಾಗದೆ, ನೂರರಲ್ಲಿ ನೂರನೇವನಾಗದೆ ಎಚ್ಚೆತ್ಕೊಂಡು ನೂರರಲ್ಲಿ ಒಬ್ನಾಗೋಕೆ ಪ್ರಯತ್ನ ಪಡಿ. ಗುಡ್ ಬೈ. ರಾಜಕೀಯದ ಹೇಳ್ಕೊಟ್ಟು ಗುರುಗೇನೆ ತಿರುಮಂತ್ರಾನ? ಏ ಜನ ಹೊಡಿಯೋ ಕಲ್ಲಿಂದಾನೆ ಮನೆ ಗೋಪುರ ಕಟ್ಟುವಂತ ಹಕನಾತಿ ನನ್ನ ಮಗ ನಾನು. ನಿನ್ಗ ಅದೇ ಕಲ್ಲಿಂದ ನಾನು ಸಮಾಧಿ ಕಟ್ಲಿಲ್ಲ. ಗೆಟ್ ಡೌನ್. ಏ ಇಳಿಯೋ ಕೆಳಗೆ. ಏನೇ ಏನ್ ಚಮಕಾಯಿಸ್ತಾ ಇದ್ಯಾ? ಅವನ್ ಯಾರು ಗೊತ್ತಾ? ಯಾರು ಯಾರಿವನು? ನಿನ್ ತಂದೆಗೆ ಎರಡನೇ ಹೆಂಡತಿ ಮಗನ ಇಲ್ಲ ನಿನ್ ತಾಯಿಗೆ ಎರಡನೇ ಗಂಡನ ಹುಟ್ಟೋನ? ಯಾರವನು? ಕಿರಣ್, ಡಿಸಿಪಿ ಕಿರಣ್. ನಮ್ಮವ್ರಿಗೆ ಆವಾಜ್ ಹಾಕಿದ್ದು ಅಲ್ದೆ ತಟ್ಟಿ ತಾಕತ್ ತೋರಿಸ್ತೀಯ. ಕಿರಣ್ ಅಂತ ಹೆಸರಿಟ್ಕೊಂಡ್ಬಿಟ್ರೆ ನೀನೇನು ಕಿರಣ್ ಬೇಡಿನ? ಈ ಹೆಸರು ನಾನು ನನ್ನ ತಾಯಿ ಬಸರ್ನಲ್ಲಿದ್ದಾಗ ಬಂದಿರ್ಲಿಲ್ಲ. ಬಟ್ ನಿನಗೆ ಹೇಳಿದ್ಯಲ್ಲ ಆ ತಾಕತ್ತು ಆವಾಜು ಇದೆಲ್ಲ ನಾನು ನನ್ನ ತಾಯಿ ಹೊಟ್ಟೆಲಿ ಪಿಂಡವಾಗಿರೋವಾಗ್ಲೇ ಬಂದಿರೋದು. ಅದೇ ಆಗಿದ್ ತಪ್ಪು. ಏನೋ ಪೀಸು ಸ್ವಲ್ಪ ಎಂಟನ ಇರುತ್ತೆ ಅನ್ಕೊಂಡ್ರೆ ಗಂಡುಸ್ತನೇ ಜಾಸ್ತಿ ತುಂಬಿಕೊಂಡಿದೆ. ಬಟ್ ಬಿ ಕೇರ್ಫುಲ್, ಗಟ್ಟಿ ಇದೆ ಅಂತ ಡ್ಯೂಟಿ ಕಾನ್ಶಿಯಸ್ ಆಗಿ ನನಗೆ ಗುದ್ದಾಗಿ ಬಂದ್ರೆ ರಾಜಕೀಯ ವ್ಯೂದಲ್ಲಿ ಸಿಕ್ಸಿ ಆ ವಿಧಾನಸೌಧದ ಮೇಲೆ ಬರ್ದಿದ್ಯಲ್ಲ ಗವರ್ನಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ,
ಅದನ್ನ ನಿನ್ ರಕ್ತದಲ್ಲಿ ಅಳಸಾಕ್ಬಿಡ್ತೀನಿ. ದ್ವಾಪರ ಯುಗದಲ್ಲಿ ಅಭಿಮನ್ಯು ತಾಯಿ ಗರ್ಭದಲ್ಲಿರುವಾಗ್ಲೇ ಚಕ್ರವ್ಯೂಹನ ಭೇದಿಸಿ ಒಳಗ್ ನುಗ್ಗೋದ್ ಮಾತ್ರ ತಿಳ್ಕೊಂಡ. ಆದ್ರೆ ಈ ಕಿರಣ್ ಕಲಿಯುಗದವಳು, ಚಕ್ರವ್ಯೂಹದಲ್ಲಿ ನುಗ್ಗೋದು ಗೊತ್ತು, ರಾಜಕೀಯ ವ್ಯೂಹದಲ್ಲಿರೋ ಕೆಲವು ರಾಜಕಾರಣಿಗಳ ತಲೆ ಹೊಡೆಯೋದು ಗೊತ್ತು. ಎಸ್ ಗೊತ್ತು, ಹಾಗೆ ತಲೆ ಹೊಡೆದು ಹೊರಗೆ ಬರೋದು ಗೊತ್ತು. ಇನ್ನು ರಕ್ತದ ವಿಷಯ, ಸರ್ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನೀವು ಓಡಾಡೋ ಕಾರು ಶ್ರೇಷ್ಠವಾದ ಸಾರೋಟದ ಸಮಾನ. ಅಂಥ ಕಾರಿನಲ್ಲಿ ನಿಮ್ ಸುಪುತ್ರ ಕುಡಿದು ಹುಡುಗಿಯರ ಜೊತೆ ಮೋಜು ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದೀನಿ, ಅದು ಅಲ್ಲದೆ ಕಾರ್ನ ಸೀಸ್ ಮಾಡಿದ್ದೀನಿ. ನಾನ್ ಮಜಾ ಮಾಡಿದ್ರೆ ರಾಜ್ಯ ಹಾಳಾಗತ್ತಾ? ಹರಿ ಸರ್, ನಿಮ್ ಬಗ್ಗೆ ಜನರಲ್ಲಿ ಎಷ್ಟೊಂದು ಗೌರವ ಇದೆ, ನಿಮಗೆ ಇಂಥ ಮಗನ, ನಿಮಗ್ ಗೊತ್ತಿಲ್ಲದೆ ಇದೆಲ್ಲ ನಡೆದಿರಬಹುದು ಅಂತ ನಿಮ್ ಗಮನಕ್ಕೆ ತರೋದಿಕ್ಕೆ ನಾನಿವನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದೆ. ಓಹ್, ದೊಡ್ಡ ಸಮಾಜ ಸುಧಾರಕಿಯವಳು. ಡ್ಯಾಡ್, ಗೇಟ್ ನಿಂದ ಆಚೆ ಬಿದ್ದಿರ್ಬೇಕಾದವ್ರ ಮನೆ ಬಾಗಿಲು ತಟ್ಟಕ್ ಆಸೆ ಪಡ್ತಾರಲ್ಲ ಅಂತವ್ರಲ್ಲಿ ಇವಳು ಒಬ್ಳು ಅಂತ ಕಾಣಿಸುತ್ತೆ. ಎಷ್ಟ್ ಬೇಕೆ ನಿನಗೆ? ಯಾವಳಗೋಸ್ಕರ ವಯಸ್ಸಿಗೆ ಬಂದ ಮಗನ ಎದುರಾಕೋತಾ ಇದ್ದೀರಾ? ನೋಡಿ, ಅವ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ಹರಿ, ಇವ್ರು ಹೇಗ್ ಬೇಕಾದ್ರೂ ಸಾಯ್ಲ್, ನೀನ್ ನಡಿ ಅವಳಿಗೆ. ಹಾ ಹಾ, ಇವನು ಒಳಗಡೆ ಹೋಗ್ಬೇಕಾಗಿರೋದು ಇಲ್ಲಲ್ಲ ಸ್ಟೇಷನ್ ಅಲ್ಲಿ. ಗೌರ್ಮೆಂಟ್ ವೆಹಿಕಲ್ ನ ಮಿಸ್ ಯೂಸ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿದೀನಿ, ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಐ ಆಮ್ ಸಾರಿ ಸರ್. ಮಮ್ಮಿ, ಅವಳು ಬೇಕಾಬಿಟ್ಟು ನಡ್ಕೋತಾ ಇದ್ರು, ಸುಮ್ನೆ ನಿಂತಿದ್ದೀರಲ್ಲ. ನಿಮ್ ಸಿಎಂ ಗಿರಿಗೆ ಅವಮಾನ, ನೀವ್ ಯಾರು ಅಂತ ತೋರಿಸಿ ಅವಳಿಗೆ. ಮುಚ್ಚೆ ಬಾಯಿ, ಈಗಾಗಿರೋ ಅವಮಾನ ಸಾಲ್ದ. ಲೆಟ್ ಹರ್ ಡೂ ಹರ್ ಡ್ಯೂಟಿ. ಬೆಳಿಗ್ಗೆ 9:30ಕ್ಕೆ ಅಮಿತಾಬ್ ಬಚ್ಚನ್ ಹೇರ್ ಕಟಿಂಗ್ ಸಲೂನ್ ಓಪನಿಂಗ್ ಸೆರೆಮನಿ. ಎಕ್ಸ್ಕ್ಯೂಸ್ ಮೀ, ವಿಶ್ವಸುಂದರಿ ಓಪನಿಂಗ್ ಅವ್ರು ಮಾಡ್ತಾರೆ. ಯಾರು? ಮುಖ್ಯಮಂತ್ರಿ ನಿಮ್ಮ ವಿಶ್ವನಾಥ್. ಥ್ಯಾಂಕ್ಸ್. ನೆಕ್ಸ್ಟ್ 10:15ಕ್ಕೆ ಬಡ್ಡಿ ಬಂಗಾರಮ್ಮ ಬ್ಯೂಟಿ ಪಾರ್ಲರ್ ಓಪನಿಂಗ್ ಸೆರೆಮನಿ, ಅಂದ್ರೆ ಟೇಪ್ ಕತ್ತರಿಸೋದು. ಅವನ ಈ ಕೆ ಬಿ ಅವ್ರಿಗೆ ಯಾವಾಗ ಕರೆಂಟ್ ತೆಗಿಬೇಕು ಯಾವಾಗ ಹಾಕ್ಬೇಕು ಒಂದು ಗೊತ್ತಾಗೋದಿಲ್ಲ. ಅವನವ್ನು ಈ ಕರೆಂಟ್ ಮಂತ್ರಿ ಮನೆ ಕರೆಂಟ್ ಹೋಗ್ಬೇಕು, ಅವಾಗ ಗೊತ್ತಾಗತ್ತೆ ಜನರ ಕಷ್ಟ ಏನು ಅನ್ನೋದು. ನಾನ್ ಕರೆಂಟ್ ಮಂತ್ರಿ ಬೈದ್ರೆ ಇವನ್ ಯಾಕೆ ಈ ಪೊಸಿಷನ್ಗೆ ಬಂದಿದ್ದಾನೆ? ಓ, ನೀವೇ ಅಲ್ವಾ ಕರೆಂಟ್ ಮಂತ್ರಿ? ಅಲ್ಲ, ನಾನ್ ಒಬ್ಬ ಅವ್ವ ಅಂದಿದ್ದಕ್ಕೆ ನೀವು ಈ ಪೊಸಿಷನ್ಗೆ ಬಂದ್ಬಿಟ್ರಿ. ಇನ್ನ ರಾಜ್ಯದ ಜನ ಎಲ್ಲ ದಿವಸಕ್ಕೆ 1000 ಸರ್ತಿ ಏನ್ ಬಾರಿಸ್ತೀರಾ? ಪಕ್ಕ ಕೂದಬೇಡ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ಸಾರಿ, ಥ್ಯಾಂಕ್ಸ್. ನಾನು ನಿಮ್ಗೆಲ್ಲ ಏನೇ ತಪ್ಪು ಮಾಡಿದೆ, ಬಸ್ ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ನಿಮ್ಮನ್ನ ವೆಸ್ಟ್ ಎಂಡ್ ಲೆವೆಲ್ ತಗೊಂಡೋಗಿ ಬಿಟ್ನಲ್ಲ, ನನಗೆ ನೀವೆಲ್ಲ ಏನೇಯ ಮಾಡಿದ್ರಿ? ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದ್ದ ಗಲ್ಲಿ ಸುತ್ತು ಕವಳ ತಾಯಿ ಮಾಡ್ಬಿಟ್ರಲ್ಲಯ್ಯ. ರೆಡ್ಡಿ ಅವ್ರೆ, ಕರ್ರ ದೇವ್ರು, ಗಲ್ಲಿ ಒಳಗೆ ಸಿಕ್ಕ ಮಜಾ ಮೇನ್ ಅಲ್ಲಿ ಸಿಕ್ಕಿಲ್ಲ ರೀ. ಓಹೋ, 30-60-90 ml ಸಾರಾಯ್ ವೆಂಡರ್, ನೌ ಅಬ್ಕಾರಿ ಮಿನಿಸ್ಟರ್, ಅಡ್ವೈಸರ್ ಟು ಮೀ, ಅದ್ಮ್ಕೊಂಡಿರ್ತೀಯ ಏನೋ? ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಆ ಸಿಎಂ ನ ಕೆಳಗಡೆ ಇಳಿಸಿ ನನ್ನ ಸಿಎಂ ಮಾಡಿದ್ರೆ ಮಾಡ್ತೀವಿ ಅಂತಲೇ ಇಟ್ಕೊಳ್ಳಿ. ಆದ್ರೆ ಬಹಳ ದಿನಗಳ ನಂತರ ಅಧಿಕಾರಕ್ಕೆ ಬಂದಿರೋ ನಾವು ಈಗ ಶುರು ಹಚ್ಕೊಳ್ಳೋ ಹಸಿ ನೋಡಿ, ಸಿಎಂ ಏನಾದ್ರು ಗವರ್ನರ್ ಹತ್ರ ರಾಜೀನಾಮೆ ಬಿಸಾಕಿ ಅಸೆಂಬ್ಲಿನ ಡಿಸಾಲ್ವ್ ಮಾಡು ಅಂತಂದ್ರೆ ಏನಾಗುತ್ತೆ? ಏನಿಲ್ಲ, ಈಗಾಗಲೇ ಎಲೆಕ್ಷನ್ ಸೆಲೆಕ್ಷನ್ ಅಂತ ಇದ್ದು ಬದ್ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿರೋ ನಾವು ಹಾಗೂ ಹೀಗೂ ನಿಮಗೆ ಅಂತ ಜನಗಳ ಹತ್ರ ತಟ್ಟೇನೋ ಬೇಸನ್ನೋ ಹಿಡ್ಕೊಂಡು ಓಟ್ ಕೇಳಕ್ ಹೋಗ್ತೀವಾ? ಹೋಗ್ತೀವಿ. ಬೇಸತ್ತ ಜನ ಓಟ್ ಕೇಳಕ್ ಹೋದ್ರೆ ಕೈಗೆ ಸಿಗೋ ಚಪ್ಪಲಿನ ಪರಕೆನ ತಗೊಂಡು ಹುಚ್ಚನಾಯ ಹೊಡೆದಂಗ್ ಹೊಡಿತಾರೆ. ಹೊಡಸ್ಕೊಳ್ಳಿ. ಆಹಾ, ನೀವ್ ಹೇಳ ಚೆನ್ನಾಗಿದೆ ರೀ. ಅದೇನು ಹೇಳ್ತಾರಲ್ಲ, ಮಲಗಿದ್ದವನು ಪುಟ್ಕೋಸಿನ ಎದ್ದವನು ಎತ್ಕೊಂಡು ಹೋದ ಅಂತ. ಅಲ್ರಿ, ನಾವಾಗಿ ನಮ್ಮ ಸೀಟನ್ನ ಬೇರೆಯವ್ರಿಗೆ ಕೊಡೋದೇನ್ರಿ? ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷ
ರಕ್ಷಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿ. ಬಾಮ್ಮ, ಮನೆಗೆ ಹೋದೆ. ನೀನ್ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ ವಿಷಯ ಗೊತ್ತಾಯ್ತು. ಏನಿವತ್ ವಿಶೇಷ? ಮಗಳು ಖಾಕಿ ತೊಟ್ಟು ಕರ್ತವ್ಯದಲ್ಲಿ ತನ್ನ ಹುಟ್ಟಿದ ದಿನಾನೇ ಮರ್ತಳು ಅಂದ್ರೆ ಹೆತ್ತವಳು ನಾನ್ ಮರೆಯಕ್ಕಾಗತ್ತಾ? ಹ್ಯಾಪಿ ಬರ್ತ್ಡೇ. ಮಮ್ಮಿ, ಸಾರಿ ಸಾರಿ ಸಾರಿ, ಹುಟ್ಟಿದ ಹಬ್ಬದ ದಿನ ಸಾರಿ ಗಿರಿ ಅಂತ ಹೇಳ್ಬಾರ್ದು. ಮತ್ತೆ ನಿನಗೇನ್ ಇಷ್ಟನೋ ಅದನ್ನೇ ಕೇಳ್ಬೇಕು. ಹೆತ್ತವರು ತಮ್ಮ ಮಕ್ಕಳಿಗೆ ಏನೆಲ್ಲ ಸೌಕರ್ಯ ಮಾಡ್ತಾರೋ, ತಾಯಿಯಾಗಿ ನೀನ್ ನನಗ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ಯಾ. ಇನ್ನೇನಮ್ಮ ಬೇಕು? ನಿನಗೇನ್ ಇಷ್ಟ ಹೇಳು, ಅದನ್ನ ನಾನ್ ಕೊಡ್ತೀನಿ. ಚೆನ್ನಾಗಿದೆ. ಮಗಳ ಹುಟ್ಟಿದ ಹಬ್ಬದ ದಿನ ತಾಯಿ ಏನಾದ್ರೂ ಕೊಡೋದನ್ನ ಕೇಳಿದ್ದೀನಿ. ಮಗಳೇ ತಾಯಿಗೆ ಏನಾದ್ರೂ ಕೊಡ್ತೀನಿ ಅನ್ನೋದನ್ನ ಈವತ್ತೇ ಕೇಳಿದ್ದು. ಯಾಕೆ ಮಗಳು ಕೇಳ್ಬಾರ್ದು ಅನ್ನೋ ರೂಲ್ಸ್ ಏನಾದ್ರೂ ಇದೆಯಾ? ಹಾಗೇನಿಲ್ಲ, ನಿಜವಾಗ್ಲೂ ಕೇಳ್ಬಿಡ್ತೀನಿ. ಇಲ್ಲಾನ್ಬಾರ್ದು. ದೇವಸ್ಥಾನದಲ್ಲಿ ಬೇರೆ ಹೇಳ್ತಿದ್ಯಾ? ಏನಮ್ಮ ಕೇಳ್ತೀಯ, ವಿಧಾನಸೌಧ ಏನಾದ್ರೂ ಕೇಳೋ ಐಡಿಯಾ ಇದೆಯಾ? ಬೇಗ ನೀನೊಂದ್ ಮದ್ವೆ ಆಗ್ಬಿಟ್ರೆ ಸುತ್ತಿ ಬಳಸಿ ನೀನ್ ಇಲ್ಲಿಗೆ ಬರ್ತೀಯ ಅಂತ ನಂಗ್ ಚೆನ್ನಾಗ್ ಗೊತ್ತಿತ್ತು. ಗೊತ್ತಿತ್ತು ಮಾತ್ ಕೊಟ್ಟಿದ್ಯಾ ಅಂದ್ಮೇಲೆ ನಿನಗೂ ಆಸೆ ಇದೆ ಅಂತ ತಾನೆ? ಅರಿಯೂ ಇಲ್ಲ. ನಾಟ್ ಇಟ್. ಓಹ್, ನೋಡು ನನಗೂ ವಯಸ್ಸಾಯ್ತು, ಎಲ್ಲಿ ನಿನ್ನ ನಡೆ ನೀರ್ನಲ್ಲಿ ಕೈ ಬಿಟ್ಟು ಹೋಗ್ತೀನೋ ಅಂತ ಭಯ ಅಷ್ಟೇ. ಡಾರ್ಲಿಂಗ್, ಯು ಆರ್ ಸೋ ಸ್ವೀಟ್, ಸೋ ಯಂಗ್. ನಿನಗೆ ಬೇರೆ ಹುಡುಗನ್ ಹುಡ್ಕೊಂಡ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಏಯ್, ದೇವಸ್ಥಾನ ಮಾತು. ಓಕೆ 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 ಓಕೆ. ಅಮ್ಮ, ನನ್ಗೆ ಒಳ್ಳೆ ಗಂಡ ಸಿಕ್ಕಿದ್ಮೇಲೆ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ, ನೀನೇ ನಿಂತು ಮದ್ವೆ ಮಾಡ್ಬಿಡು. ಓಕೆ ಡಾರ್ಲಿಂಗ್. ಓಕೆ ಡಾರ್ಲಿಂಗ್. ಸಹವಾಸ್ ದೋಷ, ನಿನ್ ಹತ್ರ ಮಾತಾಡಿ ಮಾತಾಡಿ ನನಗೂ ಅದೇ ಬಂದ್ಬಿಡ್ತಾ ಇದೆ. ಸರ್. ಏನಮ್ಮ, ಏನ್ ಸಮಾಚಾರ? ಸರ್, ನಾನು ಪ್ರೊಫೆಸರ್ ನೀಲ್ಕಂಠಯ್ಯನವರ ಸೊಸೆ ಸರ್. ನನ್ ಮದ್ವೆ ಆಗಿ 2 ವರ್ಷ ಆಯ್ತು. ಮದ್ವೆ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಯಜಮಾನರಿಗೆ 50,000 ರೂಪಾಯಿ ಕ್ಯಾಶ್, ಒಂದ್ ಸ್ಕೂಟರ್, ವಾಚು, ಉಂಗ್ರ ಎಲ್ಲ ಕೊಟ್ಟು ಮದ್ವೆ ಮಾಡಿದ್ರು. ಮದ್ವೆ ಆದ್ಮೇಲೂ ತವ್ರ ಮನೆಯಿಂದ ಹಣ ತಗೊಂಬಂತ ಹೊಡೆದು ಬಡ್ದು ಕಳಿಸ್ತಾ ಇದ್ರು. ಈಗಂತೂ 2 ದಿವಸದಿಂದ ಅರ್ಜೆಂಟ್ ಆಗಿ 25,000 ಬೇಕಾಗಿದೆ, ತಗೊಂಡ್ ಬಾ ಅಂದ್ರು. ಅಷ್ಟೊಂದು ಹಣ ನಮ್ಮ ಅಪ್ಪನ ಹತ್ರ ಇಲ್ಲ, ಈ ಸಲ ನಾನು ಹಣ ತರಲ್ಲ ಅಂದಿದ್ದಕ್ಕೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಸರ್. ಅದಕ್ಕೆ ಧೈರ್ಯ ಮಾಡಿ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದೆ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಸರ್. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಮದ್ವೆ ಟೈಮಲ್ಲಿ ಹಣ ಕೊಟ್ಟಿದ್ರ? ಹೌದು ಸರ್. ಮದ್ವೆ ಆದ್ಮೇಲೂ ಆಗಾಗ ಹಣ ತಂದು ಕೊಡ್ತಿದ್ರ? ಹೌದು ಸರ್. ಈಗ್ಲೂ ತಂದು ಕೊಟ್ಬಿಡೋದಪ್ಪ. ಏನ್ ಸರ್ ಹೀಗ್ ಹೇಳ್ತಾ ಇದ್ದೀರಾ? ಅಲ್ಲಮ್ಮ, ನಾಯಿ ಮರಿ ಪಾಪ ಚಿಕ್ಕದು, ದೇವ್ರ ಮನೆಲ್ಲೇ ಹೇತ್ಕೊಳ್ಳಿ ಅಂತ ಬಿಟ್ಬಿಟ್ಟು ದೊಡ್ಡದಾದ್ಮೇಲೆ ಗಲೀಜ್ ಮಾಬೇಡ ಅಂತ ಕೇಳುತ್ತಾ? ವಾಸನೆ ಮೂಸಿಡ್ದು ತನ್ನ ಕೆಲ್ಸ ತಾನು ಮುಗಿಸ್ಕೊಳತ್ತೆ. ಹಾಗೇನೆ ಮನುಷ್ಯನು, ನಾಯಿ ಜಾತಿಗಿಂತ ಸ್ವಲ್ಪ ಮೇಲ್ಜಾತಿ. ಹಣ ಬರೋ ದಾರಿ ತೋರಿಸ್ಬಿಟ್ಟು ಇದ್ದಕ್ಕಿದ್ದ ಹಾಗೆ ಆ ದಾರಿನ ಬಂದ್ ಮಾಡ್ಬಿಟ್ರೆ ಕೇಳ್ತಾನ? ಕತ್ತ ಸಾಕಾದ್ರೂ ಹಣ ವಸೂಲಿ ಮಾಡ್ತಾನೆ. ಆದ್ರೆ ನೀನ್ ಹೇಳೋ ಪ್ರೊಫೆಸರ್ ನೀಲ್ಕಂಠಯ್ಯನವರು ಆ ಜಾತಿಗೆ ಸೇರಿದವ್ರಲ್ವಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನ? ಹೇಳಕ್ಕಾಗಲ್ಲಮ್ಮ, ಸರ್ಕಾರದವರು ಒಳ್ಳೇದಾಗ್ಲಿ ಅಂತ ಡೌರಿ ಆಕ್ಟ್ ತಂದ್ರು. ನಿಮ್ಮಂತ ಹೆಂಗಸರು ಅದನ್ನೇ ಇಟ್ಕೊಂಡು ಬಹಳ ಆಟ ಆಡ್ತಿದ್ದೀರಾ ಸರ್. ಗಂಡ ಏನೇ ಲೇ ಅನ್ನೋ ಹಾಗಿಲ್ಲ, ಹೆಂಡ್ತಿರು ಪೊಲೀಸ್ ಸ್ಟೇಷನ್ ಅಲ್ಲಿ ಡೌರಿ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೆದರ್ಸ್ತೀರಾ? ನನಗ್ ಗೊತ್ತಿಲ್ವಾ? ಸತ್ಯವಾಗ್ಲೂ ನನಗೆ ಮನೇಲಿ ತುಂಬಾ ತೊಂದರೆ ಕೊಡ್ತಿದ್ದಾರೆ ಸರ್. ನೋಡಮ್ಮ, ನೀನ್ ಏನೇ ಹೇಳಿದ್ರು ಈ ವಿಷಯದಲ್ಲಿ ನನ್ನ ಕಿವಿ ಕೇಳಿಸೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಮನೆಯಲ್ಲೂ ನನ್ನ ಹೆಂಡ್ತಿದ್ದು ಇದೇ ಗೋಳೆ. ಏನಮ್ಮ ಅಂದ್ರೆ ಏನೇನ್ ಕರಿತಿದ್ರೆ ಏನ್ ತಾಳೆ, ನಾನ್ ಏತಿ ಅಂದ್ರೆ ಅವಳು ಪ್ರೇತಿ ಅಂತಾಳೆ. ಜಾಸ್ತಿ ಮಾತಾಡಿದ್ರೆ ನನ್ ಮೇಲೆ ಡೌರಿ ಕೇಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರ್ಸ್ತಾಳೆ. ಸೊ ನೋ ಸೆಂಟಿಮೆಂಟ್. ದೊಡ್ಡ ಸಾಹೇಬ್ರು ಬರೋದಕ್ಕೆ ಇನ್ನೂ ಹೊತ್ತಾಗುತ್ತೆ, ಅವ್ರು ಬಂದ ಮೇಲೆ ಕೇಸ್ ರಿಜಿಸ್ಟರ್ ಮಾಡಮ್ಮ. ಸದ್ಯಕ್ಕೆ ನೀನ್ ಹೋಗ್ಬೋದು ಸರ್. ಪ್ಲೀಸ್ ಪ್ಲೀಸ್ ಸರ್. ಹೋಗ್ತೀಯೋ ಇಲ್ಲ ಯಾವ್ದಾದ್ರು ಕೇಸ್ ನಲ್ಲಿ ಫಿಟ್ ಮಾಡ್ಲೋ. ಏನಮ್ಮ ಅವ್ರೇ, ಬೆಳಗ್ಗೆ ಹೋದವ್ರು ಈಗ ಬರ್ತಿದಿರಲ್ಲ, ತಂದ್ರ ದುಡ್ಡನ್ನ? ನಮ್ ತಂದೆ ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರ ಹತ್ರ 1 ಪೈಸೆನೂ ಇಲ್ಲ. ಇಲ್ಲ ಅಂದ್ರೆ ಬಿಟ್ಟಿ ಊಟ ಹಾಕೋಕೆ ನಾನೇನಿಲ್ಲಿ ತೋಡ್ ತಪ್ಪನ್ ಛತ್ರ ನಡೆಸ್ತಿಲ್ಲ ಕಣೆ. ಮದ್ವೆ ಟೈಮ್ನಲ್ಲೂ ದುಡ್ಡು ಇಸ್ಕೊಂಡ್ರಿ, ಈಗಲೂ ದುಡ್ಡು ಬೇಕು ಅಂದ್ರೆ ನಮ್ಮಪ್ಪ ಎಲ್ಲಿಂದ ತರ್ತಾರೆ? ಅದು ಅವನ ಹಣೆ ಬರ ಹಾಕಣೆ. ನನಗೆ 25,000 ರೂಪಾಯಿ ಬೇಕು ಅಂದ್ರೆ ಬೇಕೇ ಬೇಕು. ನೀವು ಅತ್ತೆ ಮಾವನ ತರ ದುಡ್ಡು ದುಡ್ಡು ಅಂತಿರಲ್ಲ, ಅವ್ರ ಮಾತು ಕೇಳೋ ಹಾಗೆ ನನ್ ಮಾತು ಸ್ವಲ್ಪ ಕೇಳ್ರಿ. ಕೇಳ್ತಾ ಇದ್ದೆ, ಆದ್ರೆ ಏನ್ ಮಾಡ್ಲಿ, ದೊಡ್ಡವರು ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಪ್ರಿಂಟ್ ಹಾಕಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಪೂಜಿಸ್ತೀನಿ, ಅವ್ರ ಮಾತಿಗೆ ಬೆಲೆ ಕೊಡ್ತೀನಿ. ಪತ್ನಿ ದೇವೋಭವ ಅಂತ ಏನಾದ್ರೂ ಇದ್ದಿದ್ರೆ ನಿನಗೂ ನಾನು ಅದೇ ಬೆಲೆ ಕೊಡ್ತಿದ್ದೆ ಚಿನ್ನ.
ಲೋ ಕುಮಾರ, ತಗಡ್ ತಗೊಂಡು ಹೋಗಿ ಚಿನ್ನ ಅಂತಿದ್ಯಲ್ಲೋ. ಮುಚ್ಚೆ ಬಾಯಿ, ಇದು ಸಭ್ಯಸ್ಥರು ವಾಸ ಮಾಡ್ತಿರೋ ಜಾಗ, ತೊಟ್ಟಿಗ್ ಪಿಟಿಗ್ ಕಾಣ್ಬಾರ್ದು. ನೀನಿದ್ಯೋ ಇಲ್ಲೋ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಕರೆಕ್ಟ್ ಡ್ಯಾಡಿ. ನೂರಾರು ಜನಗಳಿಗೆ ದಾರಿದೀಪವಾಗಬೇಕಾದ ಪ್ರೊಫೆಸರ್ ಇವತ್ತು ತನ್ನ ಮನೆ ನಂದಾ ದೀಪನ ಆರ್ಸೋಕ್ ನಿಂತಿದ್ದಾರೆ. ಶಭಾಷ್ ಶಭಾಷ್, ತನ್ನ ತಂದೆ ತಾಯಿ ಬಂಧು ಬಳಗನೆಲ್ಲ ಬಿಟ್ಟು ತನ್ನ ಗಂಡನೇ ಸರ್ವಸ್ವ ಅಂತ ಈ ಮನೆ ಹೊಸಲ್ ಮೆಟ್ಟಿ ಬಂದ ಹೆಣ್ಣನ್ನ ಸುಡೋಕ್ ನಿಂತಿದ್ದೀರಲ್ಲ, ನಿಮಗೆ ಕಿಂಚಿತ್ ಕಿಂಚಿತ್ ಆದ್ರೂ ಮನುಷ್ಯತ್ವ ಬೇಡವಾ? ಆ ಪಾಪ ಇವಳು ಮೃದು ಸ್ವಭಾವದಳು, ನೀವು ಕೊಡೋ ಕಷ್ಟನೆಲ್ಲ ತಡ್ಕೊಂಡು ನಿಂತಿದ್ದಾಳೆ. ಗುಡ್, ವೆರಿ ಗುಡ್. ಅದೇ ಡೇರ್ ಡೆವಿಲ್ ಹೆಣ್ಣಾಗಿದ್ರೆ ನಿಮ್ಮ ಮೂರ್ ಜನನ ಸುಟ್ಟಾಕ್ತಿದ್ಲು. ನಿಮ್ಮ ಸೊಸೆ ತರ ಮೃದುನು ಆಗದೆ ಧೈರ್ಯಸ್ಥಳು ಆಗದೆ ಇರೋ ಮಧ್ಯ ಜಾತಿಗೆ ಸೇರಿದ ಹೆಣ್ಣಾದ್ರೆ ಏನ್ ಮಾಡ್ತಾಳೆ ಗೊತ್ತಾ? ಗಂಡನ ಜೊತೆಲಿ ಬಾಳೋಕಾಗದೆ, ತಂದೆ ತಾಯಿಗೆ ಮುಖ ತೋರ್ಸೋಕಾಗದೆ, ಎಲ್ಲೋ ಕೆಲಸ ಸಿಗದೆ ಮೈ ಮೈ ಮಾಡ್ಕೊಂಡು ಹೊಟ್ಟೆ ಹುಡ್ಕೋತಾಳೆ. ಅಂದ್ರೆ ಪ್ರಾಸ್ಟೂಟ್, ಪ್ರಾಸ್ಟೂಟ್ ಆಗ್ತಾಳೆ. ಭಾರತದಲ್ಲಿ ನಡೀತಿರೋದಕ್ಕೆ ಇಂಥ ಗಂಡು ಮಕ್ಕಳನ್ನ ಹೆತ್ತ ನಿಮ್ಮಂಥ ತಂದೆ ತಾಯಿಗಳೇ ಕಾರಣ. ಎಸ್, ಯಾವ ಲೆಕ್ಕದಲ್ಲಿ ನೀವು ಇವನಿಗೆ ವರದಕ್ಷಿಣೆ ತಗೊಂಡ್ರಿ? ಆ ರೆಟ್ಟೆಗಾತ್ರ ಮೀಸೆ ಬಿಟ್ಟಿದ್ದಾನೆ ಇಲ್ಲ ಗಂಡ್ಸೋನ ಪುರುಷಾರ್ಥಕ, ವರದಕ್ಷಿಣೆ ತಗೊಂಡು ಸೊಸೆನ್ ಮನೆ ಕರ್ಕೊಂಡ್ ಬಂದು ಸುಖವಾಗ ನೋಡ್ಕೋತಾ ಇದ್ದೀರಾ ಇಲ್ವಲ್ಲ? ಮನೆ ಕೆಲಸದವ್ರಿಗಿಂತಲೂ ಹೀನಾಯವಾಗಿ ನೋಡ್ಕೋತಿದ್ದೀರಾ? ಅವಳು ಒಂದೊಂದು ಹನಿ ರಕ್ತನು ಜಿಗಣೆ 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 ತರ ಹೇಳ್ತಾ ಇದ್ದೀರಾ? ಹಗಲು ರಾತ್ರಿ ಅತ್ತೆ ಮಾವನೇ ದೇವ್ರು ಅಂತ ಸೇವೆ ಮಾಡ್ತಾ ರಾತ್ರಿ ತನ್ನ ಕಷ್ಟ ಸುಖ ಹೇಳ್ಕೊಳ್ಳಕ್ಕೆ ಗಂಡನ ಹತ್ರ ಬಂದ್ರೆ ಏನಮ್ಮ? ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ನೀವೇ ವೈರಿನ? ಈ ಮನೆಗೆ ನೀವು ಬಂದಾಗ ನಿಮ್ಮತ್ತೇನೂ ಹೀಗೆ ನೋಡ್ಕೊಂಡ್ರ? ಅವಳು ನನ್ನನ್ನು ಹಾಗೆ ನೋಡ್ಕೊಂಡಿದ್ದಕ್ಕೆ ನಾನು ಇವಳನ್ನ ಹೀಗೆ ನೋಡ್ಕೊತಾ ಇರೋದು. ಓಹೋ, ವಂಶಾವಳಿ. ನನಗೇನೋ ನಿಮ್ಮತ್ತೆ ಹೇಳ್ತಿಂತಿದ್ಲು ಅನ್ಸುತ್ತೆ. ನೀವೂ ಆಫೀಸರ್? ಅಬ್ಬಬ್ಬಬ್ಬಬ್ಬ, ತಾಯಿ ಬಗ್ಗೆ ಏನು ಗೌರವ, ಎಷ್ಟೊಂದು ಮರ್ಯಾದೆ ಇರಬೇಕಾದ್ದೆ. ಎಸ್, ನಿನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ನಿನ್ನ ಹೆಂಡತಿಗೂ ಅದೇ ಗೌರವ ಕೊಡಬೇಕು ಅಂತ ನಿನಗೆ ಗೊತ್ತಿಲ್ಲ? ಮಿಸ್ಟರ್ ಶಶಿ. ಎಸ್ ಮೇಡಮ್. ನೋಡಿದ್ರಾ, ಪೊಲೀಸ್ ಆದ ನಾವು ಸ್ವಲ್ಪ ಏಮಾಡಿದ್ರು ಎಂಥ ಅನಾಹುತ ಆಗುತ್ತೆ ಅಂತ ಗೊತ್ತಾಯ್ತಾ? ಸಾರಿ ಮೇಡಮ್. ಟೇಕ್ ದೆಮ್ ಟು ಕಸ್ಟಡಿ. ಏನಿದು? ಏನು? ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಏನಿದು ಅಂತ? ಲೈಸೆನ್ಸ್ ಶಾಂಕ್ಷನ್ ಮಾಡಿರೋ ಫೈಲು. ಯಾರು ಯಾರು ಮಾಡಿದ್ದು? ನಾನೇ ದೇವ್ರು. ಹೇಳೋಕ್ ನಾಚಿಕೆ ಆಗಲ್ಲ? ಬೇರೆಯವ್ರ ಖಾತೆಯಲ್ಲಿ ಕೈ ಹಾಕೋ ಅಧಿಕಾರ ನಿಮ್ಗೇನ್ರಿ ಇದೆ? ಎಕ್ಸ್ಕ್ಯೂಸ್ ಮೀ, ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿ. ಬೆಂಕಿ ಬಿತ್ತು ನಿಮ್ ಮಂತ್ರಿಗಿರಿಗೆ. ಆ ಅಂದ್ರೆ ಓ ಅನ್ನಕ್ ಬರಲ್ಲ, ಓ ಅಂದ್ರೆ ಟೋ ಅನ್ನಕ್ ಬರಲ್ಲ. ನೀವೆಲ್ಲ ಈ ರಾಜ್ಯದ ಮಂತ್ರಿಗಳು. ಕೇವಲ ಒಂದ್ ಖಾತೆ ಇಟ್ಕೊಂಡೆ ಇಷ್ಟೊಂದು ಆಟ ಆಡ್ತಾ ಇದ್ದೀರಲ್ಲ, ಇನ್ನೇನಾದ್ರೂ ನಾಲ್ಕೈದು ಖಾತೆ ನಿಮ್ ಕೈಲಿದ್ದಿದ್ರೆ. ಇದ್ದಿದ್ರೆ ರಾಗಿ ಮುದ್ದೆ ಸಿಎಂ ತರ ನಿಮ್ ಕೈಗೆ ರಾಗಿ ಮುದ್ದೆನ ಕೊಟ್ಬಿಟ್ಟು ರಾಜ್ಯದ ಸಿಎಂ ಗಿರಿಯಿಂದ ಸೀದಾ ಡೆಲ್ಲಿ ಪಿಎಂ ಗಿರಿಗೆ ಏಣಿ ಹಾಕೊಂಡು ಹತ್ ಬಿಡ್ತಿದ್ದೆ. ಓಕೆ, ಹಾಗ ಹತ್ತೋ ನಿಮ್ಮಂತವ್ರನ್ನ ಇಳಿಸೋ ಜನನು ಇಲ್ಲಿದ್ದಾರೆ ಅನ್ನೋದನ್ನ ಮರಿಬೇಡಿ. ರಾಜಕೀಯದಲ್ಲಿ ಹಾವು ಏಣಿ ಆಟ ಇದ್ದಿದ್ದೆ ದೇವ್ರು. ಡೆಪ್ಯೂಟಿ ಸಿಎಂ ಸಿಎಂ ವೈಫ್ ಅಂಡ್ ಹಸ್ಬೆಂಡ್ ಇದ್ದಂಗೆ, ಅವರಿಬ್ಬರ ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು ಅನ್ನು ಪೊಸಿಷನ್ ಬಂದ್ಬಿಡ್ತಾಳೆ. ಅದಾಗೋದಕ್ಕಿಂತ ಮುಂಚೆ ನಮಗೂ ಏನಾದ್ರೂ ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ಬಿಡಯ್ಯ. ಬಿಡ್ತೀನಿ, ನಿಮ್ಮನ್ನ ಎಲ್ಲಿ ಬಿಡ್ಬೇಕೋ ಅಲ್ಲೇ ಬಿಡ್ತೀನಿ. ಏ ಸಿಎಂ ಸಾಹೇಬ್ರೆ, ಪೂಜೆ ಮಾಡ್ಲಿ ಮಾಡದೇ ಇರ್ಲಿ, ಹಸು ಹಾಲು ಕೊಟ್ಟೆ ಕೊಡುತ್ತೆ. ಹಾಲು ಉಯ್ಲಿ ಉಯ್ದೆ ಇರ್ಲಿ, ಹಾವು ವಿಷ ಕಕ್ಕೇ ಕಕ್ಕತ್ತೆ. ಈ ಕೃಷ್ಣಪ್ಪ ರೆಡ್ಡಿನ ಎದುರಾಕೊಂಡವನು ಯಾವನೇ ಆಗ್ಲಿ ಈ ಸಿಎಂ ಸೀಟ್ನಲ್ಲಿ ಹೆಚ್ಚು ದಿನ. ಪ್ಲೀಸ್, ನೀವು ನಿಮ್ ರಾಜೀನಾಮೆನ ರೆಡಿ ಮಾಡ್ಕೊಳ್ಳಿ. ಶಟ್ ಅಪ್ ಅಂಡ್ ಗೆಟ್ ಔಟ್ ಐ ಸೇ. ಓಹೋ, ಇಂಗ್ಲಿಷಾ? ಓಕೆ, ಇವತ್ತು ನಾನು ಗೆಟ್ ಔಟ್, ಆಮೇಲೆ
ನೀನು ಗೆಟ್ ಔಟ್ ಔಟ್ ಜೈ ಹಿಂದ್ ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ. ನಾನ್ ಬಡ್ಕೊಂಡೆ ರಾಜಕೀಯದವರು ಬಣ್ಣ ಬದಲಾಯಿಸೋ ಗೋಸುಂಬೆ ತರ ಅಂತ, ಅವ್ರಿಗೆ ಅವ್ರಂಗೆ ಇವ್ರಿಗೆ ಇವ್ರಂಗೆ ನಮ್ಗೆ ನಮ್ಮಂಗೆ ಅಂತ ಕೇಳಿದ್ರ ನನ್ನ ಮಾತನ್ನ? ನೀವು ಸ್ಯಾಂಕ್ಷನ್ ಮಾಡಿದ ಲೈಸೆನ್ಸ್ ಅನ್ನ ನಿಮ್ಮ ಎದುರಿಗೆ ಕ್ಯಾನ್ಸಲ್ ಮಾಡಿದಾನೆ ಅಂದ್ರೆ ನಿಜವಾಗ್ಲು ಆ ಸಿ ಎಂ ತಾಯಿ ಕುಡ್ದವನೆ ಅವನು. ಏಯ್, ನಾವೆಲ್ಲ ಏನ್ ನಾಯಿ ಕುಡ್ತಾರ? ಎಗರ್ಸಿ ಎದೆಗೊದ್ದವನ್ ಕೈಲೆ ಕಾಲು ಒತ್ತಿಸ್ಕೊಳ್ಳೋ ನನ್ನ ಮಗ ನಾನು. ಸುಲ್ತಾನ್ ಫೋನ್ ಹಚ್ಚಿ. ನನ್ ಕೊಲ್ಬೇಡ, ನನ್ ಕೊಲ್ಬೇಡ ಬೇಡ, ನನ್ಗೆ ನಿಂಗೆ ಏನ್ ಬೇಡ, ನಾನೇ ತಪ್ಪಾಡಿದೀನಿ, ನನ್ ಕೊಲ್ಬೇಡ. ನೀನ್ ಯಾರೋ ಏನೋ ಒಂದು ಗೊತ್ತಿಲ್ಲ, ದುಡ್ಡು ಕೊಟ್ರು ತಲೆ ತೆಗೆದೆ. ತಲೆ ತಾನೆ ತೆಗಿತೀನಿ. ಲೇ ಬಿಂಡ್ರಿಕೆ, ನಾನ್ ಹೇಳ್ತಾ ಇರೋದು ಆ ಸಿ ಎಂ ಸಾಹೇಬ್ರ ತಲೆನ. ನಾನ್ ಹೇಳ್ತಾ ಇರೋದು ಆ ಸಿ ಎಂ ತಲೆ ತೆಗಿತೀನಿ ಅಂತಾನೆ. ಅಯ್ಯೋ 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 ಸುಲ್ತಾನ, ನೀನ್ ಆ ಸಿ ಎಂ ತಲೆ ತೆಗೆದ್ರೆ ಅದು ಇಂಡೈರೆಕ್ಟ್ ಆಗಿ ನನ್ ತಲೆ ತೆಗ್ದಂಗೆ. ಅದ್ ಹೇಗೆ? ಲೇ ಬಿಂಡ್ರಿಕೆ, ಹಿಂದಿನ ಎಲೆಕ್ಷನ್ ಅಲ್ಲಿ ಇವ್ರಿಗೆ ಎಂ ಎಲ್ ಎ ಸೀಟ್ ಸಿಗದೆ ಇದ್ದಾಗ ನಿನ್ನನ್ನು ಕರೆಸಿ ಇವ್ರ ಕ್ಷೇತ್ರ ನಿಂತಿದ್ದ ಆ ಬಸಪ್ಪನ ತಲೆ ತೆಗ್ಸಿದ್ವಲ್ಲ, ಆ ತಲೆ ತೆಗ್ದವ್ ನೀನೇ ಅಂತ ಇಡೀ ಊರಿಗೆಲ್ಲ ಗೊತ್ತಾಗಿ ಕೆರ ಹಿಡ್ಕೊಂಡು ಬಂದು ಮನೆ ಮುಂದೆ ನಿಂತಿದ್ದನ್ನ ಮರ್ತು ಬಿಟ್ಟನ್ಲೆ ಬಿಂಡ್ರಿಕೆ. ಅಬೇ ಸಾಣೆ, ಓ ಮೈನೇ ಬೋಲ, ಲೇಕಿನ್ ಈಗೇನ್ ಮಾಡ್ಬೇಕು ಅದ್ ಹೇಳು. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ಸಿಟ್ಟಿಗೆ ಪಕ್ಕ ಕೂದಬ್ಯಾಡ್ರಿ, ಮುಂಬರ್ಕಿ ಊದ್ರಿ ಮುಂಬರ್ಕಿ ಊದ್ರಿ ಮುಂಬರ್ಕಿ ಊದ್ರಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಸಾರಿ ಥ್ಯಾಂಕ್ಸ್. ಲೇ ಬೇರೆ ಊರಿಂದ ಯಾರನ್ನಾರು ಕರೆಸಿ ತಲೆ ತಗ್ಸಿ ವಾಪಸ್ ಕಳ್ಸಲ್ಲ ಬಿಂಡ್ರಿಕೆ. ಟೀಕ್ ಹೇ ಅಯ್ಯೋ 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 ಪಾಪ, ಎಂತ ಅನ್ಯಾಯ, ಏಟ್ ಬಿತ್ತ ಹೇಳಿದಲ್ಲ ರಾವಣ ರಾಜ್ಯ, ರಾಮ ರಾಜ್ಯ ಶುರು ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ವಿ, ಅದಕ್ಕೆ ನೀವು ಅವಕಾಶ ಕೊಡ್ಲಿಲ್ಲ, ಅದಕ್ಕೆ ರಾವಣ ರಾಜ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಲೂ ಕೈ ಎತ್ತದೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಆ ಸ್ಕೂಲ್ ಜಾಗನ ದಯವಿಟ್ಟು ನಮಗೆ ಬಿಟ್ಕೊಟ್ಬಿಡು. ಬಿಟ್ಕೊಡೋ ಅಂದ ತಕ್ಷಣ ಬಿಟ್ಕೊಡೋದಕ್ಕೆ, ಅದೇ ನಮ್ಮ ಅಪ್ಪ ಹಾಕಿದ ಆಲದ ಮರ ಅಲ್ಲ, ಕೃಷ್ಣರಾಜ ಒಡೆಯರು ಹುಡುಗರಿ ಪಾಠಶಾಲೆ ಮಾಡ್ಬೇಕು ಅಂತ ದಾನ ಕೊಟ್ಟಿರೋ ಜಾಗ. ಅವ್ರಿಗೆ ಕೊಡೋ ಅಧಿಕಾರ ಇತ್ತು, ಕೊಟ್ಟಿದ್ದಾರೆ, ಅದನ್ನ ಕಿತ್ಕೊಳ್ಳೋ ಅಧಿಕಾರ ಸರ್ಕಾರಕ್ಕಿದೆ, ಕಿತ್ಕೋತೀವಿ. ಈ ಮಾತನ್ನ ಸರ್ಕಾರದವರೇ ಬಂದು ಹೇಳಿ, ಆಮೇಲೆ ನೋಡೋಣ. ಸರ್ಕಾರ ಸರ್ಕಾರದ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಾ, ಬಡವರ ಪಾಲಿಗೆ ಅನ್ನದಾತ ಅಂತ ಹೊಗಳಿಸ್ಕೊಳ್ತಾ, ರಾಜ್ಯದ ಪ್ರತಿಯೊಂದು ಪ್ರಜೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಮೆರಿತಾ ಇರೋ ನಮ್ಮಂತ ಬಡ್ಡಿ ಬಂಡವಾಳ ಶಾಹಿಗಳು ಕೂಡ ಒಂದಲ್ಲ ಒಂದು ರೀತಿ ಸರ್ಕಾರನೇ. ಲೋ ಬಡ್ಡಿ ಮಕ್ಳ, ಆ ಮಕ್ಳ ಆರದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆಶ್ರ ಅಯ್ಯೋ ನಿಮ್ದಮ್ಮ ಅಂತೀನಿ, ಕೈ ಮುಗಿತೀನಿ ದಯವಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕೈ ಹಿಡ್ಕೊಳ್ಳಬೇಡಿ, ಕೈ ಮುಗಿಲಿಬೇಡಿ, ಇದೇ ಕೆಲಸನ ಸೀದ ಹೋಗಿ ಬಸ್ ಸ್ಟ್ಯಾಂಡ್ ಎಲ್ಲ ರೈಲ್ವೆ ಸ್ಟೇಷನ್ ಅನ್ನು ಒಡ್ಡಿದ್ರೆ ಆ ಹೊಟ್ಟೆನು ತುಂಬುತ್ತೆ ಭಿಕ್ಷೆನು ಸಿಗುತ್ತೆ. ಬಿಡಪ್ಪ ಕೈ ಬಿಡಪ್ಪ. ಸೂರಜ್, ಇಷ್ಟು ದಿನ ಈ ಅನಾಥ ಮಕ್ಕಳಿಗೆ ಫ್ರೀಯಾಗಿ ನಿನ್ನ ಫಾರ್ಮ್ ಹೌಸ್ ಇಂದ ಹಾಲು ತಂದು ಕೊಡ್ತಾ ಇದ್ದೆ, ಆದ್ರೆ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲಪ್ಪ. ಗುರುಗಳೇ ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ,
ತಲತಲಾಂತದಿಂದ ನಡ್ಕೊಂಡು ಬಂದಿರೋ ಈ ಪಾಠಶಾಲೆನ ಈ ಮಾರ್ವಾಡಿ ಅಕ್ಕ ಇವಾಗ ಹುಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾನೆ. ನನ್ನ ಮಗನೇ, ಬಡ್ಡಿ ದುಡ್ಡೆಣಿಸೋ ಈ ಕೈ, ಫಾರ್ಮ್ ಹೌಸ್ ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋ ಈ ಮೈ ಕೈ ಮುಂದೆ ಏನು ಕಿಸಿಯಕ್ಕಾಗಲ್ಲ. ಸರಸ್ವತಿ ನೆಲೆಸಿರೋ ಈ ದೇವಸ್ಥಾನ ಅನ್ನೋ ಗುರುಕುಲದ ಮುಂದೆ ಬಂದು ಇಲ್ಲಿ ಓದ್ತಿರೋ ಬಡ ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ಇದೆಯಲ್ಲ, ಇವ್ರನ್ನೆಲ್ಲ ಓಡಿಸಿ ಇಲ್ಲಿ ಏನ್ ಕಟ್ಬೇಕು ಅಂತಿದ್ಯಾ? ಹಾಸ್ಪಿಟ್ಲ, ಅನಾಥಾಶ್ರಮನ, ಇಲ್ಲ ಕಾಲೇಜ? ನೀನ್ ಹೇಳಿದ್ದೆಲ್ಲ ಇಲ್ಲಿ ಕಟ್ಟಿಸ್ಬಿಟ್ರೆ ನಾನು ಒಂಥರ ಮಹಾತ್ಮ ಗಾಂಧಿ ಲೆವೆಲ್ ಆಗ್ಬಿಡ್ತೀನಿ. ಇಲ್ಲಿ ನೂರಾರು ಜನ ಪರಮಾತ್ಮದವ್ರು ಇರಬಹುದು, ಆದ್ರೆ ಮಹಾತ್ಮ ಇರೋದಕ್ಕೆ ಒಬ್ಬನಿಗೆ ಸಾಧ್ಯ. ಹಾಗಾಗಿ ಅವ್ಯಾವ ಇಲ್ಲಿ ಕಟ್ಟಿಸ್ತೇವೆ, ಒಂದ್ ದೊಡ್ಡ ಲಾಡ್ಜ್ ಕಟ್ಟಿಸ್ಬಿಡ್ತೀನಿ. ಬಡ್ಡಿ ದುಡ್ಡು ಸಾಲದು ಅಂತ ತಲೆ ಹಿಡಿದ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ವಿದ್ಯಾದಾನಕ್ಕಿಂತ ಮೈದಾನ, ಐ ಮೀನ್ ಲೆದರ್ ಬಿಸ್ನೆಸ್ ನಿಂಗೆ ಶ್ರೇಷ್ಠ ಅನ್ಸುತ್ತಲ್ಲ?
ಬಡ್ಡಿ ಬೆಣ್ಣೆ ತಿಂದ ನಿನ್ ಮೈಗೆ ಮುದ್ದೆ ಬಸಾರ್ ಕೈ ಪವರ್ ಏನು ಅಂತ ಗೊತ್ತಾಯ್ತಾ? ಬಿಡ ಅವನ್ನ. ಏನ ಏನಿದಲ್ಲ, ಏನ್ ನಡೀತಾ ಇದೆ ನೋಡ್ರಿ ಪೊಲೀಸ್ ಅಪ್ಪನವ್ರೆ, ಈ ಜಾಗನ ಸರ್ಕಾರದವ್ರು ನನಗ್ ಕೊಟ್ಟಿದ್ರೆ ಆ ಮುದಿ ಮೇಷ್ಟ್ರು ಈ ಗೂಂಡ ಸಪೋರ್ಟ್ ಇಟ್ಕೊಂಡು ಜಾಗನ ಕೊಡೋದಿಲ್ಲ ಅಂತಾರೆ. ಏಯ್ ಯಾಕೋ ಹೆಂಗಿದೆ ಮೈಗೆ ವಾಂಚ್ ಕಟ್ಟಾಕಿದ್ರೆ ಹೆಜ್ಜೆನ ಅಳತೆ ಮಾಡ್ಬೇಕಾಗುತ್ತೆ ಹುಷಾರ್. ಇದು ನೀವು ಮಾತಾಡ್ತಿಲ್ಲ, ಈ ನಿಮ್ ಕಾಕಿ ಬಟ್ಟೆ ಮಾತಾಡ್ತಿದೆ. ನ್ಯಾಯ ಬಡ್ಕೋತಿದ್ರು ಬರ್ದಿರೋ ನೀವು ಹೀಗಿದ್ದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ. ಯಾವ ಅನ್ಯಾಯ ಆಳ್ತಿದೆ ಅಂತ ಬಂದಿದ್ದೀರಾ? ಬೆಳಿಗ್ಗೆಯಿಂದ ಡ್ಯೂಟಿಲಿದ್ರು ಸಾಯಂಕಾಲ ಮಾತ್ರ ಗೂಬೆ ಹಾಗೆ ಗೂಡಿಂದ ಹೊರಗ್ ಬರ್ತಿರಲ್ಲ, ಯಾಕೆ? ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ನನಸ್ ಮಾಡಕ್ಕ ಇಲ್ಲ, ಕ್ಲಬ್ ಬಾರು ಲೈವ್ ಬ್ಯಾಂಡರ್ ಕೊಡೋ ಕಾಸನ್ನ ಎಣಿಸ್ಕೊಂಡು ಅವರುಗಳಿಗೆ ಸೆಕ್ಯೂರಿಟಿ ಕೊಡೋದಿಕ್ಕ. ಈ ಸ್ಕೂಲ್ ಸುತ್ತಮುತ್ತ ಇರೋ ಇಸ್ಪೀಟ್ ಕ್ಲಬ್ ಮಟ್ಕ ಸಾರಾಯಿ ಅಂಗಡಿಗಳನ್ನ ಎತ್ತಂಗಡಿ ಮಾಡ್ಸೋಕೆ ತಾಕತ್ತು ಇಲ್ದಿರೋ ಈ ಖಾಕಿಗೆ ಸ್ಕೂಲ್ ಖಾಲಿ ಮಾಡಿಸೋನಿಗೆ ಸಾಥ್ ಕೊಡೋ ಅಂತ ತೆವಲ್ಯಾಕು. ಎಷ್ಟೋ ಮಂತ್ರಿಗಳು ಬಟ್ಟೆ ಕಿತ್ಕೊಂಡಿದ್ದಾರೆ, ಬಡವರು ಕೊಟ್ಟಿರೋ ಜಾಗ ಕಿತ್ಕೊಂಡಿದ್ದಾರೆ, ಅನ್ನ ಅನ್ನನು ಕಿತ್ಕೊಂಡಿದ್ದಾರೆ. ಈಗ ನಿಮ್ಮಂಥವರು ಅವ್ರಿಗೆ ಸಿಗೋ ವಿದ್ಯೆನೂ ಕಿತ್ಕೊಂಡು ಮತ್ತಾಗ ಭಾರತ ಮಾತಿನ ಗುಲಾಮನಾಗ್ ಮಾಡ್ತೀರಾ. ಹಣ ಇದ್ರೆ ಶ್ರೀಮಂತ, ವಿದ್ಯೆ ಇದ್ರೆ ಬುದ್ಧಿವಂತ. ಈ ಭವ್ಯ ಭಾರತನ ಕಟ್ಟೋಕೆ ನಮಗೀಗ ಬೇಕಾಗಿರೋದು ಬುದ್ಧಿವಂತರು. ಈ ಮಕ್ಕಳಲ್ಲಿ ಯಾರು ವಿಶ್ವೇಶ್ವರಯ್ಯ ಆಗ್ತಾರೋ, ಯಾರು ಸಿ ವಿ ರಾಮನ್ ಆಗ್ತಾರೋ ಯಾರಿಗ ಗೊತ್ತು? ನಮಸ್ಕಾರ ಪೊಲೀಸ್ ಅಮ್ಮ. ತಾಯಿ ನಮಸ್ಕಾರ. ತಾಯಿ ಸದ್ಯ ಟೈಮಿಗೆ ಸರಿ ಬಂದ್ರಲ್ಲ, ನೀವು ಬರೆದು ಹೋಗಿದ್ರೆ ನನಗೆ ತುಂಬಾ ಅನ್ಯಾಯ ಆಗ್ಬಿಡ್ತಿತ್ತು. ನೋಡಿ ಈ ಜಾಗ ಎಲ್ಲ ನಂದೇ ಅಂತ ರಿಜಿಸ್ಟರ್ ಆಫೀಸ್ ನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗಿದೆ, ಆದ್ರೆ ಅವನು ಬಂದು ಸಿಕ್ಕದವ್ರಿಗೆಲ್ಲ ಹೊಡೆದನ್ನ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ನೋಡಿ ಅಮ್ಮ ವಿಚಾರಿಸಿ ಅಮ್ಮ. ಶಭಾಷ್, ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನಿಮ್ ಹೆಸರು ಬೇಕಾದ್ರೆ ವಿಧಾನಸೌಧನ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಹೈಕೋರ್ಟ್ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಮಾಡಿಸ್ಕೊಡ್ಲಾ? ಈ ಜಾಗ ನಿಮ್ ಹೆಸರು ಬರ್ಬೇಕಾದ್ರೆ ಕೋರ್ಟ್ ಇಂದ ಆರ್ಡರ್ಸ್ ಬರ್ಬೇಕು, ಅಲ್ಲೇ ತನಕ ಈ ಸ್ಕೂಲ್ ನಿಲ್ಸೋದಿಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಈ ರೀತಿ ಘಟನೆ ಇನ್ನು ಮುಂದೇನಾದ್ರೂ ನಡೆದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಸಿವಿಯರ್ ಆಕ್ಷನ್. ಅಲ್ಲ ಇದು ಇನ್ನು ನೀವು ಹೋಗಬಹುದು. ಅಲ್ಲ ಮೇಡಮ್, ಇದು ಹೋಗಬಹುದು. ನ್ಯಾಯದ ಪರವಾಗಿ ಪೊಲೀಸ್ ಮಾಡಬೇಕಾಗಿರೋ ಕೆಲಸನ ನಿಮ್ ಹಾಗೆ ಪ್ರತಿಯೊಬ್ಬ ಪ್ರಜೆನೂ ಮಾಡಿದ್ರೆ ನಮ್ ದೇಶಕ್ಕೆ ಪೊಲೀಸ್ ಅವಶ್ಯಕತೆನೇ ಇರಲ್ಲ. ಮಿಸ್ಟರ್ ಸೂರಜ್, ಪ್ರತಿಯೊಬ್ಬ ಪೊಲೀಸ್ ಕಿರಣ್ ಹಾಗೆ ನಾಗರಿಕರ ಕಷ್ಟ ಸುಖನ ಅರ್ಥ ಮಾಡ್ಕೊಂಡ್ರೆ ಅನ್ಯಾಯದ ಮಾತೇ ಇರೋದಿಲ್ಲ, ಹಾಗೆ ಪಬ್ಲಿಕ್ಗೆ ಪೊಲೀಸ್ ಕಂಡ್ರೆ ಭಯನೂ ಬರೋದಿಲ್ಲ. ಐ ಲೈಕ್ ಯುವರ್ ಗಟ್ಸ್. ಐ ಲೈಕ್ ಯುವರ್ ಸಿನ್ಸಿಯಾರಿಟಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನ್ ಫಂಕ್ಷನ್ ಯಾ ನಿನ್ ಫಂಕ್ಷನ್? ಜನರಿಗೆ ಇವತ್ ಗೊತ್ತಾತ್ ನೋಡು, ಏನ್ ತೂಕನೇ ನಿನ್ ತೂಕ. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ಸಿಟ್ಟಿಗೆ ಪಕ್ಕ ಕೂದ್ಬ್ಯಾಡ್ರಿ, ಮುಂಬರ್ಕಿ ಊದ್ರಿ ಮುಂಬರ್ಕಿ ಊದ್ರಿ ಮುಂಬರ್ಕಿ ಊದ್ರಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಸಾರಿ, ಥ್ಯಾಂಕ್ಸ್. ನನ್ನ ಮಗ ಸುಲ್ತಾನ್ ಕಹಾ ಹೈ ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕಾ ಘರ್ ಮೇ ಅಂದಂಗ ಆಯ್ತು. ಗಾದೆ ಹಿಂಗಿಲ್ವಲ್ಲ, ಇನ್ ಮುಂದಕ್ಕೆ ಹಾಗೇನೆ. ಸ್ಟಾಪ್ ಪ್ಲೀಸ್, ಕಾಮ್ ಕಾಮ್, ವಾಟ್ ಹ್ಯಾಪನ್ಡ್? ಮಾಲ್ ಆ ರಹಾ. ಒನ್ ಮಿನಿಟ್, ಎಕ್ಸ್ಕ್ಯೂಸ್ ಮೀ. ರೆಡಿ ಬಾಯ್? ಹಾ ಬಾಯ್. ನೋ ಎಕ್ಸ್ಕ್ಯೂಸ್ ಬಾಯ್, ಮಾಲ್ ಬರ್ತಾ ಇದೆ.
ಇದು ಸಿಎಂ ನೀರು ಏರಿ ಅಂತ ಗೊತ್ತೈತಿ ಇಲ್ಲಿ ನಿಮಗೆ ಇಷ್ಟೊತ್ತಿನಲ್ಲಿ ಏನ್ ಕೆಲಸ ನಿಮಗೆ ಅಂಜಲ್ ಬುಡಿ ಯಾವ ಬ್ರಹ್ಮ ಭಾಷೆಯಲ್ಲೇ ಇದು ನೀವ್ ಈ ತರ ಮಾತಾಡೋದು ನೋಡಿದ್ರ ನಂದು ನಿಮ್ಗೆ ಗೊತ್ತಾಗೋದಲ್ಲ ನಿಮ್ದು ನಮ್ಗೆ ಗೊತ್ತಾಗೋದಲ್ಲ ನಾವಂತೂ ಕನ್ನಡಿಗರು ನಮ್ಮ ಭಾಷೆ ಬೇರೆಯವರಿಗೆ ನಮ್ಮ ಅಪ್ಪನಾಡಿಗೆ ಕಲಿಸಕ್ಕಾಗಲ್ಲ ನಿಮ್ಮ ಭಾಷೆ ನಾನು ಕಲಿಯುವ ಮೊದಲೇ ನೀವು ಮರ್ಯಾದೆಯಿಂದ ಇಲ್ಲಿನ ಜಾಗ ಖಾಲಿ ಮಾಡ್ಬೇಕು ಪೋಯ ವೇಳಂಡಿ ಗೋ ಚಲ ಸಾಲಾ ಬಿಲ್ಲಿ ಅಪ್ನೆ ಆಪ್ ಕೋ ಶೇರ್ ಸಮಝನೆ ಲಗಾ ಹೇ ನಿತ್ಕೊಂಡ ನನ್ನ ಮಕ್ಕಳ ನಮ್ಮ ಭಾಷೆ ಗೊತ್ತಿದ್ದು ಏನೇನು ಗೊತ್ತಿಲ್ಲದೆ ಇದ್ದವ್ರ ಹಾಗೆ ಮಾತಾಡ್ತಾ ಇದ್ದೀರೇನೋ ನಾಟಕ ಮಾಡ್ತಾ ಇದ್ದೀರಾ ಏಯ್ What do you mean? ನನಗ್ಯಾಕ್ರಿ ಬೇಕು ಸೆಕ್ಯೂರಿಟಿ? ನಾನೊಬ್ಬ ಪ್ರಜಾನಾಯಕ, ಜನಸಂಪರ್ಕ ಬೇಕು ಅಂತ ಇಷ್ಟಪಡೋನು. ನನಗೆ ಹಿಂದೆ ಮುಂದೆ ಸೆಕ್ಯೂರಿಟಿ, ಸೈರನ್. ನೋ, ಇಟ್ಸ್ ಎಂಬ್ರೇಸಿಂಗ್. But there is no other way, sir. ಸೆಂಟ್ರಲ್ ಇಂಟೆಲಿಜೆನ್ಸ್ ಇಂದ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಸುದ್ದಿ ಬಂದ ಮೇಲೆ ಇಟ್ಸ್ ಅವರ್ ಡ್ಯೂಟಿ ಟು ಸೇಫ್ ಗಾರ್ಡ್ ಯು, ಸರ್. ನೀವು ಸೆಕ್ಯೂರಿಟಿನ ಅಕ್ಸೆಪ್ಟ್ ಮಾಡ್ಲೇಬೇಕು, ಸರ್. ಮಿಸ್ ಕಿರಣ್, ಶಿ ಇಸ್ ಡಿಸಿಪಿ ಕಿರಣ್, ಸರ್. ನಾಳೆಯಿಂದ ನಿಮ್ಮ ಚೀಫ್ ಸೆಕ್ಯೂರಿಟಿ ಆಫೀಸರ್. ಇದರಿಂದ ಏನ್ ಸೆಕ್ಯೂರಿಟಿ ಕೊಟ್ಟಾಗಾಯ್ತು ನೀವು ಅಂದ್ರೆ ಸರ್? ನೋ ಡೌಟ್ ಶಿ ಸ್ಮಾರ್ಟ್ ಎನಫ್ ಇನ್ ಹರ್ ಡ್ಯೂಟಿ, ದಟ್ ಐ ನೋ. ಆದ್ರೆ ಎಷ್ಟೇ ಆದ್ರೂ ಆಕೆ ಒಂದ್ ಹೆಣ್ಣು, ಅವ್ರಿಗೆ ಒಂದ್ ಗಂಡಿನ ಸೆಕ್ಯೂರಿಟಿ ಬೇಕಾಗತ್ತೆ. ಇನ್ ಅವ್ರು ನನಗೇನ್ ಸೆಕ್ಯೂರಿಟಿ ಕೊಡ್ತಾರೆ? ಸಾರಿ ಸರ್, ನೀವು ತಿಳ್ಕೊಂಡಿರೋ ಹಾಗೆ ಶಿ ಇಸ್ ನಾಟ್ ಜಸ್ಟ್ ಎ ವುಮನ್, ಶಿ ಇಸ್ ಕರೇಜಿಯಸ್ ಅಂಡ್ ಮೋರ್ ಓವರ್ ಎನ್ ಎಮಿನೆಂಟ್ ಆಫೀಸರ್.
ಆಕೆಯಿಂದ ನಿಮ್ಮ ಸೆಕ್ಯೂರಿಟಿಗೆ ಏನು ಧಕ್ಕೆ ಬರೋದಿಲ್ಲ ಅನ್ನೋದನ್ನ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಸರ್. ಐ ಕ್ಯಾನ್ ಅಶ್ಯೂರ್ ಯು ದಟ್. ಸೀ ಯು ಡಾರ್ಲಿಂಗ್. ಯಾಕಮ್ಮ ಒಂಥರ ಇದೆಯಾ ನೀನು? ಈ ಡ್ಯೂಟಿಗೆ ಹೋಗ್ಲೇಬೇಕಾ? ಅಂದ್ರೆ ನನಗೇನು ಆ ಸಿ ಎಂ ಸೆಕ್ಯೂರಿಟಿ ಡ್ಯೂಟಿ ಮಾಡೋದು ಸ್ವಲ್ಪನೂ ಇಷ್ಟ ಇಲ್ಲ. ವಾಟ್ ಎ ಸರ್ಪ್ರೈಸ್! ಏನಮ್ಮ ನೀನು ಸಣ್ಣ ಪುಟ್ಟ ಕೇಸ್ಗಳನ್ನ ಹಿಡಿದಾಗ್ಲೇ ಎಷ್ಟೊಂದು ಸಂತೋಷ ಪಡ್ತಾ ಇದ್ದೆ, ಇವತ್ ಯಾಕೆ ಹೀಗಂತಿದ್ಯಾ? ಸಿ ಎಂ ಸೆಕ್ಯೂರಿಟಿ ಅಂದ್ರೆ ಸಾವಿರ ಜನರಲ್ಲಿ ಒಬ್ರಿಗೆ ಸಿಕ್ಕೋದೇ ಕಷ್ಟ. ಅಂಥದ್ರಲ್ಲಿ ಅದು ನಿನ್ ಮಗಳ ಪಾಲಾಗಿದೆ ಅಂದ್ರೆ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಡಾಟರ್. ಆದ್ರೂ ಕಿರಣ್ ನನ್ ಮಾತು ಸೋ ಸ್ವೀಟ್. ಬಾಯ್. ಮನೆ ಮುಂದಿನ ಕಸ ಕ್ಲೀನ್ ಮಾಡ್ಕೊಡ್ರು ಅಂದ್ರೆ ಊರಾಗಿರೋ ಕಸ ಎಲ್ಲ ತಂದು ಈ ಮೇಯರ್ ಮರಿಮಲ್ಲಪ್ಪನ ಮೇಲೆ ಹಾಕ್ತಾ ಇದ್ಯಾ? ಏಯ್, ನಾನು ಮಾತಾಡ್ತಾನೆ ಇದೀನಿ, ನಿನ್ ಪಡಿ ಹಾಕ್ತಾನೆ ಇದೆಯಲ್ಲೋ. ನಿನ್ ಕಿವಿ ಕೇಳ್ತಾನೇನೋ. ನಿಲ್ಸೋ ಯಾವ ನೀನು? ಮರ್ತ್ಬಿಟ್ಯ, ನಿನಗೆ ಓಟ್ ಹಾಕಿ ಗೆಲ್ಸಿ ಸುಪ್ಪತ್ತಿಗೆ ಮೇಲೆ ಮಲಗೋಕೆ ಕಾರಣವಾಗಿರೋ ನಾನು ಒಬ್ಬ ಸಾಮಾನ್ಯ ಪ್ರಜೆ. ಊರೆಲ್ಲ ಗಬ್ಬಾಸ್ನಿಂದ ತುಂಬಿಕೊಂಡು ಸಾಯ್ತಾ ಇದ್ರೆ ನಿಮ್ಮನೆ ಸುತ್ತಮುತ್ತ ಮಾತ್ರ ಸ್ವಚ್ಛವಾಗಿರ್ಬೇಕಾ? ನೋ. ಏಯ್, ಆ ಟ್ರ್ಯಾಕ್ಟರ್ ಒಳಗಡೆ ಬರುತ್ತಾ? ಬರಕಿಲ್ಲ ಅಣ್ಣ. ಇದೆ ಒನ್ ಮೋಟ್. ಪೊಲೀಸ್ ಸ್ಟೇಷನ್. ನಾನು ಹೇಳ್ತಾ ಇದೀನಿ, ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು. ನಿನ್ನ ಏರಿಯಾ ಗಬ್ಬಾದ್ರೆ ಅದಕ್ಕೆ ನಾನೇನ್ ಮಾಡ್ಬೇಕು? ನಿನ್ನ ಏರಿಯಾ ನೀನೇ ನಿಂತು ನೀನ್ ಕ್ಲೀನ್ ಮಾಡ್ಕೋಬೇಕು. ಅದು ಬಿಟ್ಟು ಊರಾಗಿರೋ ಕಸ ಎಲ್ಲ ತಂದು ನನ್ ಮನೆಗೆ ಬೇಪಿಸ್ತಾ ಇದ್ಯಾ? ನಿನ್ನ ಏನಂದೆ? ನಾನೇ ನಿಂತು ನಮ್ಮ ಏರಿಯಾ ಕ್ಲೀನ್ ಮಾಡ್ಕೋಬೇಕಾ? ಕೇಳ್ರಪ್ಪ, ಕೇಳಿ ನಿಮ್ ಮೇಯರ್ ಏನ್ ಹೇಳ್ತಾರೆ ಅಂತ ಕೇಳಿ. ಇನ್ಸ್ಪೆಕ್ಟರ್ ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರಿ. ಇವ್ನ ಅರೆಸ್ಟ್ ಮಾಡಿ ಒದ್ದು ಒಳಗಾಕಿ ಹೇಳ್ತೀನಿ. ದೂರ ಇರಣ್ಣ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಓಟ್ ಹಾಕ್ದವ್ರು ನಾವು, ಓಟ್ ಹಾಕಿಸ್ಕೊಂಡವ್ರು ಅವರು. ಇದು ನಮ್ಮಿಬ್ಬರ ಮಧ್ಯೆ ಇರೋ ಟಗ್ ಆಫ್. ಸೊ ನೋ ಎಂಟ್ರಿ ಫಾರ್ ಪೊಲೀಸ್. ಏನ್ರಿ ಅವ್ರು ಏನೋ ಹೇಳ್ತಾ ಇದಾರೆ ಅಂತ ಕೇಳ್ತಾ ನಿಂತಿರಲ್ಲ, ಅರೆಸ್ಟ್ ಮಾಡ್ರಿ. ಯಾಕೆ ಅರೆಸ್ಟ್ ಮಾಡ್ತಿದ್ರ ಅಂತ ಮೊದ್ಲು ಹೇಳಿ, ಆಮೇಲೆ ಅರೆಸ್ಟ್ ಮಾಡಿ. ಹೌದೌದು ಸರ್, ನಾನು ಯಾಕೆ ಅರೆಸ್ಟ್ ಮಾಡ್ಬೇಕು ಸರ್ ಇವನ್ನ? ಕೇಳಿ ಮಿಸ್ಟರ್ ಮೇಯರ್, ನಾನ್ ನಿನ್ ಹೊಡೆದ್ನ? ಇಲ್ಲ. ಕಳ್ತನ ಮಾಡದ್ನ? ಇಲ್ಲ. ಕೊಲೆ ಮಾಡದ್ನ? ಇಲ್ಲ. ನಿನ್ ಹೆಂಡ್ತಿನ? ನೀನ್ ಏನೂ ಮಾಡಿಲ್ಲ. ಏನೂ ಮಾಡಿಲ್ಲ ಸರ್? ಮತ್ ಯಾವ ಬೇಸಿಸ್ ಮೇಲೆ ಇವ್ನ ಅರೆಸ್ಟ್ ಮಾಡ್ಲಿ ಸರ್ ನಾನು? ಈ ಕಸಾನ ತೆಗ್ದಾಕ್ಬಿಡಿ. ಐ ಮೀನ್ ಕಾರ್ಪೊರೇಷನ್ ಮೇಯರ್ ನೀವೇ, ನೀವ್ ಹೇಳಿ ನಿಮ್ ಸ್ಟಾಫ್ ತೆಗ್ದಾಕ್ತಾ ಇರ್ತಾರ ಅಂತ ಹೇಳಿದೆ. ಮಿಸ್ಟರ್ ಮೇಯರ್, ನೋಡಿದ್ಯಾ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಏನು ಅಂತ? ಈಗ್ಲಾದ್ರೂ ತಿಳಿತಾ? ಏಯ್, ಮೂಗೇನ ಮುಚ್ಕೋತಿಯಾ? ತೆಗೆ ಕೈ. ಕೌನ್ಸಿಲರ್ ಎಲೆಕ್ಷನ್ ನಿಂತಾಗ ಸ್ಲಮ್ಗ್ ನುಗ್ಗಿ ಕೈ ಮುಗ್ದು ಇದೇ ಗಲೀಜ್ ಮೇಲೆ ನಡೆದು ಓಟ್ ಹಾಕಿ ಮಾ ಅಂತ ಭಿಕ್ಷೆ ಎತ್ತಿ ಮೇಲ್ ಬಂದ್ಯಲ್ಲ,
ಆಗ ವಾಸನೆ ಇರ್ಲಿಲ್ವಾ? ಹೆಸರಿಗೆ ಮಾತ್ರ ಆಪರೇಷನ್ ಕ್ಲೀನ್ ಸಿಟಿ ಅನ್ನೋ ರೂಲ್ಸ್ ನ ತಂದು ಅದಕ್ಕೆ ಬೇಕಾದ ಹಣನೆಲ್ಲ ಸರ್ಕಾರದಿಂದ ವಸೂಲಿ ಮಾಡಿದ್ಯಲ್ಲ, ಏನ್ ಮಾಡ್ದೆ? ಏನ್ ಮಾಡ್ದೆ ಆ ಹಣನೆಲ್ಲ? ನಿನ್ ಹೆಂಡತಿಗೆ ಒಡವೆ ಮಾಡ್ತೀಯಾ? ಇಲ್ಲ, ನಿನ್ ಸೆಟಪ್ಗೆ ಫಾರ್ಮ್ ಹೌಸ್ ಕೊಡ್ಸಿದ್ಯಾ? ಏಯ್, ಹಾಲಲ್ಲಿರೋ ಕಸ ಬೆಡ್ರೂಮ್ಗೆ ಬರಬಾರ್ದು ಅಂತಿದ್ರೆ ಮರ್ಯಾದೆಯಾಗಿ ಇನ್ 24 ಅವರ್ಸ್ ನಲ್ಲಿ ಇಡೀ ಏರಿಯಾನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಏಯ್, ಇನ್ನೊಂದು ವಿಷಯ, ಟ್ರ್ಯಾಕ್ಟರ್ ಬಾಡಿಗೆ, ಹುಡುಗರು ಕೂಲಿ ಕಾಸು, ಎರಡನ್ನು ಸೆಟ್ಲ್ ಮಾಡು. ಆಯ್ತು. ಸರ್, ಇವತ್ತು ಮತ್ತು ನಾಳೆ ಮೀಟಿಂಗ್ ಇದೆ. ಬರೀ ಮೀಟಿಂಗೇ ಆಯ್ತು. ಸರಿ, ನಾಡಿದ್ದು ಜೆ ಎಸ್ ಎಸ್ ಲೇಔಟ್ ನ ಫಂಕ್ಷನ್ ಇದೆ ಸರ್, ಎಲ್ಲ ತಯಾರನ್ನು ಆಗೋಗಿದೆ ಸರ್. ಓಕೆ, ಫೈನ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ತಾವಿನ ಮುಂದೆ ಯಾವುದೇ ಓಪನ್ ಏರ್ ಫಂಕ್ಷನ್ ನಲ್ಲಿ ಭಾಗವಹಿಸಬಾರದು ಅಂತ ಕೇಳ್ಕೊತಾ ಇದ್ದೀನಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಜನರ ಪ್ರತಿನಿಧಿ ಆದ ನಾನು ಜನರ ಸಂಪರ್ಕನೇ ಇಟ್ಕೋಬಾರದು ಅಂದ್ರೆ ಏನ್ ಅರ್ಥ? ಹಾಗಲ್ಲ ಸರ್, ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ತಮಗೆ ತಿಳಿದೇ ಇದೆ. ನೀವ್ ಇರೋದು ಯಾತಕ್ಕೆ? ನೀವ್ ನನ್ನ ಸೆಕ್ಯೂರಿಟಿ ತಾನೆ? ಇಟ್ಸ್ ಯೋರ್ ಡ್ಯೂಟಿ ಟು ಸೇಫ್ ಗಾರ್ಡ್ ಮೀ. ಫಂಕ್ಷನ್ ನಡೆದೇ ನಡೆಯುತ್ತೆ, ದಟ್ಸ್ ಆಲ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮಮ್ಮಿ. ಇವರು ವಿಜಯ್ ಅವ್ರ ಫಾದರ್. ಅವತ್ ಹೇಳಿದ್ನಲ್ಲ ಕಂಪ್ಯೂಟರ್ ಲೈಸೆನ್ಸ್ ವಿಚಾರವಾಗಿ, ಇವ್ರೆ. ಹೇಳಿ. ಗಂಡು ದೇವರಿಗಿಂತ ಹೆಣ್ಣು ದೇವರೇ ಪವರ್ಫುಲ್ ಅಂತ ನಿಮ್ಮನ್ನೇ ನಂಬಂದಿದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಕಂಪ್ಯೂಟರ್ ಚಿಪ್ಸ್ ಇಂಪೋರ್ಟ್ ಲೈಸೆನ್ಸ್ ನಂದಾಗಿತ್ತು, ಆದ್ರೆ ನಿಮ್ಮ ಯಜಮಾನ ಸರ್ಕಾರದಲ್ಲಿ ಅದು ಬೇರೆ ಪಾಲಾಗೋ ರೀತಿ ಕಾಣ್ತಾ ಇದೆ. ನೀವು ಆ ಲೈಸೆನ್ಸ್ ನನಗೆ ಮಾಡಿಸ್ಕೊಟ್ರೆ ಈ 25 ಲಕ್ಷ ನಿಮ್ದಾಗುತ್ತೆ. ಯಾರಿಗ್ರಿ ಬೇಕು 25 ಲಕ್ಷ? ಮಮ್ಮಿ, ಲೈಸೆನ್ಸ್ ಕೊಡ್ಸೋ ನಮ್ಗೆ 25 ಲಕ್ಷ, ಅದನ್ನ ಇಟ್ಕೊಂಡು ವ್ಯಾಪಾರ ಮಾಡೋ ನಿಮ್ಗೆ ಕೋಟ್ಯಾಂತರ ರೂಪಾಯಿ ಲಾಭ. ನನ್ನ ಮಗ ಹೇಳ್ತಿದ್ದ, ನಿಮ್ ಮಗ ವಿಜಿ ಹೆಸರಲ್ಲಿ ಸಿಎಸ್ ಕಾಲೇಜಿಂದ 6 ಎಕರೆ ಜಮೀನ್ ತಗೊಂಡಿದ್ದೀರಂತೆ. ಅದನ್ನ ನನ್ನ ಮಗನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರೆ? ಅಲ್ಲ ಮೇಡಮ್, ಕೇವಲ ಲೈಸೆನ್ಸ್ ಸ್ಯಾಂಕ್ಷನ್ ಮಾಡೋದಕ್ಕೆ 2 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನ. ಕೇವಲ ಅಲ್ವಾ, ನಿಮ್ಗೆ ನಾವು ಪಡ ಕಷ್ಟ ನಿಮ್ಗೇನ್ರಿ ಗೊತ್ತು? ಸೆಂಟ್ರಲ್ ನಿಂದ ಸ್ಟೇಟ್ ವರ್ಗೂ ಎಲ್ರಿಗೂ ಕೈ ಬಿಸಿ ಮಾಡ್ಬೇಕು. ಲೈಸೆನ್ಸ್ ಸ್ಯಾಂಕ್ಷನ್ ಮಾಡೋರ್ ಮುಂದೆ ನಾವೋಗ್ ನಿಂತ್ಕೋಬೇಕು ಅಂದ್ರೆ ನಮ್ ಬೆನ್ನಿಂದೆ ನಮ್ ಯಜಮಾನ್ರ ಸಿಎಂ ಪೋಸ್ಟ್ ಇನ್ಫ್ಲುಯೆನ್ಸ್ ಮಾತ್ರ ಇರುತ್ತೆ. ಅಂದ್ಮೇಲೆ ಬಿಡ್ಸ್ ಹೇಳೋದಿಕ್ಕೆ ಟೈಮ್ ಇಲ್ಲ. ಇಷ್ಟ ಇದ್ರೆ ಕೂತ್ಕೋಬಹುದು, ಇಲ್ಲ ಅಂದ್ರೆ. ಆಯ್ತು ಮೇಡಮ್, ಒಪ್ಕೊಂಡೆ. 6 ಎಕರೆ ಜಮೀನ್ ನಿಮ್ ಮಗಂದಾದ್ರೇನು ನನ್ನ ಮಗಂದಾದ್ರೇನು, ಎರಡು ಒಂದೇ ತಾನೆ. ನಾನೇನು ಬರ್ತೀನಿ. ಎಕ್ಸ್ಕ್ಯೂಸ್ ಮಿ, ಆ ಬ್ರೀಫ್ ಕೇಸ್ ನ ಇಲ್ಲೇ ಇಟ್ಬಿಟ್ಟು ಹೋಗಿ. ಅಡ್ವಾನ್ಸ್? ಮಾಮ್, ಯು ಆರ್ ರಿಯಲಿ ಗ್ರೇಟ್. ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದು ಒಂದು ಸುದಿನ. ನೋಡಿ, ರಾಜಕೀಯದಲ್ಲಿ ಇದುವರೆಗೂ ಯಾವುದೇ ಪಕ್ಷ ಮಾಡದೇ ಇರತಕ್ಕಂತ ಕಾರ್ಯಗಳನ್ನ ನಮ್ಮ ಪಕ್ಷ ಮಾಡಿದೆ. ಇಂದು ಬಡವರ ಉದ್ಧಾರಕ್ಕಾಗಿ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅಂದ್ರೆ ಬಡವರೆಲ್ಲರಿಗೂ ಉಚಿತ ನಿವೇಶನ ನೀಡೋದು.
ಅದನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರಿಗೂ ವಿತರಣೆ ಮಾಡಲಿದ್ದಾರೆ. ಸುಲ್ತಾನ, ಏಟ್ ತಿಂದ ಹಾವು ಹುಲಿಯಿಂದ ತಪ್ಪಿಸ್ಕೋಬಹುದು, ಬಟ್ ಬುಲೆಟ್ ಏಟ್ ತಿಂದ ಆ ಲೇಡಿ ಡಿಸಿಪಿ ಕೈಯಿಂದ ನೀನು ನಾನು ಗೊತ್ತಿದ್ದು ಡೈರೆಕ್ಟ್ ಆಗಿ ಯಾರಾದ್ರೂ ತಲೆ ಕೊಡಕ್ಕಾಗುತ್ತಾ? ಸಾರಿ, ಅದಕ್ಕೆ ಸ್ವಲ್ಪ ದಿವಸ ನೀನು ನಾನು ಸಪರೇಟ್. ಅವರಿಬ್ರು ವಾಪಸ್? ಏ ಸಾಬ್, ನಮ್ದು ನಿಮ್ ತರ ಕಚ್ಚಾನೇ ಪಕ್ಕಾ ಹೇ. ಒನ್ ಮಿನಿಟ್, ಎಕ್ಸ್ಕ್ಯೂಸ್ ಮೀ. ನಿಮ್ಮಂಗೆ ಕಲಬೆರಕೆ ಅಲ್ಲ ಅಂತಾನೆ. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ಸಿಟ್ಟಿಗೆ ಪಕ್ಕ ಕೂದ ಬ್ಯಾಡ್ರಿ. ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ಅವನವ್ ನಾನೆಲ್ಲ ನೋಡ್ಕೊಳ್ತೀನಿ. ಸಾರಿ, ಥ್ಯಾಂಕ್ಸ್. ಲೇ, ನೀನ್ ಯಾವಾಗ ಮಾಲ್ ಬರುತ್ತೆ ಅಂದಾಗ ದೇಶದ ನನ್ನ ಮಕ್ಕಳು ಬಂದ್ರು, ಅವತ್ತೇ ನಾನು ಇವ್ರಿಗೆ ಬಡ್ಕೊಂಡೆ. ಈ ನನ್ನ ಮಕ್ಕಳು ಮನುಷ್ಯರಿಗೆ ಗುರಿ ಇಡೋರಲ್ಲ, ಮರದಾಗಿರೋ ಮಂಗ್ಯಾಗಳಿಗೆ ಗುರಿ ಇಡೋರು ಅಂತ ಕೇಳಿದ್ರ ನನ್ನ ಮಾತನ್ನ ಕೇಳಲಿಲ್ಲ? ಈಗೇನು? ಏಯ್, ನೀನೇನಾದ್ರೂ ಮಾಡ್ಕೊಳೋ ಆ ನನ್ನ ಮಕ್ಕಳನ್ನ ವಾಪಸ್ ವಾಪಸ್ ವಾಪಸ್. ಸಾಬ್, ಒಂದೇ ಒಂದ್ ಚಾನ್ಸ್ ಕೊಡಿ, ಇಸ್ ಬಾರು ಸಿ ಎಂ ಕು ಜರೂರ್ ಉಡಾಯಿಸ್ತೀನಿ. ಉಡಾಯಿಸ್ತೀನಿ 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 ಅಂತ ಇವ್ರದೆಲ್ಲ ಉಡಾಯಿಸಿ ಈಗ ಸದ್ಯಕ್ಕೆ ಯಾರಿಗೂ ಕಾಣದೇ ಇರೋ ಒಂದ್ ಲಂಗೋಟ ಬಿಟ್ಟಿದ್ಯಾ, ಅದನ್ನು ಉಡಾಯಿಸ್ಬಿಡು. ಅವ್ರ ಬೆತ್ತಲೆ ನಿಂತ್ಕೊಂಡು ಕೊಳಲು ಬಾರಿಸ್ತಾರೆ, ನಾನು ಡೋಲಕ್ ತಗೊಂಡು ಬಾರಿಸ್ತಾ ಇರ್ತೀನಿ. ಲೇ, ಅವರಿಬ್ರಿಗೂ ಮರ್ಯಾದೆ ಆಗಿ ಎಸ್ ಕೆ ಫಾರ್ಮ್ ಹೌಸ್ ನಲ್ಲಿರೋದು ಕೇಳು, ಸ್ಕೆಚ್ ರೆಡಿ ಆಗ್ಲಿ, ಮಾಂಸ ಕಚ್ಚದ ಕೇಳ ಕಳಿಸ್ತೀವಿ. ಅಪ್ಪನ ಹುಟ್ಟಿದ ಮಾತು ಅದಾಬ್. ಆ ನನ್ ಮಕ್ಕಳು ಯಾಮರ್ಸಿದ್ರು, ಇನ್ ಆರ್ ತಿಂಗಳು ಸಿ ಎಂ ಪೋಸ್ಟ್ ಮರ್ತೋಗ್ಬೇಕೇನೋ. ನೀನೇ ಆರ್ ತಿಂಗಳು ಅಂದ್ರೆ ಅಲ್ಲಿ ತನಕ ಅಲ್ಲೇ ಕಾದಿ ಬಿಚ್ಚಿ ಕಾವಿ ತೊಟ್ಕೊಂಡು ಏನ್ ಗೆಣಸ್ ಕೆರಿತಾ ಇರ್ತೀಯ? ನೋಡು, ಸುಲ್ತಾನಿಂದ ಆಗ್ಲಾರ್ದನ್ನ ಸಂತಾನದಿಂದ ಮಾಡ್ಕೋ. ಅಂದ್ರೆ ಮನೆಯೊಳಗೆ ಆ ಸಿ ಎಂ ಗು ಆ ನನ್ ಮಗ ಹರಿಗೂ ಅಷ್ಟಕ್ಕಷ್ಟೇ. ಅಂದ್ಮೇಲೆ ಈ ರಾಜಕೀಯ ಚದುರಂಗದ ಆಟದಲ್ಲಿ ಮಗನ್ನ ಮುಂದಿಟ್ಕೊಂಡ ಅಳಿಯ ಮಾವನ್ನ ಕೆಳಗಿಳಿಸಿ ತಾನೇ ಸಿ ಎಂ ಆದ.
ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೋ, ಅದೇ ತಾನೇ ನಿನ್ನ ಐಡಿಯಾ. ಓಕೆ, ನಿನಗೆ ನಿನ್ ತಾಯಿ ಮೇಲೆ ಕಿಂಚಿತ್ತಾದ್ರೂ ಪ್ರೀತಿ ಗೌರವ ಇದ್ರೆ ಹೋಗಿ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡು, ಯಾವ್ದಾದ್ರೂ ಬೇರೆ ಊರ್ ಹೋಗಿ ಸೆಟ್ಲ್ ಆಗೋಣ. ನಿನ್ ಮಾತ್ ಕಟ್ಕೊಂಡ್ರೆ ಲೈಫ್ ಎಲ್ಲ ಸೆಂಟ್ರಲ್ ಜೈಲಲ್ಲೇ ಸೆಟ್ಲ್ ಆಗ್ಬೇಕಾಗುತ್ತೆ. ಏನ್ ಹೇಳ್ತಿದ್ಯಾ ನೀನು? ಹೌದು, ಸಿಎಂ ಅಪಾಯದಲ್ಲಿದ್ದಾಗ ಸೆಕ್ಯೂರಿಟಿ ಇನ್ಚಾರ್ಜ್ ನನಗ್ ಬಂತು. ಈಗ ಅವ್ರ ಅಪಾಯದಿಂದ ತಪ್ಪಿಸ್ಕೊಂಡ್ ಕೂಡ್ಲೆ ನಾನ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ರೆ ಡೌಟ್ ಎಲ್ಲ ನನ್ ಮೇಲೆ ಬರುತ್ತೆ. ಅದ್ ಹೇಗೆ ಬರುತ್ತೆ? ನೀನ್ ನಿನ್ ಪ್ರಾಣನೂ ಲೆಕ್ಕಿಸದೆ ಅವ್ರನ್ನ ಬಚಾವ್ ಮಾಡ್ಲಿಲ್ವಾ? ಅದು ನನ್ ಡ್ಯೂಟಿ. ಆದ್ರೆ ಜನ ಅದನ್ನ ಬೇರೆ ತರ ಅರ್ಥ ಮಾಡ್ಕೋತಾರೆ. ಅವ್ಳ ಪ್ಲಾನ್ ಎಲ್ಲೋ ವರ್ಕೌಟ್ ಆಗಿಲ್ಲ, ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಸಿಎಂ ಪ್ರಾಣ ಬಚಾವ್ ಮಾಡಿದ್ ನಾಟಕ ಆಡಿದಾಳೆ ಅಂತ. ಆದ್ರೂ ಮಮ್ಮಿ, ದಿಸ್ ಇಸ್ ರೈಟ್ ಟೈಮ್ ಟು ಸ್ಟಾರ್ಟ್ ಮೈ ಇನ್ವೆಸ್ಟಿಗೇಷನ್. ಇದೆಲ್ಲ ಗೊತ್ತಿದ್ರು ಸುಮ್ನೆ ಕೂತ್ಕೊಳ್ಳೋದಿಕ್ಕೆ ನೀನ್ ಮಗಳ ಹಾಕಿರೋದು ಬಣ್ಣ ಬದಲಾಯಿಸೋ ಖಾದಿನೂ ಅಲ್ಲ, ಸಿಂಪತಿ ಕ್ರಿಯೇಟ್ ಮಾಡೋ ಕಾವಿನೂ ಅಲ್ಲ, ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡೋ ಖಾಕಿ. ಕಿರಣ್, ಮಮ್ಮಿ ಪ್ಲೀಸ್, ಇಟ್ಸ್ ಎ ಚಾಲೆಂಜಿಂಗ್ ಸ್ಟೇಜ್ ಇನ್ ಮೈ ಕೆರಿಯರ್. ಈಗ ನೀನ್ ನನ್ನ ತಡೆದ್ರೆ ಇದರಿಂದ ಆಗೋ ಅವಮಾನ ನನಗಲ್ಲ, ನನ್ನ ಮೇಲೆ ಭರವಸೆ ಇಟ್ಕೊಂಡು ನನ್ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿರೋ ನಿನಗೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ. ಡೋಂಟ್ ಸ್ಟಾಪ್ ಮಿ ಮಮ್ಮಿ ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಿರಣ್, ಹೇಗಿದೆಯಮ್ಮ? ಐ ಆಮ್ ಫೈನ್. ಕೂತ್ಕೋ. ಪರವಾಗಿಲ್ಲ ಸರ್. ಅರೆ, ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಇಟ್ಸ್ ಮೈ ಆರ್ಡರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್ ನೀವು, ನಾನೇ ಮಾಡ್ಕೋತೀನಿ ಸರ್. ನೋಡು, ನಾನ್ ಸಿಎಂ, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ತಗೋ. ಥ್ಯಾಂಕ್ ಯು ಸರ್. ಕಿರಣ್, ನೀನ್ ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬಹುದಾಗಿತ್ತಲ್ಲಮ್ಮ. ಅಂಥದ್ದೇನಿಲ್ಲ ಸರ್, ನೌ ಐ ಆಮ್ ಓಕೆ. ಆದ್ರೂ ಇನ್ ಮುಂದೆ ನೀನ್ ತುಂಬಾ ಹುಷಾರಾಗಿರ್ಬೇಕಮ್ಮ. ಆಗ್ಲಿ ಸರ್, ಹಾಗೆ ನಾವು ನನಗೊಂದು ಮಾತು ಕೊಡ್ಬೇಕು. ನೀನ್ ಏನೇ ಕೇಳಿದ್ರು ಸ್ಯಾಂಕ್ಷನ್. ಇನ್ ಮುಂದಾದ್ರೂ ಓಪನ್ ಏರ್ ಫಂಕ್ಷನ್ಸ್ ನ ಅವಾಯ್ಡ್ ಮಾಡ್ಬೇಕು, ಸೆಕ್ಯೂರಿಟಿ ಇಲ್ದೆ ತಾವೊಬ್ರೆ ಎಲ್ಲೂ ಹೋಗ್ಬಾರ್ದು. ಓಕೆ ಓಕೆ, ನಿನ್ ಎಲ್ಲಾ ಕಂಡೀಷನ್ಗೂ ಓಕೆ. ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸರ್. ಮುಂದೆ ಕುತ್ಕೋಮ. ಬಾಯ್ ಮರಿ. ಬಾಯ್. ಹುಷಾರ್ ಪಟ್ಟಿ. ಬಾಯ್ ಮಮ್ಮಿ. ಬಾಯ್ ಸ್ವಾತಿ. ಬಾಯ್ ಡ್ಯಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲ ಮಕ್ಕಳು ಕ್ಯಾಶುವಲ್ಟಿಯಲ್ಲಿದ್ದಾರೆ. ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಕ್ಕಳನ್ನ ನೋಡಕ್ಕ? ನಿಮ್ಮಂತ ತಂದೆ ತಾಯಿನ ಪಡೆಯಕ್ಕೆ ಆ ಮಕ್ಕಳು ಕರ್ಮ ಮಾಡಿದ್ದಾರೆ. ಏನ್ರಿ, ನಮ್ ತೊಂದ್ರೆ ನಾವಿದ್ರೆ ತಲೆ ಎಲ್ಲ ಹರಡ್ತಾ ಇದ್ದೀರಲ್ರಿ. ಏನಂದ್ರಿ? ಹರಡ್ತಾ ಇರೋದು ತಲೆ ಅಲ್ಲ, ಬಾಯ್ ಬಾಯ್. ನೋಡಕ್ಕೆಲ್ಲ ಎಜುಕೇಟೆಡ್ ತರ ಕಾಣಿಸ್ತಾ ಇದ್ದೀರಾ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಲ್ರಿ? ಸ್ಕೂಲ್ನಲ್ಲಿ ಮುದ್ದು ಮುದ್ದಾಗ ಆಟ ಆಡ್ಕೊಂಡು ಓಡಾಡ್ಕೊಂಡಿರ್ಬೇಕಾದ ಮಕ್ಕಳು ಇವತ್ತು ಹಾಸ್ಪಿಟ್ಲ್ಗೆ ಬರೋದಿಕ್ಕೆ ನೀವೇ ಕಾರಣ. ಏನ್ ಹೇಳ್ತಿದ್ದೀರಾ ನೀವು? ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡೋಗೋ ಆಟೋ ಬಂದ್ ಕೂಡ್ಲೆ ಕುರಿ ದೊಡ್ಡಿಗೆ ಕುರಿಗಳನ್ನ ತುಂಬ ಹಾಗೆ ಮಕ್ಕಳನ್ನೆಲ್ಲ ಆಟೋದೊಳಗಡೆ ತುಂಬಿ ಚಿನ್ನು ಟಾಟಾ ಬಾಯ್ ಬಾಯ್ ಸಿ ಯು ಡಾರ್ಲಿಂಗ್ ಅಂತ ಕಳಿಸ್ಕೊಡ್ತೀರ. ಆ ಮಕ್ಕಳಿಗೆ ಆಟೋದಲ್ಲಿ ಕೂರತ್ತಾಗದೆ ಅವ್ರಿಗಾಗೋ ಕಷ್ಟನ ಯಾವತ್ತಾದ್ರೂ ಯಾರಾದ್ರೂ ಗಮನಿಸಿದೀರಾ? ಇಲ್ಲ. ಆದ್ರೆ ಹೇಳ್ಕೊಳಕ್ ಮಾತ್ರ ನಮ್ ಮಕ್ಕಳಿಗೆ ತಿಂಗಳಿಗೆ 300 ರೂಪಾಯಿ ಕೊಟ್ಟು ಆಟೋದಲ್ಲಿ ಕಳಿಸ್ತೀವಿ ಅಂತ ಒಬ್ಬೊಬ್ರು ಜಂಬ ಬೇರೆ ಕೊಚ್ಕೊಳ್ತೀರ. ನಿಜ ಹೇಳ್ಬೇಕು ಅಂದ್ರೆ ಜನರು ಆಡ್ಕೊಂಡ್ರು ತಪ್ಪಿಲ್ಲ ಅಂತ ತಿಳಿದು ಕೈಯಲ್ಲಿ ಕೈ ಹಿಡಿದು ತಮ್ ತಮ್ ಮಕ್ಕಳನ್ನ ಸ್ಕೂಲ್ಗೆ ನಡ್ಸ್ಕೊಂಡು ಕರ್ಕೊಂಡು ಹೋಗಂತ ತಂದೆ ತಾಯಿಗಳೆಷ್ಟೋ ವಾಸಿ. ಬಾ ಬಾರೋ ಬಾ. ಇವನು ದೊಡ್ಡ ಮನುಷ್ಯ, ಮಗುಗೆ 200-300 ಅಂತ ಮಾತಾಡೋ ಇಂಥ ಆಟೋ ಡ್ರೈವರ್ಸ್ಗೆ ಸಿಂಪತಿ ಇಲ್ಲ.
ಹತ್ತಿರಲಿ ಹದಿನೈದಿರಲಿ ತುಂಬಿಸ್ಬಿಡ್ಬೇಕು. ಮಕ್ಕಳು ಕೂತ್ರು ಕೂರ್ಲಿ, ಬಿಟ್ರೆ ಬಿಡ್ಲಿ, ಸತ್ರ ಸಾಯ್ಲಿ, ಅಪ್ ಅಂಡ್ ಡೌನ್ ಹೊಡೆದು ದುಡ್ಡು ಕಿತ್ಕೊಂಡ್ಬಿಟ್ರೆ ಅಲ್ಲಿಗಾಯ್ತು. ದಯವಿಟ್ಟು ನನ್ಗೆ ಕ್ಷಮಿಸಿ ಸರ್, ಮುಂದೆ ಈ ಥರ ತಪ್ಪಾಗದಿರೋ ಹಾಗೆ ನಾನು ಎಚ್ಚರಿಕೆ ವಹಿಸ್ತೀನಿ. ವೆರಿ ಗುಡ್. ಎಲ್ಲರೂ ತಮ್ಮ ತಪ್ಪನ್ನ ಹೀಗೆ ತಿದ್ಕೊಂಡು ಬಿಟ್ರೆ ಪಬ್ಲಿಕ್ ಆಸ್ ವೆಲ್ ಆಸ್ ವೆಹಿಕಲ್ಸ್ ಎರಡೂ ಟ್ರಾಫಿಕ್ ಅಲ್ಲಿ ಸೇಫ್ ಆಗಿ ಮೂವ್ ಆಗಬಹುದು. ಎಕ್ಸಾಕ್ಟ್ಲಿ, ಜನ ವೆಹಿಕಲ್ಸ್ ಎರಡು ಸೇಫ್ ಆಗಿ ಮೂವ್ ಮಾಡಿಬಿಟ್ರೆ ಮೊದಲೇ ಸೋಮ್ಯರ್ ತಂದಲ್ಲಿ ಮೈ ಮರ್ತಿರೋ ನಿಮ್ ಟ್ರಾಫಿಕ್ ಪೊಲೀಸು ಪೂರ್ತಿ ನಿದ್ದೆ ಮಾಡ್ಬಿಡ್ತಾರೆ. ವಾಟ್ ಯು ಮೀನ್? ಐ ಮೀನ್, ಜನರಿಗೆ ಬುದ್ಧಿ ಹೇಳೋ ಬದಲು ಬೆಟರ್ ಅಡ್ವೈಸ್ ಅವರ್ ಟ್ರಾಫಿಕ್ ಪೊಲೀಸ್ ಫಸ್ಟ್. ಆಟೋದವರು ಮಕ್ಕಳನ್ನ ತುಂಬಿಕೊಂಡು ಹೋಗುವಾಗ ನಿಮ್ಮವ್ರು ಏನ್ ಮಾಡ್ತಿರ್ತಾರೆ? ಗೂಡ್ಸ್ ಕ್ಯಾರಿಯರ್ ಇಂದ ಹಿಡಿದು ಎಕ್ಸಿಕ್ಯೂಟಿವ್ ಪುಷ್ಪಕ್ ಬಸ್ ನಲ್ಲೂ ಜನರನ್ನ ತುಂಬಿಕೊಂಡು ಹೋಗುವಾಗ ಸರ್ಕಸ್ ಕಂಪನಿ ಜೋಕರ್ಸ್ ತರ ಕೈ ಆಡಿಸೋ ನಿಮ್ ಟ್ರಾಫಿಕ್ ಪೊಲೀಸ್ನವರು ಏನ್ ಮಾಡ್ತಿರ್ತಾರೆ? ಮಿಸ್ಟರ್ ಸೂರಜ್. ಎಸ್ ಡಾಕ್ಟರ್. ಚಿಲ್ಡ್ರನ್ ಆರ್ ಔಟ್ ಆಫ್ ಡೇಂಜರ್, ಯು ಕ್ಯಾನ್ ಗೋ ಅಂಡ್ ಸೀ ದಮ್ ಆಫ್ಟರ್ ಸಮ್ ಟೈಮ್. ಥ್ಯಾಂಕ್ ಯು. ವೆಲ್ಕಮ್. ಹೋಗಿ ಸರ್. ನೀವು ನಮ್ಮ ಮಕ್ಕಳನ್ನ ಕಾಪಾಡಿದವರು ಅನ್ನೋದು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ ಸರ್. ಕ್ಷಮಿಸೋನು ಅಲ್ಲಿರೋವಾಗ ನಾನ್ಯಾರಮ್ಮ ನಿಮ್ಮನ್ನ ಕ್ಷಮಿಸೋಕೆ? ಮಕ್ಕಳು ನಿಮ್ಮನ್ನು ನೋಡೋಕ್ಕೆ ಹಾತೊರಿತಾ ಇರ್ತವೆ. ಹೋಗಿಮ್ಮ. ಹಲೋ ಹಲೋ ಮಿಸ್ಟರ್ ಸೂರಜ್, ನೀವು ಬಂದ ಕಡೆ ಎಲ್ಲ ಹೀಗೆ ಜನರನ್ನ ಸೇರಿಸ್ತೀರಲ್ಲ, ಏನ್ ವಿಷಯ? ಯಾರು ಸೇರಿಸಿದ್ದು? ಅವ್ರನ್ನ ಸೇರ್ಸಕ್ ನಾನೇನು ಪೊಲಿಟಿಷಿಯನ್ನ? ಪಬ್ಲಿಕ್ ನ ಪಾಲಿಶ್ ಮಾಡೋ ಸ್ಮೂತ್ ಪೇಟ್ರಿಯಾಟಿಕ್. ಐ ಲೈಕ್ ಇಟ್. ಅಯ್ಯೋ, ಇವನು ಸಿಕ್ ಸಿಕ್ಕವ್ರ ಕೈ ಹಿಡ್ಕೊಂಡು ಮಾಡ್ರಿ 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 ಅಂತನಲ್ರಿ, ಏನು ಬಾಳ್ರಿ ಈ ರಾಜಕೀಯದವ್ರು ಬಾಳು. ಅಥು ಆಶೀರ್ವಾದ ಮಾಡಕ ಬಿಡು ಕೃಷ್ಣ. ನೀನ್ ಆಶೀರ್ವಾದ ಮಾಡೋರ್ಗು ನಾನ್ ನಿನ್ ಕೈ ಬಿಡಲ್ಲ ಅಂದ್ರೆ ಬಿಡಲ್ಲ. ಕೈ ಹಿಡ್ಕೊಂಡು ಆಶೀರ್ವಾದ ಮಾಡೋದ್ರೆ ಹೇಗ್ ಮಾಡೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಆಶೀರ್ವಾದ ಮಾಡ್ಲೇಬೇಕು. ಆಯ್ತು, ದೇವ್ರು ಒಳ್ಳೇದ್ ಮಾಡ್ಲಿ. ಅಬ್ಬಾ, ಥ್ಯಾಂಕ್ಸ್ ಯುವ ನಾಯಕರೇ. ನಿಮಗೆ ನಿಮಗೆ ನನ್ನ ಆಶೀರ್ವಾದ. ಗಾಡ್ ಬ್ಲೆಸ್ ಯು. ಯುವ ನಾಯಕ ನಾನ? ಹ್ಞೂ ರೀ, ನೀವೇ ರೀ ನಮ್ಮ ಪಕ್ಷದ ಮುಂದಿನ ಯುವಕರ ಲೀಡರ್. ಹುಡುಗಾಟ ಆಡ್ತಾ ಇಲ್ಲ ತಾನೆ ಕೃಷ್ಣ? ಸಾರಿ ಅಕ್ಕ, ಆಟ ಆಡೋ ಕಾಲ ಹೊರಟೋಯ್ತು, ಜಾಕ್ಟೆ ಹೊಡ್ಕೊಳ್ಳೋ ಕಾಲ ಬಂದಾಯ್ತು. ಏನ್ ಹೇಳ್ತಿದ್ದೀರಾ? ನಿಮ್ ಯಜಮಾನಪ್ಪನ ನಾಟಕಗಳನ್ನೆಲ್ಲ ನೋಡಿ ನೋಡಿ ಎಮ್ ಎಲ್ ಎಗಳು ಮಿನಿಸ್ಟರ್ಗಳೆಲ್ಲ ನನ್ನ ಹತ್ರ ಬಂದು ಮಕ್ಳು ಹಾಗೆ ಅಂತ ಅಳ್ತಾರೆ. ಯಾಕೆ? ಮನುಷ್ಯ ಗಾಂಧಿವಾದಿ ಆಡ್ದಂಗ ಆಡಕತ್ತಾನ, ಲಕ್ಷ್ಮಿ ತಮ್ಮ ದಾಮೋದರ ಕತೆ ಆದಂಗ. ನಿಮ್ ಯಜಮಾನಪ್ಪ ತಾನೂ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೊಳ್ಳೋರಿಗೂ ಬಿಡಂಗಿಲ್ಲ. ಅಲ್ಲ ನೀವೇ ಹೇಳಿ, ರೊಕ್ಕ ಬಂದಾಗ ಯಾರು ಕಣ್ಣು ಮುಚ್ಕೊಂಡು ಕುಂದಿರ್ತಾರನ? ಕೂರಕ್ಕಾಗಲ್ಲ. ಆದ್ರೂ ಕೂರ್ಬೇಕಾಗಿದೆ. ಅದಕ್ಕೆ ನಿಮ್ಮ ಮಗನ್ನ ಯುವ ನಾಯಕನನ್ನಾಗಿ ಮಾಡಿ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಿಸ್ತಾರೆ. ಗೆಲ್ಲಿಸ್ತೀನಿ. ಸಾರಿ, ಥ್ಯಾಂಕ್ಸ್. ಅಂದ್ರೆ ನಮ್ಮ ಯಜಮಾನರು ಸಿಎಂ, ನನ್ನ ಮಗ ಡೆಪ್ಟಿ ಸಿಎಂ. ಅವರಿಂದ ಆಗ್ದಿದ್ ಕೆಲ್ಸನ ಇವನಿಂದ ಮಾಡಿಸ್ಕೋತೀರಾ? ಐ ಆಮ್ ರೈಟ್? ಇಲ್ಲಿ ಊದಕ ಹತ್ಬೇಡ್ರಿ, ಇಳಿಸ್ರಿ ಇಳಿಸ್ರಿ ಇಳಿಸ್ರಿ. ಥ್ಯಾಂಕ್ಸ್. ದೇಸಾಯ್, ಮದುವೆ ಆಗೋ ಅಂದ್ರೆ ನೀನೇನಂತೆ? ಹಂಗಾಯ್ತು ಗಾದೆ ಹಿಂಗಿಲ್ವಲ್ಲ, ಇನ್ ಮುಂದಕ್ಕೆ ಹೀಗೆ. ಥ್ಯಾಂಕ್ಸ್. ಸರಿ ತಾನೆ, ಸ್ವಲ್ಪ ಮಿಸ್ಟೇಕ್ ಇದೆ, ಅದನ್ನ ಆಮೇಲೆ ಸರಿ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ನಿಮ್ ಮಗನಿಗೆ ನಿಮ್ ಯಜಮಾನರಿಂದ ಟಿಕೆಟ್ ಕೊಡ್ಸೋ ಜವಾಬ್ದಾರಿ ನಿಮಗ್ ಸೇರಿದ್ದು. ಆ ವಿಷಯ ನಮ್ಮ ಯಜಮಾನ್ ಹತ್ರ ನಾನ್ ಮಾತಾಡ್ತೀನಿ. ಆ ಹೌದು, ಇವನ್ ಡೆಪ್ಟಿ ಸಿಎಂ ಆಗೋಕೆ ನಿಮ್ ಕಡೆ ಎಂ ಎಲ್ ಎಗಳೆಲ್ಲ ಒಪ್ಪಿದ್ದಾರೆ ತಾನೆ? ಎಕ್ಸ್ಕ್ಯೂಸ್ ಮೀ, ನಮ್ಮ ನೇಗಲ ಪಕ್ಷದ ಯುವ ನಾಯಕ ಹರಿಪ್ರಸಾದ್ ಗೆ ಓಕೆ. ಹಾ
ಇರಿ ಇರಿ, ಸ್ವಲ್ಪ ಇರಿ ಒಂದ್ ನಿಮಿಷ. ಡ್ಯಾಡ್, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇವ್ರಗಳ ಹತ್ರ ಮಾತಾಡ್ ಬರ್ತೀನಿ, ನಡಿ. ಇಲ್ಲ, ನಾನ್ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಸಿಎಂ ಆಗಿ ನಾನೇ ಫ್ರೀ ಆಗಿದ್ದೀನಿ, ನಿನ್ಗೇನು? ನಡಿ ಬರ್ತೇನೆ. ನೋಡಿ ಡ್ಯಾಡ್, ನೀವ್ ಫ್ರೀ ಇರ್ಬೋದು, ಆದ್ರೆ ನಾನು ಫ್ರೀ ಇಲ್ಲ. ಸರಿ, ಏನ್ ಹೇಳು? ತುರ್ವೇಕೆರೆಯಲ್ಲಿ ನಿಲ್ಲಕ್ ನನಗೊಂದು ಟಿಕೆಟ್ ಬೇಕು. ಅಲ್ಲಿ ಹೋಗಿ ಕಂಡಕ್ಟರ್ನ ಕೇಳು, ಟಿಕೆಟ್ ಕೊಡ್ತಾರೆ. ನಾನ್ ಕೇಳಿದ್ದು ಎಲೆಕ್ಷನ್ ಅಲ್ಲಿ ನಿಂತು ಗೆದ್ ಬರಕ್ ಬೇಕಾಗಿರೋ ಟಿಕೆಟ್. ನೀನು ಬುದ್ಧಿವಂತ ಅಂತ ಮಾತ್ನಲ್ಲಿ ತೋರಿಸ್ಬೇಕಾಗಿಲ್ಲ. ಹರಿ, ಮರ್ಯಾದೆಯಾಗಿ ಒಳಗ್ ಹೋಗು. ಒಳಗಿಂದ ಹೊರಗೋಗ ಕಾಲ ಬಂದಾಯ್ತು ರೀ. ಮಗನ್ನ ಎದುರಾಕೊಳ್ದೆ ಮರ್ಯಾದೆಯಿಂದ ಬೈ ಎಲೆಕ್ಷನ್ ನಿಂತ್ಕೊಳಕ್ಕೆ ಅವನಿಗೊಂದು ಟಿಕೆಟ್ ಕೊಡಿ. ನೋಡಿ, ರಾಜಕೀಯದಲ್ಲಿ ತಲೆ ಹಾಕಿ ಅಂತ ಯಾರು ನಿಮ್ಮನ್ನ ಕರೀಲಿಲ್ಲ. ಯಾಕ್ರಿ, ನಾವ್ ಇಲ್ಲಿಗೆ ಬಂದ್ರೆ ನಿಮ್ ಬಣ್ಣ ಅಮಾವಾಸ್ಯ ಬಣ್ಣಕ್ಕೆ ತಿರುಗುತ್ತೆ ಅಂತ ಭಯಾನ? ಹಾಗಲ್ಲ ಮಮ್ಮಿ, ನಿನ್ ಗಂಡ ತನ್ ಮಗ ಮುಂದೆ ಬಂದ್ರೆ ನಾಳೆ ಕಾಲಕ್ಕೆ ತನ್ ಸೀಟ್ಗೆ ಪೋಟಿ ಬರುತ್ತೆ ಅಂತ ಹೆದರ್ತಿದ್ದಾನೆ. ಹರಿ, ಹೊರಗಿನ ಜನ ನಮ್ಮನ್ನ ರಾಮಾಯಣ ಮಹಾಭಾರತ ನೋಡ್ಬೇಕಾಗಿಲ್ಲ. ನನ್ ಮಾತು ಕೇಳು, ದಯವಿಟ್ಟು ನೀನ್ ಒಳಗ್ ಹೋಗು. ನೋಡಿ, ಸಿಎಂ ಮಗ ಮೆಜಾರಿಟಿಗೆ ಬಂದಿದ್ದಾನೆ, ತಂದೆ ಮುಂದೆ ನಿಲ್ಲೋ ಹಾಗಾಗಿದ್ದಾನೆ ಅನ್ನೋ ವಿಷಯ ಜನಗಳಿಗೆಲ್ಲ ಗೊತ್ತಾಗ್ಲಿಂತಾನೆ ಈ ಸಮಯ ನೋಡಿ ನಾನಿಲ್ಲ ಅವನ್ನ ಕರ್ಕೊಂಡು ಬಂದಿರೋದು. ನೋಡಿದ್ರ, ಸೆಕ್ಯೂರಿಟಿಗಿಂತ ಬಂದ ನನ್ನ ಸೌತಿ ಆಟನ. ಲೇ, ಅವ್ರ ಅಪ್ಪ ಮಗ ಸಾವಿರ ಜಗಳ ಆಡ್ತಾರೆ, ಹೊಡೆದಾಡ್ತಾರೆ, ಅದನ್ನ ಕೇಳಕ್ ನೀನ್ ಯಾರೇ? ಡ್ಯೂಟಿ, ಸೆಕ್ಯೂರಿಟಿ ಡ್ಯೂಟಿ ಮೇಲೆ ಬಂದಿರೋ ಪೊಲೀಸ್ ಆಫೀಸರ್. ನಾಳೆಗೆ ಬಿಗ್ ಹಿಡಿದು ಮಾತಾಡು. ಸೌತಿ ಗಿವತಿ ಅಂದ್ರೆ ಜೋಡಿಸಿ. ಲುಕ್, ಇವನ್ನ ಮಗ ಆಗ ಬದಲು ಮಗಳಾಗಿದ್ದಿದ್ರೆ ಅವಳಿಗೂ ನನ್ನಷ್ಟೇ ವಯಸ್ಸಾಗಿರ್ತಿತ್ತು. ಯಾರು ಏನ್ ಹೋಲಿಸಿ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ? ನೀವೆಲ್ಲ ದೊಡ್ಡವರು, ಸುಸಂಸ್ಕೃತರು. ಇವ್ರ ನಿಮ್ ಯಜಮಾನ್ ಇರಬಹುದು, ಇವ್ರ ನಿಮ್ ಮಗ ಆಗಿರಬಹುದು, ಬಟ್ ಫಾರ್ ಮಿ ಹಿ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ಇವ್ರಿಗೆ ಸೆಕ್ಯೂರಿಟಿ ಕೊಡೋದು ನನ್ನ ಡ್ಯೂಟಿ. ಕಿರಣ್, ಕೂಲ್ ಡೌನ್, ಪ್ಲೀಸ್ ಡೋಂಟ್ ಬಿ ಅಪ್ಸೆಟ್. ನೋ ಸರ್, ನಾನು ಅಪ್ಸೆಟ್ ಆಗ್ತಿಲ್ಲ ಸರ್, ಬಟ್ ನನ್ನ ಡ್ಯೂಟಿ ನಾನು ಮಾಡೋ ತಪ್ಪ? ಹಾಗಲ್ಲಮ್ಮ, ಈಗ ಆಗಿರೋದೇ ಸಾಕು. ಸರ್, ಇವನ್ನ ಹೀಗೆ ಬಿಟ್ರೆ ಟುಮಾರೋ ಹಿಮೆ ಬಿಕಮ್ ಗೂಂಡಾ ಟೆರರಿಸ್ಟ್. ಇವನ್ ಆಕ್ಟಿವಿಟೀಸ್ ನ ನೀವು ನೋಡ್ತಾನೆ ಇದ್ದೀರಾ, ನಾಳೆ ಇವನಿಂದ ನಿಮಗೆ ಅಪಾಯ ಸರ್. ಡೋಂಟ್ ವರಿ, ಏನು ಆಗಲ್ಲ, ಲೀವ್ ಹಿಮ್. ಸರ್, ಇಟ್ಸ್ ಮೈ ಆರ್ಡರ್. ಆಫೀಸರ್, ಎಲ್ಲರನ್ನು ಕಳಿಸಿ, ಹೋಗಿ ಹೋಗಿ. ಮರ್ಯಾದೆ ಇಲ್ಲ ಜನ. ಏನು, ಮನೆಗೆ ಬಂದು ಕೈ ಚಾಚಿ ಬೇಡೋ ಜನರ ಮುಂದೆ ನಿನಗೆ ಅವಮರ್ಯಾದೆ ಮಾಡಲ್ಲ? ಅಟ್ಲೀಸ್ಟ್ ನಿಮ್ ಮದರ್ ಆದ್ರೂ. ಅವ್ರ ಅಮ್ಮನಿಗೆ ಬಾಯಿಗೆ ಬಂದಂಗ ಕ್ಯಾಕರ್ ಸೂಗುದ್ಲು ಅಂತ ಹೇಳಕತ್ತಿಲ್ವಾ? ಮೊದ್ಲು ಅವ್ರ ಅಪ್ಪನಿಗೆ ಆಕ್ಟು ಏನ ಕೂಲು 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 ಅಂತಿದ್ನಂತೆ. ಏನ್ ಇವ್ನು ಸಿಎಂ ಆಗೋಕ್ಕಿಂತ ಮೊದ್ಲು ಆ ಕೇತಾನ ಅಂಗಡಿ ಒಳಗೆ ಏನ್ ಗಾಳಿ ಬೀಸ್ಕೊಂಡ ನಿಂತಿದ್ದ? ನಾವ್ ಏನೇ ಪ್ಲಾನ್ ಹಾಕಿದ್ರು ಅವಳ ಅಡ್ಗೋಡೆ ಹಾಕ್ತಾ ಇದ್ದಾಳೆ ಅಂತ ನನಗನ್ಸುತ್ತೆ. ವಾಮನ ಬಲಿ ಚಕ್ರವರ್ತಿನ ತುಳಿದಂಗೆ ನೀನ್ ಹರಿ ಅಂತ ಹೆಸರಿಟ್ಕೊಂಡು ಹೆಜ್ಜೆಜ್ಜೆಗೂ ಅವಳನ್ ತುಳಿಯೋದು ಬಿಟ್ಟು ಅವಳ ಕೈಲೇ ತುಳಿಸ್ಕೊಳ್ತಿದ್ದೀಲೆ, ನಾಚಿಕೆ ಬರಂಗಿಲ್ಲ? ಇದ್ ಹಿಂಗೆ ಮುಂದುವರೆದ್ರೆ ಸಲಿಗೆ ಕೊಟ್ಟು ಹೆಣ್ಣು ನಾಯಿ ಮಲಗೋ ಮಂಚದವರೆಗೂ ಬಂದಂಗೆ. ಗಾದೆ ಹಿಂಗಿಲ್ವಲ್ಲ, ಇನ್ ಮುಂದಕ್ಕೆ ಹೀಗೆ. ಸಾರಿ, ಥ್ಯಾಂಕ್ಸ್. ರೇ ಕೃಷ್ಣಾರೆಡ್ಡಿ, ಈಗ ನಾನೇನ್ ಮಾಡ್ಬೇಕೋ ಅದನ್ನ ಹೇಳಿ. ಈಗ ಕುಡ್ದಿರೋ ನಿಶಾನ ಹಾಗೆ ಮೇಂಟೈನ್ ಮಾಡ್ಕೊಂಡು ಅವಳನ್ನ ಮುಗಿಸೋದ್ರ ಜೊತೆಗೆ ನಿಶಾನ ಡೌನ್ ಮಾಡ್ಕೊ.
ಏನಿಲ್ಲ ಅಮ್ಮ, ಚಿಕ್ಕ ಚಿಕ್ಕ ಗಾಯ, ಡಾಕ್ಟರ್ ದೊಡ್ಡ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಡೋಂಟ್ ವರಿ, ಏನೂ ಆಗಲ್ಲ. ನೀನೇನು ಆಗಿಲ್ಲ ಅಂತಂದ್ರು ಹೆತ್ತ ಕರಳಿಗೆ ನೀನ್ ಅನುಭವಿಸ್ತಾ ಇರೋ ನೋವು ಸಂತ ಗೊತ್ತಾಗಲ್ಲ ಅನ್ಕೊಂಡಿದೀಯ. ನಾನು ಆವತ್ತೆ ಬಡ್ಕೊಂಡೆ ನಿನಗೆ ಕೆಲಸ ಬೇಡ ಬಿಟ್ಟು ಬಿಡು ಅಂತ. ಕೇಳಿದ್ಯಾ ನನ್ ಮಾತನ್ನ? ಗೊತ್ತು ಗೊತ್ತು ನನಗೆ, ಇದಕ್ಕೆಲ್ಲ ಅವನೇ ಅವನೇ ಕಾರಣ ಅಂತ ನನಗೆ ಗೊತ್ತು. ಯಾರ ಬಗ್ಗೆ ಹೇಳ್ತಾ ಇದೀಯ ನೀನು? ಅವನೇ, ಆ ನಿನ್ನ ಸಿಎಂ ಬಗ್ಗೆ. ಅಮ್ಮ, ಆವೇಶಕ್ಕೊಳಗಾಗಿ ಒಳ್ಳೆಯವ್ರ ಬಗ್ಗೆ ಈ ರೀತಿಯೆಲ್ಲ ಮಾತಾಡಬಾರ್ದು. ಅವನೆಷ್ಟು ಒಳ್ಳೆಯವನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಕಣಮ್ಮ. ಅಮ್ಮ, ಏನಾಗಿದೆಯಮ್ಮ ನಿನ್ಗಿವತ್ತು? ಏನೇನೋ ಮಾತಾಡ್ತಿದ್ಯಲ್ಲ, ಅವ್ರು ನನ್ನನ್ನು ಎಷ್ಟೊಂದು ಗೌರವಿಸ್ತಾರೆ, ಎಷ್ಟು ಪ್ರೀತಿ. ಇದೇ ಪ್ರೀತಿನ 25 ವರ್ಷದ ಹಿಂದೆ ನಿನ್ನ ಮೇಲೆ ತೋರಿಸಿದ್ರೆ ನಾವಿವತ್ತು ಹೀಗಿರ್ಬೇಕಾಗಿರ್ಲಿಲ್ಲ. ಏನಮ್ಮ ಏನಂದೆ ನೀನು? 25 ವರ್ಷದ ಹಿಂದೆ ನನ್ನ ಮೇಲೆ ಇದೇ ತರ ಪ್ರೀತಿ ಇರ್ಬೇಕಾಗಿತ್ತ ಅಂದ್ರೆ ಹೇಳಮ್ಮ. ಚೀಫ್ ಮಿನಿಸ್ಟರ್ ವಿಶ್ವನಾಥ್ ನಿನ್ ತಂದೆ. ಕಂಗ್ರಾಚ್ಯುಲೇಷನ್ಸ್, ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನಿಮ್ಗೆ ಹೆಣ್ಮಗು. ಹೆಣ್ಮಗುನ? ತೆಗ್ಸಾಕು ಅಂದ್ರೆ ತೆಗಿಸ್ಬೇಕು. ನನಗೆ ಒಟ್ಟಿನಲ್ಲಿ ಹೆಣ್ಮಗು ಇಷ್ಟ ಇಲ್ಲ ಅಷ್ಟೇ. ರೀ, ಈಗ ಡಾಕ್ಟರ್ ಯಾವುದೇ ಕಾರಣಕ್ಕೂ ಅಬಾರ್ಷನ್ ಮಾಡಕ್ ಆಗಲ್ಲ ಅಂತಂದ್ರು. ಸರಿ, ಹುಟ್ಟಿದ ಕೂಡಲೇ ಸಾಯಿಸು. ಏನ್ ಮಾತು ಅಂತ ಆಡ್ತಿದ್ದೀರಿ? ಜನ್ಮ ಕೊಟ್ಟ ತಾಯಿನೇ ತನ್ನ ಮಗುನ ಸಾಯಿಸೋದು ಅಷ್ಟು ಸುಲಭನಾ? ಸುಲಭನೋ ಕಷ್ಟನೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು, ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ನನಗೆ ನಿಂದ್ವನಿ ಬಿಟ್ಟು ಬೇರೆ ಯಾವುದೇ ಹೆಣ್ಣಿನ ಧ್ವನಿ ಕೇಳೋದಕ್ಕೆ ಇಷ್ಟ ಇಲ್ಲ. ಬೇಸತ್ ಹೋಗಿದ್ದೀನಿ. ಒಂದ ಎರಡ ಒಂಬತ್ತು ಜನ, ಒಂಬತ್ತು ಜನ ಅಕ್ಕ ತಂಗಿರ್ನ ಮನೆಯಿಂದ ಸಾಗಾಕೋದ್ರೊಳಗೆ ಸತ್ತು ಸರ್ವನಾಶ ಆಗೋದೆ. ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಏನ್ ಮಾಡ್ಲಿ ನಾನು? ಒಬ್ಳು ಮದುವೆ ಮಾಡಿ ಗೆದ್ನಲ್ಲ ಅಂತ ಎರಡ್ನವಳು ಮದುವೆಗೆ ರೆಡಿ ಮಾಡೋದ್ರಲ್ಲಿ ಮದುವೆ ಆಗಿ ಹೋದವಳು ಬಸ್ರಿ ಅಂತ ಮನೆಗೆ ಬರ್ತಾಳೆ. ಅಲ್ಲಿ ಮದುವೆ ಮಾಡ್ಲಾ ಇಲ್ಲ ಹೆರಿಗೆ ಅದ್ ಬಾಣಂತೀನಿ ನೋಡ್ಲ. ನಮ್ಮಪ್ಪ ಮಾಡಿದ ಮೋಜ್ಗೆ ನಾನ್ ಸಜಾ ಅನ್ಭವಿಸಿ ಇಡೀ ಯೌವನ ಹಾಳಾದ್ಮೇಲೆ ನಿನ್ನ ಮದುವೆ ಆದೆ. ನಿನ್ನಿಂದನಾರು ಗಂಡ್ಮಗು ನೋಡ್ತೀನಿ ಅಂತ ಆಸೆ ಇಟ್ಕೊಂಡ್ರೆ ಅದಕ್ಕೂ ಆ ದೇವ್ರ ಕಲ್ಲು ಹಾಕ್ಬಿಟ. ನೋವು ಸಂಕಟ ಅನುಭವಿಸಿ ಸಾಯ್ಲಿ ಅಂತ ನನ್ನನ್ನ ಈ ಭೂಮಿ ಮೇಲೆ ಹುಟ್ಟಿಸಿದ್ನೋ ಏನೋ. ತಪ್ಪುರಿ, ಆ ದೇವ್ರ ಯಾವತ್ತಿದ್ರೂ ಕರುಣಾಮಯನೇ. ಹಿಂದೆ ನಿಮ್ ಹೆಣ್ಣಿಂದಾದ ಸಂಕಟನ ಈ ಹೆಣ್ಣಿಂದ ದೂರ ಮಾಡಿ ನಿಮ್ ಭಾಗದ ಭಾಗ್ಯಲಕ್ಷ್ಮಿನೇ ನನ್ನ ಹೊಟ್ಟೆಲಿ ಹುಟ್ಟಬಹುದು. ಹುಟ್ಟೋಳು ಭಾಗ್ಯವಂತಳೋ ದರಿದ್ರದವಳು ಅಂತ ತಾಯೋ ತಾಳ್ಮೆ ನನಗಿಲ್ಲ. ನನಗೆ ಗಂಡ ಸಂತಾನ ಬೇಕು. ಸತ್ತಾಗ ನಾಲ್ಕು ತೊಟ್ಟು ನೀರ್ ಬಿಟ್ಟು ದಹನ ಮಾಡೋದ್ರ ಜೊತೆಗೆ ನನಗ್ ಸ್ವರ್ಗ ಸಿಗ ಹೋಗ್ ಮಾಡ್ತಾನೆ. ಅದನ್ನ ಹೆಣ್ಮಕ್ಳು ಮಾಡಬಾರ್ದು ಅಂತ ಕಾನೂನು ಏನಾದ್ರು ಇದೆಯಾ? ಇಲ್ಲ. ಆದ್ರೆ ಹೇಗ್ ಮಾಡ್ತಾರೆ? ಗಂಡು ಮಕ್ಕಳಾದ್ರೆ ಶವ ಸಂಸ್ಕಾರ ಮಾಡೋ ಸಮಯದಲ್ಲಿ ತಲೆಯಿಂದ ಕಾಲ್ವರೆಗೂ ಬರೀ ಮೈನಲ್ಲಿ ಸ್ನಾನ ಮಾಡಿ ವೇದ ಮಂತ್ರಗಳನ್ನ ಶಾಸ್ತ್ರೋಕ್ತವಾಗಿ ಹೇಳ್ತಾ ಮಾಡಬೇಕಾದ ಕಾರ್ಯ ಮುಗಿಸಿ ಚಿತೆಗೆ ಬೆಂಕಿ ಇಡ್ತಾರೆ. ಆದ್ರೆ ಹೆಣ್ಮಕ್ಳು ಹೀಗ್ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಆಗೋದು ಇಲ್ಲ. ಅದಕ್ಕೆ ಗಂಡ್ ಮಗ ಯಾವತ್ತಿದ್ರು ಗಂಡ್ ಮಗನೇ ಇರ್ಬಹುದು ರೀ. ಆದ್ರೆ ಗಂಡು ಗಂಡು ಅಂತ ಹೇಳ್ತಿದಿರಲ್ಲ, ಆ ನಿಮ್ಮ ಗಂಡು ಮಗುಗ್ ಜನ್ಮ ಕೊಡೋ ಈ ನಿಮ್ಮ ಹೆಂಡತಿ ಹೆಣ್ಣು ಅನ್ನೋದನ್ನ ಮರ್ತಿಲ್ಲ, ಅದಕ್ಕೆ ನಿನ್ನ ಹಾಗೆ ಬಿಟ್ಟಿದ್ದೀನಿ. ಅಂದ್ರೆ ನಿಮ್ ಮಗುಗೆ ಜನ್ಮ ಕೊಡೋ ಯಂತ್ರವಾಗಿ ಮನೇಲೆ ಬಿದ್ದಿರ್ಲಿ ಅಂತನ? ಹೆಣ್ಣು ಆದಿಶಕ್ತಿ ಸ್ವರೂಪ, ಅವಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಅಂದ್ರೆ ನಿನ್ ಮಾತಿನ ಅರ್ಥ? ಒಂದೇ ಮಾತು, ಯಾವುದೇ ಕಾರಣಕ್ಕೂ ನಾನು ಈ ಮಗುವಿಂದ ದೂರ ಆಗಲ್ಲ. ಹಾಗಾದ್ರೆ ನಿಮ್ಗೆ ಮನೇಲಿರೋ ಅಧಿಕಾರ ಇಲ್ಲ. ಇದೇ ನಿಮ್ ಕೊನೆ ನಿರ್ಧಾರನ? ಎಲ್ಲ ಹೆಣ್ಣಿಂದಾನೇನು ನಿನ್ಗೆ ಜೊತೆಗಾರ ಇಲ್ಲ ಜೀವನ ಏನು ಅಂತ ಗೊತ್ತಾಗ್ಬೇಕು. ಅಂದ್ರೆ ನಿಮ್ ಮಾತಿನ ಪ್ರಕಾರ ಗಂಡನ್ ಕಳ್ಕೊಂಡಿರೋ ಹೆಂಡತಿರು ಗಂಡನಿಂದ ದೂರವಾಗಿರೋ ಹೆಂಗಸರು ಜೀವನ ಮಾಡ್ತಾನೆ ಇಲ್ವಾ? ಹಾಗೆ ಅವ್ರಗಳ ಹಾಗೆ ನೀನು ಬದುಕೋಗು. ನಿಂತ್ಕೋ. ಗಂಡ ಸತ್ತ ಹಾಗೆ ನನ್ನಿಂದ ದೂರ ಹೋಗ್ತಾ ಇರೋ ನಿನ್ಗೆ ನಾನ್ ಕಟ್ಟಿ ತಾಳಿ ಹಾಕಬೇಕು. ಸಪ್ತಪದಿ ತುಳಿಯೋ ಸಮಯದಲ್ಲಿ ನಾನಿಟ್ಟ ಈ ಕುಂಕುಮ ಯಾಕೆ ಬೇಕು? ಹೋಗೆ, ತೊಳೆ ಹೋಗೆ. Thank you.
ಅಂತ ತಿರಸ್ಕಾರ ಮಾಡ್ತಿರೋ ನಿಮಗೆ ಹೆಣ್ಣಿನ ಸ್ಥಾನ ಏನು ಅಂತ ತೋರಿಸ್ತೇನೆ. ಗಂಡು ಗಂಡಿಂದ ಅಂತ ಅಹಂಕಾರ ಪಡೋ ನಿಮ್ಮಂತ ಗಂಡಸರಿಗೆ ಸವಾಲಾಗಿ ನಿಂತು ನಿರೂಪಿಸ್ತೀನಿ. ನಿಮ್ಮಂಥವ್ರ ದೃಷ್ಟಿಲಿ ಹೀನ ಇವಾಗ ಕಾಣಿಸ್ತಿರೋ ಈ ನನ್ನ ಮಗಳನ್ನ ಹೆಣ್ಣು ಹುಲಿಯಾಗಿ ಬೆಳೆಸಿ ನಿಮ್ಮಂಥವ್ರ ಎದುರಿಗೆ ಗರ್ಜಿಸೋ ಹಾಗೆ ಮಾಡ್ಲಿಲ್ಲ. ಅಮ್ಮ, ಯು ಆರ್ ಗ್ರೇಟ್ ಮಾ, ಗ್ರೇಟ್. ಗಂಡ ಇದೇ ಊರಿನಲ್ಲಿದ್ದಾನೆ ಅಂತ ಗೊತ್ತಿದ್ದು, ಮಗಳು ಅವನ ಕೈ ಕೆಳ ಕೆಲಸ ಮಾಡ್ತಿದ್ದಾಳೆ ಅಂತ ತಿಳಿದು ಒಂದು ದಿನ ಆದ್ರೂ ನೀನು ನಿನ್ ದುಃಖನ ನನ್ನ ಹತ್ರ ತೋಡ್ಕೊಳ್ಳಿಲ್ಲ. ಗ್ರೇಟ್ ಸರ್. ವಿದೌಟ್ ಸೆಕ್ಯೂರಿಟಿ ಯು ಕಾಂಟ್ ಗೋ ಸರ್. ಐ ನೋ ದಟ್. ಕಿರಣ್. ಓ ಸರ್, ಅಮ್ಮ. ಸರ್, ನೀವು ಇಲ್ಲಿ ಇಷ್ಟೊತ್ತಿನಲ್ಲಿ, ಅದು ಸೆಕ್ಯೂರಿಟಿ ಇಲ್ಲದೆ ಬಹುತ ಬ್ಲಡಿ ಹೆಲ್ದ್ ಇಸ್ ಸೆಕ್ಯೂರಿಟಿ ಡೂಯಿಂಗ್ ಸರ್? ಇಷ್ಟೊತ್ತಿನಲ್ಲಿ ಸೆಕ್ಯೂರಿಟಿ ಇಲ್ಲದೆ ಬಂದಿದ್ದೀರಲ್ಲ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಸೆಕ್ಯೂರಿಟಿ ಅವ್ರಿಗೆ ಹೇಳಿ. ರಿಲ್ಯಾಕ್ಸ್ ಕಿರಣ್, ರಿಲ್ಯಾಕ್ಸ್. ಸೆಕ್ಯೂರಿಟಿನ ನಾನೇ ಬೇಡ ಅಂತ ಬಿಟ್ಟು ಬಂದೆ. ನಿನಗೆ ಅಪಾಯ ಆಗಿದೆ ಅಂತ ಗೊತ್ತಿತ್ತು, ನನ್ನ ಕೈಲಿ ಸುಮ್ಮನೆ ಇರಕ್ಕಾಗ್ಲಿಲ್ಲಮ್ಮ. ಅಂಥದ್ದೇನಾಗಿಲ್ಲ ಸರ್, ಐ ಆಮ್ ಆಲ್ ರೈಟ್. ಆದ್ರೆ ನೀವು ಹೇಗೆ ಒಂಟಿಯಾಗಿ ಬಂದಿದ್ದು ತಪ್ಪು. ನಿಮ್ಗೇನಾದ್ರೂ ಅಪಾಯ ಆದ್ರೆ ನನಗೆ ಕೆಟ್ಟ ಹೆಸರು. ಬನ್ನಿ, ಡ್ರಾಪ್ ಮಾಡ್ತೀನಿ. ನಾನಿವಾಗ ಸಿಎಂ ಆಗಿ ಬರ್ಲಿಲ್ಲಮ್ಮ, ಒಂದ್ ಹೆಣ್ಮಗುಗೆ ತಂದೆ ಸ್ಥಾನದಲ್ಲಿ. ಓಹೋ, ತಂದೆ ಅಂತ ಹೇಳ್ಕೊಳಕ್ಕೆ ಇನ್ನೂ ಸ್ವಾಭಿಮಾನ ಬಿಡ್ತಾ ಇಲ್ಲ ಅಲ್ಲ? ಎಷ್ಟೇ ಆದ್ರೂ ಹೆಣ್ಮಗು, ಅದು ಬೇಡವಾದದ್ದು. ಹ್ಯಾಕ್ ತಂದೆ ಅಂತ ಒಪ್ಕೋತೀರಿ? ಅಂದ್ರೆ ಕಿರಣ್ಗೆಲ್ಲ ವಿಷಯನೂ ಗೊತ್ತು, ಅವಳಿಗೆಲ್ಲ ಗೊತ್ತು. ತನ್ನ ತಾಯಿ ತಾಳಿನ ಕಿತ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ದು, ಅದೇ ತಾಯಿ ಯಾರ ಹಂಗದಲ್ಲೂ ಬಾಳ್ದೆ ತನ್ನ ಕರುಳಿನ ಕುಡಿನ ಬೆಳೆಸಿ ಓದಿಸಿದ್ದು, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಸಾಧಿಸಿ ತೋರಿಸಿದ್ದು ಎಲ್ಲಾನು ಗೊತ್ತು. ನನ್ನಿಂದ ನಿಮ್ಗೆ ತುಂಬಾ ಅನ್ಯಾಯ ಆಗೋದು. ಐ ಆಮ್ ಸಾರಿ. ಎಷ್ಟು ಸುಲಭವಾಗಿ ಹೇಳ್ಬಿಡ್ರಿ, ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ತವ್ರು ಯಾರು? ನಾನು ನನ್ನ ಮಗಳು ಸುಮ್ನೆ ಹಾಗೆ ಒಂದ್ಸಲ ಸಾರಿ ಅನ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಶಾರದಾ, ನನ್ನ ಮಾತಿನಲ್ಲೇ ಕೊಲ್ಬೇಡ. ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ, ಇನ್ನೂ ಅನುಭವಿಸ್ತಾನೆ ಇದ್ದೀನಿ. ಕ್ಷಮಿಸು, ದಯವಿಟ್ಟು ನನ್ನ ಕ್ಷಮಿಸು. ಕ್ಷಮಿಸ್ತೀನಿ, ಆದ್ರೆ ನಾನ್ ಕೇಳಿದ್ದನ್ನ ಕೊಟ್ರೆ ಮಾತ್ರ. ಕೊಡ್ತೀನಿ, ಏನ್ ಬೇಕು ಹೇಳು, ಏನ್ ಬೇಕಾದ್ರೂ ಕೊಡ್ತೀನಿ. ನಾನ್ ಕಳ್ಕೊಂಡ ನನ್ನ ಸುಂದರವಾದ ಪುಟ್ಟ ಸಂಸಾರದ ಸವಿಗನಸುಗಳನ್ನ ವಾಪಸ್ ಕೊಡಿ. ನನ್ನ ಮಗಳು ಹುಟ್ಟವಾಗ್ಲೇ ಕಳ್ಕೊಂಡ ಅಪ್ಪ ಅನ್ನೋ ಪ್ರೀತಿನ ವಾಪಸ್ ಕೊಡಿ. ಕೊಡ್ತೀರಾ ಹೇಳಿ, ಕೊಡ್ತೀರಾ? ನೀವು ಕೊಟ್ಟು ನಮಗ್ ಬೇಕಾಗಿಲ್ಲ. ಹೌದು, ಯಾಕೆಂದ್ರೆ ನನ್ನ ಕಿರಣ್ಗೆ ಅಪ್ಪ ಅನ್ನೋ ಕೊರತೆನೇ ಇಲ್ಲದ ಹಾಗೆ ಬೆಳೆಸಿದ್ದೀನಿ. ಇವತ್ತು ಸಮಾಜದಲ್ಲಿ ಅವಳನ್ನ ಪ್ರತಿಷ್ಠಿತ ಸ್ಥಾನದಲ್ಲಿ ಡಿಸಿಪಿ ಕಿರಣ್ ಆಗಿ ನಿಲ್ಸಿದ್ದೀನಿ, ಅದನ್ನ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದ್ರೆ ನಿಮ್ಗೆ ನಿಮ್ಗೆ ಹೇಳ್ಕೊಳಕ್ಕೆ ಏನಿದೆ? ಹೆಣ್ಣು ಅಂದ್ರೆ ಕೇವಲವಾಗಿ ಕಾಣ್ತಾ ಇದ್ದ ನಿಮ್ಗೆ ಒಬ್ಬ ಗಂಡು ಮಗ ಇದಾನಲ್ಲ, ಅವನ್ ಏನ್ ಮಾಡ್ಕೊಂಡಿದ್ದಾನೆ? IAS, IPS, MBBS, MBA, ಇಂಜಿನಿಯರಿಂಗ್ ಏನ್ ಮಾಡ್ಕೊಂಡಿದ್ದಾನೆ? ಪೊರ್ಕಿ ತರ ಅಲ್ಕೊಂಡು ಪೋಲಿ ವಿದ್ಯೆಗಳಲ್ಲಿ ಡಾಕ್ಟರೇಟ್ ಮಾಡ್ತಿದ್ದಾನೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಆವತ್ ಏನಂದ್ರಿ ನೀವು, ಗಂಡು ಮಕ್ಕಳಾದ್ರೆ ಮುಪ್ಪಿನಲ್ಲಿ ಆಸರೆ ಕೊಡೋ ತೋಳ್ಬಲ ಅಂತಂದ್ರಿ. ಆಸರೆ ಸಿಕ್ತಿದ್ಯಾ ಅವನಿಂದ? ಶವ ಸಂಸ್ಕಾರ ಮಾಡೋದಕ್ಕೆ ಗಂಡು ಮಗನೇ ಲಾಯಕ್ಕು ಅಂತ ಹೇಳ್ತಿದ್ರಲ್ಲ, ಸಂಸ್ಕಾರ ಮಾಡೋವರೆಗೂ ನಿಮ್ ಮಗ ನಿಮ್ ಜೊತೆಲೇ ಇರ್ತಾನೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮ್ಗೆ? ಬದುಕಿಸ್ಬೇಕಾದ ಮಗ ಇವತ್ತು ನಿಮ್ಮನ್ನ ಇಂಚಿಂಚಾಗಿ ಸಾಯಿಸ್ತಾ ಇದ್ದಾನೆ. ನೀವು ಬೇಡ ಅಂತ ಬಿಟ್ಟು ನನ್ನ ಮಗಳು ನಿಮ್ಮನ್ನ ಸಾಯೋದ್ರಿಂದ ಬದುಕಿಸಿದಾಳೆ, ಎಂಥ ವಿಪರ್ಯಾಸ ಅಲ್ಲ? ಶಾರದಾ, ನಾನು ತಪ್ಪು ಮಾಡಿದೆ, ಅದಕ್ಕೋಸ್ಕರ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ. ಈಗ ನೀವು ನನ್ನ ಜೊತೆ ಬಂದ್ರೆ ನಿಮ್ಮನ್ನ ಚೆನ್ನಾಗಿ ಇಟ್ಕೋತೀನಿ. ಶಬಾಷ್, ಜಗತ್ತಲ್ಲಿ ಎಲ್ಲೂ ನಡೆದೇ ಇಲ್ಲ ಅನ್ಸುತ್ತೆ. ಇಲ್ಲ, ನಾನೇ ಕೇಳಿಲ್ವೇನೋ ಅನ್ನಿಸ್ತಾ ಇದೆ. ನೋಡ್ದ್ಯಾ, ನೋಡು, ಕಟ್ಕೊಂಡ್ ಹೆಂಡ್ತಿನ
ಇಟ್ಕೋತೀನಿ ಅಂತ ಹೇಳ್ತಿದ್ದಾರೆ. ಇದು ಇದು ಈ ಮನುಷ್ಯ ದೊಡ್ಡ ಹಸ್ತಿಗೆ. ಶಾರದಾ, ಶಾರದಾ, ಕಿರಣ್, ಕಿರಣ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಮ್ಮ, ನಿಮ್ ತಾಯಿ ನನ್ನನ್ನ. ಯು ಆರ್ ಟೂ ಲೇಟ್, ಐ ಮೀನ್ ಇಟ್ಸ್ ಟೂ ಲೇಟ್. ಬನ್ನಿ, ಡ್ರಾಪ್ ಮಾಡ್ತೀನಿ. ನೋಡು, ನನ್ನ ವೆಹಿಕಲ್ನ ಸಿ ಎಂ ಮನೆಗೆ ಕಳಿಸ್ಕೊಡು. ಓಕೆ ಮೇಡಮ್. ಬನ್ನಿ ಸರ್. ನಾನಿನ್ ಬರ್ತೀನಿ. ಏಯ್, ನಿಂತ್ಕೊಳೆ. ಅವತ್ ಏನಂದೆ ನೀನು? ನನ್ನ ಮಗನ ಸ್ಥಾನದಲ್ಲಿ ಹೆಣ್ಮಗು ಇದ್ದಿದ್ರೆ ಅವಳು ನಿನ್ನ ವಯಸ್ಸಿನವಳೇ ಆಗಿರ್ತಿದ್ಲು ಅಂತಲ್ಲ? ಅಕಸ್ಮಾತ್ ಹೆಣ್ಮಗು ಇದ್ದಿದ್ರೆ ಅವಳನ್ನ ಸರಿ ಹೊತ್ತಿನಲ್ಲಿ ಗಂಡ ಸುಜ್ಜತೆ ಓಡಾಡಕ್ಕೆ ಬಿಡ್ತಿರ್ಲಿಲ್ಲ. ಯಾಕ್ರಿ ತಡಿತೀರ ಅವಳ? ಅವಳಿವತ್ ನನ್ಗೇನೋ ಮಾಡಕ್ಕಾಗಲ್ಲ. ಕಾಕಿ ಬಟ್ಟೆ ಮೈ ಮೇಲಿದ್ರೆ ತಾನೇ ಅವಳು ನನಗೆ ಪೊಗ್ರು ತೋರಿಸೋದು. ಸೀರೆ ಉಡೋಳು ಕಚ್ಚಿ ಹಾಕಿದ್ರೆ ಏನಾಗುತ್ತೆ ಅಂತ ನಾನ್ ನಿನಗ್ ತೋರಿಸ್ತೀನಿ. ಬಾರೆ ಬಾ. ಯಾಕ್ ಡ್ಯಾಡ್, ನಿಮ್ಮಿಬ್ಬರು ನಾಟಕ ಗೊತ್ತಾಗೋಯ್ತು ಅಂತ ಕೋಪನ? ಚಟ್ಟಕ್ಕೆ ಇರೋ ವಯಸ್ಸಾದ್ರೂ ರಂಗಿಲ ಆಟ ಆಡೋ ಚಟ ಬಿಟ್ಟಿಲ್ಲ ನಿನಗೆ. ಹರಿ, ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀಯ ನೀನು? ಅವಳು ಯಾರು ಗೊತ್ತಾ? ಸರ್, ಯಾಕೆ ಅವಳು ತಡದ್ಲು ಅಂತ ಸುಮ್ಮನಾಗ್ಬಿಟ್ಟೆ? ಹೇಳು, ಹೇಳು ಯಾರು ಅಂತ. ನಾವು ಕೇಳೇ ಬಿಡ್ತೀವಿ, ಹೇಳಕ್ ಆಗ್ತಾ ಇಲ್ಲಲ್ಲ. ಬಟ್ ಐ ನೋ ಶಿ ಇಸ್ ಯುವರ್ ಕೀಪ್. ನನ್ನ ಕಣ್ಣು ಮುಂದೆ ಯಾರು ನಿಂತ್ಕೋಬೇಡಿ. ಗೆಟ್ ಔಟ್, ಗೆಟ್ ಔಟ್. ತನ್ನ ಕಷ್ಟ ಸುಖಗಳನ್ನು ಹೇಳ್ಕೊಳಕ್ಕೆ ಅವಳಿಗೆ ತಾಯಿ ಇರಬೇಕು, ಇಲ್ಲ ಮಗಳಿರಬೇಕು. ತಾಯಿನೇ ತನ್ನ ನೋವನ್ನ ಮಗಳ ಮುಂದೆ ಹೇಳ್ಕೊಂಡಾಗ ಆ ಮಗಳು ತನ್ನ ದುಃಖನ ಯಾರ ಮುಂದೆ ಹೇಳ್ಕೊತಾಳೆ? ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ತೋಳಾಸರೆ ಬೇಕೇ ಬೇಕು. ಆ ತೋಳಾಸರೆ ನಾನಾಗಕ್ಕೆ ಇಷ್ಟಪಡ್ತೇನೆ. ನಾನಿಲ್ಲಿ ಪ್ರಾಮಿಸ್ ಮಾಡ್ದಾಗೆ ನನಗ್ ಬೇಕಾದವ್ರನ್ನ ಪ್ರೀತಿಸೋದಕ್ಕಿಂತ ನನ್ನನ್ನ ಪ್ರೀತಿಸೋರ್ನ ಇವತ್ತು ನಿನ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿದ್ದೀನಿ. ಇವರು ಸೂರಜ್ ಅಂತ. ಸೂರಜ್ ನನ್ ಜೀವ, ನನ್ ಸರ್ವಸ್ವ, ನನ್ ತಾಯಿ. ನೀವಿಬ್ರು ಮಾತಾಡ್ತಾರೆ, ನಾನು ಈಗ್ಲೇ ಬಂದ್ಬಿಡ್ತೀನಿ. ಓಕೆ. ಅಮ್ಮ, ಏನಮ್ಮ ಇದು? ಕನ್ಯಾಸರೆ ಬಿಡ್ಸಕ್ ಒಪ್ಕೊಂಡಿರೋ ಪುಣ್ಯಾತ್ಮನಪ್ಪ ನೀನು. ನಿನ್ ಋಣನ ಏಳೇಳು ಜನ್ಮಕ್ಕೂ ತೀರ್ಸೋಕಾಗಲ್ಲ. ಚೇಚೆ, ದೊಡ್ಡ ಮಾತು. ಬಿಡ್ಸಕ್ ಅವನಿಂದ ಆರ್ಡರ್ ಬಂತು, ಬಿಡಿಸ್ದೆ. ದಟ್ಸ್ ಆಲ್. ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಆದಷ್ಟು ಬೇಗ ಈ ಮದುವೆ ಮುಗಿಸ್ಬಿಡೋಣ.
ಹಿರೀಕ್ರಿ ನೀವು, ಹೇಗೆ ಹೇಳಿದ್ರೆ ಹಾಗೆ, ಎಲ್ಲಿ ಅಂದ್ರೆ ಅಲ್ಲೇ. ಸಿಂಪಲ್ ಆಗಿ ರಿಜಿಸ್ಟ್ರಾರ್ ಆಫೀಸಲ್ಲಿ ನಮ್ಮ ಮದುವೆ. ಅದು ಕೊಂಚ ಕಾಸ್ಟ್ಲಿ, ಸ್ವಲ್ಪ ಲೇಟ್ ಅನ್ಸುತ್ತೆ. ಅಮ್ಮ ಒಪ್ಪದಾದ್ರೆ ಇಲ್ಲೇ ಈಗ್ಲೇ ನಾನ್ ರೆಡಿ. ನಾನ್ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಯು ಫಿಕ್ಸ್ ದಟ್ ಪ್ರೋಗ್ರಾಮ್. ಯೆಸ್ ಸರ್. ಓಕೆ ಸರ್. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನಮ್ಮ, ಏನಾಗಬೇಕು? ಐ ನೀಡ್ 3 ಅವರ್ಸ್ ಪರ್ಮಿಷನ್ ಸರ್. ಯಾಕೆ? ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಅದೇ ಏನ್ ಕೆಲಸ ಅಂತ ನೀನ್ ಹೇಳಿದ್ರೆ ಸರ್. ಇಟ್ಸ್ ಮೈ ಪರ್ಸನಲ್, ಅದನ್ನ ಹೇಳಲೇಬೇಕು ಅಂತ ಏನಿಲ್ಲ. ನಾನು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಇವತ್ತು 4 ಗಂಟೆಗೆ ರಿಜಿಸ್ಟ್ರಾರ್ ಆಫೀಸಲ್ಲಿ ನನ್ನ ಮದುವೆ. ಓಕೆ, ಮುಹೂರ್ತಕ್ಕೆ ಸರಿಯಾಗಿ ನಾನು ಸಾರಿ ಸರ್, ಔಟ್ಸೈಡರ್ಸ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ನಮ್ಮ ತಾಯಿನೇ ನಮ್ಮಿಬ್ಬರಿಗೂ ಬಂಧು ಬಳಗಾಗಿ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ. ಕಿರಣ್, ನಾನು ನಿನಗೆ ಐ ಥಿಂಕ್ ಯು ಆರ್ ಕನ್ವಿನ್ಸ್ಡ್, ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಹೆಗ್ಲಿಗೆ ಹೆಗ್ಲಾಗಿರ್ತೀನಿ ನಿನ್ನೆ, ಬಟ್ ಇವತ್ತಿಂದ ನಿನ್ನೆರಳಾಗಿರ್ತೀನಿ. ಈ ಸೂರಜ್ ಸತ್ರು, ಸೂರಜ್ ಆತ್ಮ ಮಾತ್ರ ಕಿರಣ್ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ನೇರವಾಗಿ ವಿಷಯಕ್ಕೆ ಬರೋಣ. ನೀವೆಲ್ಲರೂ ರಾಜ್ಯದ ಮುಖ್ಯಮಂತ್ರಿ ವಿಶ್ವನಾಥ್ ಅವರು ಭ್ರಷ್ಟಾಚಾರಿಗಳು, ಅಧಿಕಾರ ಲಾಲಸಿಯುಳ್ಳ ವ್ಯಕ್ತಿ ಅಂತ ಆರೋಪ ಮಾಡ್ತಾ ಇದ್ರಿ. ಇದಕ್ಕೆ ನಿಮ್ಮಲ್ಲಿ ಬಲವಾದ ಸಾಕ್ಷಿ ಪುರಾವೆಗಳೇನಾದ್ರೂ ಇದ್ರೆ ಅದನ್ನೆಲ್ಲ ಇಲ್ಲಿ ಹಾಜರುಪಡಿಸಿ. ಅದಕ್ಕೂ ಮೊದಲು ನನ್ನದೊಂದು ಮಾತು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ವ್ಯತ್ಯಾಸಗಳೇನಾದರೂ ಇದ್ರೆ ಅದನ್ನು ನಿಮ್ಮ ನಿಮ್ಮಲ್ಲೇ ಪರಿಹರಿಸಿಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ವಿಶ್ವನಾಥ್ ಅವರು ರಾಜ್ಯದ ಜನತೆಯ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂಥವ್ರು. ಅದೇ ಸರ್ ಟ್ರಾಜಿಡಿ. ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ನಟರು, ಅವರ ನಟನೆಯಿಂದ ಎಲ್ರಿಗೂ ಮೋಸ ಮಾಡ್ತಾ ಇದ್ದಾರೆ. ನೋಡಿ, ನಾನು ಈ ಮೊದಲೇ ಹೇಳಿದ್ದೀನಿ, ಒಂದು ವೇಳೆ ಅವರು ಮೋಸ ಏನಾದರೂ ಮಾಡಿದ್ರೆ ಸಾಕ್ಷಿ ಪುರಾವೆಗಳನ್ನ ಒದಗಿಸಿ. ಪ್ರೂಫ್ ಏನು ಸರ್? ಆ ಮಹಾಪುರುಷನ ಶ್ರೀಮತಿ ಇಲ್ಲೇ ಆಸಿದ್ರಾಗಿದ್ದಾರೆ ಅಕ್ಕ, ಅವ್ರ ಕಲ್ಯಾಣ ಗುಣ ನಾ ಶುರು ಹಚ್ಚಿ. ಸರ್, ಯಾವುದೇ ಹೆಣ್ಣು ತನ್ನ ಗಂಡನ ಬಗ್ಗೆ ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ. ಆದ್ರೆ
ಈ ರಾಜ್ಯ ರಾವಣ ರಾಜ್ಯ ಆಗ್ಬಾರ್ದು ಅಂತ ನಾನ್ ನಿಜ ಹೇಳ್ತಾ ಇದ್ದೀನಿ. ನಮ್ ಯಜಮಾನ್ರು ಎಂತ ಭ್ರಷ್ಟ ರಾಜಕಾರಣಿ ಅನ್ನೋದಕ್ಕೆ ಬಂದ ಆ ತಿಂಗ್ಳಿಗೆ ಅರ್ಧ ರಾಜ್ಯನ ಲೂಟಿ ಮಾಡಿದ್ದಾರೆ. ಪೀಣ್ಯದಲ್ಲಿ 2 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನು, ಯಶವಂತಪುರದಲ್ಲಿ 10 ಕೋಟಿ ರೂಪಾಯಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್, ಹೊಸೂರ್ನಲ್ಲಿ 150 ಎಕರೆ ತೋಟ, ಸಾಗರದಲ್ಲಿ 600 ಎಕರೆ ಅಡಿಕೆ ತೋಟ, ಹೀಗೆ ಇನ್ನೂ ಬೇಕಾದಷ್ಟು ಮಗನ ಹೆಸರಲ್ಲಿ ಮಾಡಿದ್ದಾರೆ. ಸರ್, ಯಾವತ್ತಿದ್ರು ಇದೆಲ್ಲ ಸರ್ಕಾರಕ್ಕೆ ಸೇರ್ಬೇಕಾಗಿರೋ ಸೊತ್ತು. ತಾವು ದಯಮಾಡಿ ಇದನ್ನ ಸ್ವೀಕರಿಸ್ಬೇಕು ಅಂತ ಕೇಳ್ಕೊತೀನಿ. ಬರೀ ಅಷ್ಟೇ ಅಲ್ಲ ಸರ್, ಒಂದೊಂದು ಫೈಲು ಸ್ಯಾಂಕ್ಷನ್ ಆಗಿ ಟೇಬಲ್ ಇಂದ ಹೊರಗೆ ಬರಬೇಕಾದ್ರೆ ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ ಅನ್ನೋದಕ್ಕೆ ಎಲ್ಲೋ MLAಗಳು ಸಾಕ್ಷಿ ಸಮೇತ ಪ್ರಿಪೇರ್ ಮಾಡಿರೋ ಈ ಫೈಲು ತಮಗೆ ಸಾಕು ಅಂತ ಕಾಣಿಸುತ್ತೆ. ಡೆಪ್ಯುಟಿ CM ಆಗಿರೋ ಮಾನ್ಯ ಶ್ರೀ ಕೃಷ್ಣಪ್ಪ ರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅಂತ ಕೋರ್ತಾ ಎಲ್ಲಾ MLAಗಳು ಸೇರಿ ವಿಶ್ವಾಸ ಪಡಿಸಿರೋ ಈ ಪತ್ರವನ್ನ ನೀಡ್ತಾ ಇದ್ದೀವಿ ಸರ್. ದಯವಿಟ್ಟು ಮನ್ನಣೆ ಮಾಡಬೇಕು. ನೋಡಿ, ನೀವು ಕೊಟ್ಟಿರೋ ಪುರಾವೆಗಳನ್ನ ಪರಿಶೀಲನೆ ಮಾಡಿ ಸಂವಿಧಾನಕ್ಕೆ ಅನುಗುಣವಾಗಿ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ತೀರ್ಮಾನ ಮಾಡ್ತೀವಿ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಎಲ್ಲ ಆಗೋಯ್ತು, ಇನ್ನೂ ಏನ್ ಸಾಧಿಸೋದಿಕ್ಕೆ ನೀನ್ ಡ್ಯೂಟಿಗೆ ಹೋಗ್ತಿದ್ಯಾ ಅಂತ ಕೇಳೋದಿಕ್ ನಿಂತಿದ್ಯಮ್ಮ. ಚಿನ್ನ ಎಷ್ಟು ಗಟ್ಟಿ ಅಂತ ಬೆಂಕಿ ಹೇಗ್ ಪರೀಕ್ಷೆ ಮಾಡುತ್ತೋ ಹಾಗೆ ನೀನ್ ಎಷ್ಟು ಧೈರ್ಯಶಾಲಿ ಅಂತ ನೋಡೋಕೆ ಆ ದೇವ್ರು ಸಂಕಟಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ಪ್ರೀತಿನ ಕಳ್ಕೊಂಡು ಸಪ್ತಪದಿ ತುಳಿಬೇಕಾದ ಸಮಯದಲ್ಲಿ ಮದುವೆ ಆಗೋ ಗಂಡನ್ನ ಕಳ್ಕೊಂಡಿದ್ರು ಕೂಡ ಏನು ಆಗ್ದವಳ ಹಾಗೆ ಆ ಕರ್ತವ್ಯನೇ ದೇವ್ರು ಅಂತ ನಂಬಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇರೋ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮಮ್ಮಿ, ನೀನ್ ಹೋಗಿ ನನ್ಗೆ ನೋ, ಯು ಯೋರ್ ಮೈ ಇನ್ಸ್ಪಿರೇಷನ್. ನೋಡಿ, ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ನೀವು ನಿರಪರಾಧಿ ಅಂತ. ಆದ್ರೆ ನಿಮ್ಮವರೇ ನಿಮ್ಮನ್ನ ಕೆಡ್ಡದಲ್ಲಿ ಕೆಡವೋದಿಕ್ಕೆ ವ್ಯವಸ್ಥಿತವಾಗಿರತಕ್ಕಂತ ವ್ಯೂಹರಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಯು ಆರ್ ಟ್ರ್ಯಾಪ್ಡ್. ಮನುಷ್ಯತ್ವದ ದೃಷ್ಟಿಯಿಂದ ನಾನು ಇದನ್ನು ಒಪ್ಪದೆ ಹೋದ್ರೂ ಸಂವಿಧಾನದ ದೃಷ್ಟಿಯಿಂದ ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ. ಒಂದು ವೇಳೆ ನೀವು ಈ ಅಪವಾದಗಳನ್ನ ಎದುರಿಸಿಯೂ ಮುಂದುವರಿತೀನಿ ಅನ್ನೋದಾದ್ರೆ ಅವರು ನಾಳೆ ಸೆಷನ್ಸ್ನಲ್ಲಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡುವಾಗ ಯು ವಿಲ್ ಬಿ ಇನ್ ಎ ವೆರಿ ಆಕ್ವರ್ಡ್ ಪೊಸಿಷನ್ ಅಂಡ್ ಯು ಆರ್ ಫೋರ್ಸಿಂಗ್ ಮೀ ಆಲ್ಸೋ ಇನ್ ಎ ವೆರಿ ಎಂಬರಾಸಿಂಗ್ ಸಿಚುವೇಶನ್. ಅಧಿಕಾರಕ್ಕೋಸ್ಕರ ನಾನು CM ಆಗ್ಲಿಲ್ಲ ಸರ್. ನಮ್ಮೂರಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದಮೇಲೆ ನನಗೆ CM ಪಟ್ಟ ಬೇಕಾಗಿಲ್ಲ. ನಾನು ರಾಜೀನಾಮೆ ಕೊಡ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ CM ಅಸಾಸಿನೇಷನ್ ಕಾರಣರಾದ ಕೊಲೆಗಾರರೇ ಸೂರಜ್ ಅವ್ರು ಸಾಗೋ ಕಾರಣ. ನೌ ದೇ ಆರ್ ಇನ್ ಎಸ್ಕೇಪ್ ಫಾರ್ಮ್ ಹೌಸ್. Thank you.
ನಾನು ಕೃಷ್ಣಪ್ಪ ರೆಡ್ಡಿ ಆದ ನಾನು ಸಂವಿಧಾನದ ಅನುಸಾರವಾಗಿ ಏನಿದೆಲ್ಲ ವಾಟ್ಸ್ ಹ್ಯಾಪನಿಂಗ್ ಯುವರ್ ಎಕ್ಸಲೆನ್ಸಿ ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್ ಯು ದಯವಿಟ್ಟು ಈ ಪ್ರಮಾಣ ವಚನ ಕಾರ್ಯಕ್ರಮವನ್ನು ನಿಲ್ಲಿಸಿ ಮುಂದಾಗುವ ಅನಾಹುತನ ತಡಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವಾಟ್ ಡು ಯು ಮೀನ್ ಮಾನ್ಯ ವಿಶ್ವನಾಥ್ ಅವರ ಮುಖಕ್ಕೆ ಮಸಿ ಬಳಿಯೋದಿಕ್ಕೆ ಕೃಷ್ಣಾರೆಡ್ಡಿ ರಚಿಸಿದ ವಿಷವರ್ತುಲನ ನಾನು ಭೇದಿಸಿದ್ದೀನಿ ಕೃಷ್ಣಾರೆಡ್ಡಿ ಈ ಸುಲ್ತಾನ್ನ ದಾಳವಾಗಿಟ್ಕೊಂಡು ಆಡಿದ ಚದುರಂಗದ ಆಟದ ವಿವರ ಎಲ್ಲ ಈ ಫೈಲಲ್ಲಿದೆ ಸುಲ್ತಾನ್ ಈಗಾಗಲೇ ಅಪ್ರೂವರ್ ಆಗಿರೋದ್ರಿಂದ ಈ ಕೇಸಿಗೆ ಸಂಬಂಧಪಟ್ಟವ್ರನ್ನೆಲ್ಲ ಅರೆಸ್ಟ್ ಮಾಡೋದಿಕ್ಕೆ ಐ ನೀಡ್ ಯುವರ್ ಪರ್ಮಿಷನ್ ವಾಟ್ ಡು ಯು ಸೇ ಮಿಸ್ ಕೃಷ್ಣಾರೆಡ್ಡಿ ಇದರ ಬಗ್ಗೆ ನೀವೇನು ಹೇಳ್ತೀರಿ ಆಫೀಸರ್ ಯು ಕ್ಯಾನ್ ಪ್ರೊಸೀಡ್ ಅಕಾರ್ಡಿಂಗ್ ಟು ಲಾ ಅರೆಸ್ಟ್ ಹಿಮ್ ಮಿಸ್ ಕಿರಣ್ ಸತ್ಯಮೇವ ಜಯತೆ ಅನ್ನೋ ಹಾಗೆ ನೀವು ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿದಿದ್ದೀರಿ ಐ ಆಮ್ ಪ್ರೌಡ್ ಆಫ್ ಯು ಮಾನ್ಯರೇ ಜನ ನಿಮ್ಮಿಂದ ಒಳ್ಳೆಯದನ್ನು ಬಯಸಿ ನಿನ್ನ ಆರಿಸಿ ಕಳಿಸಿದ್ದಾರೆ ನೀವು ನಿಮ್ಮ ನಿಮ್ಮಲ್ಲಿ ಕಚ್ಚಾಟ ಮಾಡಿಕೊಳ್ಳದೆ ಮೂರು ತಿಂಗಳಿಗೊಬ್ಬ ಆರು ತಿಂಗಳಿಗೊಬ್ಬ ಮುಖ್ಯಮಂತ್ರಿಯನ್ನು ಆರಿಸತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳದೆ ಜನಸೇವೆಯನ್ನ ದೇಶ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ನಿಮ್ಮ ಅಧಿಕಾರಾವಧಿಯ ಸದುಪಯೋಗವನ್ನು ಪಡ್ಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ ಈ ಪ್ರಕರಣದ ಕೂಲಂಕುಷ ವಿಚಾರಣೆ ಪರಿಶೀಲನೆ ನಡೆಯೋ ತನಕ ಮಾನ್ಯ ವಿಶ್ವನಾಥ್ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯತಕ್ಕದ್ದು ನನ್ನ ಡ್ಯೂಟಿ ಮುಗೀತು ತಾವು ಕೊಟ್ಟ ಕೋಆಪರೇಷನ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಬರ್ತೀನಿ ಸರ್ ಕಿರಣ್ ಅಂದ್ರೆ ಇಲ್ಲಿಗೆ ಇನ್ಮೇಲೆ ನೀನು ಬರೋಲ್ವಮ್ಮ ಹಾಗಲ್ಲ ಸರ್ ತಮ್ಮ ಜೀವಕ್ಕೆ ಬಂದ ಅಪಾಯ ದೂರ ಆಗಿದೆ ಅಂತ ಸ್ಪೆಷಲ್ ಸೆಕ್ಯೂರಿಟಿನ ಕ್ಯಾನ್ಸಲ್ ಮಾಡಿದ್ದಾರೆ ಜೀವಕ್ಕೇನು ಅಪಾಯ ಇಲ್ಲಮ್ಮ ಆದ್ರೆ ಜೀವನಕ್ಕೆ ಅಪಾಯ ಬಂದಿದೆ ನಾನು ಮುಳುಗ ಹೋಗ್ತಾ ಇದ್ದೀನಿ ಈಗ ನಿನ್ ರಕ್ಷಣೆ ನನಗೆ ಬೇಕೇ ಬೇಕಮ್ಮ ಕಿರಣ್ ಪ್ಲೀಸ್ ಯಾಕೆ ಯಾಕೆ ಏನೇನು ಹೇಳ್ತಿದ್ದೀರಲ್ಲ ಸರ್ ನಾನು ನಿನ್ ತಂದೆ ಅಂತ ಗೊತ್ತಿತ್ತು ಯಾಕಮ್ಮ ಅಪ್ಪ ಅಂತ ಕರಿದೆ ಸಾರ್ ಅಂತಾನೆ ಇದೆಯಾ ನನ್ನ ತಪ್ಪಿಗೆ ಕ್ಷಮೆನೇ ಇಲ್ವೇನಮ್ಮ ಕಿರಣ್ ಕೊನೆ ಬಾರಿ ಕೇಳ್ಕೊತಾ ಇದ್ದೀನಿ ನೀನು ನಿನ್ನಮ್ಮ ನನಗೇನೇ ಶಿಕ್ಷೆ ಬೇಕಾದ್ರೂ ಕೊಡಿ ಆದ್ರೆ ನೀವಿಬ್ರು ನನ್ನ ಹತ್ರ ಬಂದ್ಬಿಡಿ ಅಷ್ಟೇ ಸಾಕು ನಾಳೆ ನಾನು ಪಿಎಂ ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ನಲ್ಲಿ ನಿಮ್ಗಾಗಿ ಕಾಯ್ತಾ ಇರ್ತೀನಿ ನೀವಿಬ್ರು ಬಂದೇ ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ ಬಂದ್ರಲ್ಲ ನನಗೆ ಗೊತ್ತಿತ್ತು ಅಮ್ಮ ಮಗಳಿಬ್ರು ನನ್ನನ್ನು ಕ್ಷಮಿಸೇ ಕ್ಷಮಿಸ್ತೀರಾ ಅಂತ ಚೆನ್ನಾಗಿ ಗೊತ್ತಿತ್ತು ಕಿರಣ್ ನಿನ್ ಬಾಯಿಂದ ಅಪ್ಪ ಅಂತ ಕೇಳೋಕೆ ತುಂಬಾ ಆಸೆ ಆಗ್ತಾ ಇದೆ ಎಲ್ಲಿ ಕರಿಯಮ್ಮ ಅಪ್ಪ ಅಂತ ಕರಿಯಮ್ಮ ಪುಟ್ಟ ಪುಟ್ಟದಾಗಿ ಓಡಾಡ್ಕೊಂಡಿರುವಾಗ ತೋರಿಸಬೇಕಾದ ಪ್ರೀತಿನ ಈಗ ತೋರಿಸಿದ್ರೆ ಏನ್ ಬಂತು ಲಾಭ ಹೆಣ್ಣಾದ್ರೂ ಅವಳಿಗೂ ಹೃದಯ ಇದೆ ಆ ಹೃದಯ ಅಪ್ಪ ಅಮ್ಮನ ಪ್ರೀತಿಗೆ
ಹಾತೊರೆಯುತ್ತೆಯೇ ನನ್ನ. ಅವಳ ಹುಟ್ಟಿಗೆ ಕಾರಣರಾಗಿರೋ ನಿಮ್ಮಂಥ ಗಂಡಸರು ಮರಿಬೇಡಿ. ಒಬ್ಬ ತಾಯಿ ಮಗಳು ಪಟ್ಟ ಕಷ್ಟ ನಿಮಗೂ ಗೊತ್ತಾಗಬೇಕು. ಹೆಂಡತಿ ಮಕ್ಕಳು ಹತ್ರದಲ್ಲೇ ಇದ್ರು, ಅವ್ರ ಹತ್ರ ತಮ್ಮ ಸುಖ ದುಃಖನ ಹೇಳ್ಕೊಳಕಾಗದೇ ಇರೋ ಆ ನೋವು ಸಂಕಟ ನೀವು ಅನುಭವಿಸ್ಬೇಕು. ಹೆಣ್ಣು ಗಂಡು ಅಂತ ಭೇದ ಮಾಡೋ ನಿಮ್ಮಂಥ ಎಲ್ಲ ಗಂಡಸರಿಗೆ ಇದೊಂದು ಪಾಠ ಆಗಬೇಕು. ಗುಡ್ ಬೈ. ಸರ್, ಡಿಸಿಪಿ ಕಿರಣ್ಗೆ ಕಮಿಷನರ್ ಆಗಿ ಪ್ರಮೋಷನ್ ಕೊಟ್ಟು ಜಮ್ಮು ಅಂಡ್ ಕಾಶ್ಮೀರ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್.